ಪುಸ್ತಕಂ ಶಂಖಚಕ್ರೆ ಪ್ರದ್ಯುಮ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷಣ್ಣಃ ಅಮಲಾನ ಶ್ರೀರಮೃತ ವಿಷದೈರಂಶಭಿಪ್ಲಾವಯನ್ಮಯಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಣೇಶ ಪ್ರಣತ ವಿಭವಾಯ ಮನಿ ಮಗ ನಮ ಸ್ವಾಮಿನ್ ರಾಮ ಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣನ ಜನ್ಮೋತ್ಸವದ ಶುಭಾಶಯಗಳೊಂದಿಗೆ ಮತ್ತೆ ಕೃಷ್ಣನ ಚಿಂತನೆಗಾಗಿ ಅಂಗಳದಲ್ಲಿ ಸೇರಿದ್ದೇವೆ. ಏನು ಕೇಳಲಿತ್ತು ಕೇಳಬಹುದು, ಹೇಳುತ್ತೆ. ಏನು ಪ್ರಶ್ನೆ ಇತ್ತು ಹೇಳುತ್ತೆ, ಕೇಳಲಿಕ್ಕುಂಟ? ಯಾವ ವಿಚಾರ ಬೇಕಾದ್ರೆ ಕೇಳ್ಬೋದು. ಅವ್ರು ಹೇಳ್ತಾರೆ ಮೂರ್ತಿ ಹಾಕೊಂಡು ಎದುರ್ಕೊಳ್ತಾರ, ಯಾರು ಎದುರಿಸ್ತಾರ ಅಂತ ಇದ್ರು. ಕೃಷ್ಣನ ಮೂರ್ತಿಯ ಬಗ್ಗೆ ಚಿಂತನೆ ಅಂತ ಮೊದಲಿಗೆ ಮಾಡುತ್ತೆ. ಕೃಷ್ಣ ಹುಟ್ಟಿದ ಒಂದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಬಂದಿದ್ದಾನೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಾಗಂ ಮಹಾರ್ಹ ವೈಡೂರ್ಯ ಕಿರೀಟಕುಂಡಲ ತುಷಾ ಪರಿಶ್ವಕ್ತಂ ಸಹಸ್ರಕುಂತಲಂ ಉದ್ದಾಮ ಕಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಕಂಸನಿಗೆ ಒಂದು ಮಾತು ಕೇಳಿತ್ತು ದೇವಕಿಯ ಮೆರವಣಿಗೆಯಲ್ಲಿ, ಇವಳ ಎಂಟನೇ ಗರ್ಭ ನಿನ್ನನ್ನು ಮುಗಿಸ್ತದೆ ಅಂತ. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ. ಹೀಗಾಗಿ ಆತ ಏನು ಮಾಡಿದ, ವಸುದೇವ ಮತ್ತು ದೇವಕಿಯರನ್ನು ಅವಳ ಎಂಟನೇ ಗರ್ಭ ಆದ್ರಿಂದ ಆಗಲೇ ಕತ್ತಿ ಹಿಡಿದಿದ್ದ ಕಂಸ, ಕೊಂದು ಬಿಡುತ್ತೇನೆ ಅಂತ. ಆಗ ವಸುದೇವ ಹೇಳ್ತಾನೆ, ಎಂಟನೇ ಗರ್ಭ ತಾನೇ, ಆಗ ಯಾಕೆ ನೀನು ಹೆಣ್ಣಿನ ವಧೆ ಮಾಡುತ್ತಿ, ಅಷ್ಟು ಹೆದರಿಕೆ ನಿನಗೆ? ಮತ್ತೆ ಯಾವತ್ತು ಮನುಷ್ಯನಿಗೆ ಹೊಡೆದರೆ ಹೊಡೆತ ಬೀಳುತ್ತದೆ? ಬಹಳ ಚಂದವಾದ ಸಿದ್ಧಾಂತ ಹೇಳಿದ ವಸುದೇವ. ಯಾರು ಅನ್ಯಾಯ ಮಾಡುತ್ತಾರೆ ಅವರಿಗೆ ಅನ್ಯಾಯ ಆಗ್ತದೆ. ಈ ಗೆರೆ ಇವತ್ತಿನವರೆಗೂ ಸಾರ್ವಕಾಲಿಕವಾದ ಒಂದು ಸತ್ಯ. ಅದು ಸಂಸ್ಕೃತದಲ್ಲಿ ಹೇಳಿದ್ದೇಗೆ ವಸುದೇವ ಅಂದರೆ, ದ್ರೋಗ್ಧುರ್ವೈ ಪರತೋ ಭಯಂ ಅಂದ. ನೀನೊಂದೊಮ್ಮೆ ನನ್ನ ಮಡದಿಗೆ ದ್ರೋಹ ಬಗೆದರೆ, ಸಾಯಿಸಿದರೆ ನೀನು ಬಚವಂತಿಂದ ತಿಳ್ಕೊಳ್ಬೇಡ, ನಿನ್ನ ನೀನೊಬ್ಬ ಸಾಯಿಸ್ತ. ಯಾರಿಗೆ ಯಾರು ಅನ್ಯಾಯ ಮಾಡ್ತಾರೋ ಅವರಿಗೆ ಅನ್ಯಾಯ ಆಗ್ತದೆ, ಯಾರಿಂದಲೋ? ಅದು ಗಮ್ಮತ್ತು. ನಾವೀಗ ಒಬ್ಬನಿಗೆ ಬೆನ್ನಿಗೆ ಹೊಡೆದ್ರೆ ಕೋಲಲ್ಲಿ, ನಮಗೆ ಅವನೇ ಹೊಡಿಬಹುದು. ಕೋಲಲ್ಲಿ ಆಗಬೇಕಾಗಿಲ್ಲ, ಕತ್ತಿಯಲ್ಲಿ ಹೊಡಿಬಹುದು. ನೀವು ಹೊಡಿಲಿಕ್ಕೆ ಹೇಳಿಕೊಟ್ರಿ ಅಲ್ಲ ಅವನಿಗೆ, ಅವನೇ ಹೊಡಿಬೇಕಾಗಿಲ್ಲ, ಅವ ಇನ್ನೊಬ್ಬರ ಹತ್ರ ಹೇಳಿ ಹೊಡಿಸ್ಬೋದು. ಎಲ್ಲಿವರೆಗೆ ನೀವು ತಪ್ಪಿಸಿಕೊಳ್ಳುತ್ತೀರಿ ಅಂದರೆ, ಈ ಊರಿನಿಂದ ತಪ್ಪಿಸಿಕೊಳ್ಬಹುದು, ಮಗದೊಂದು ಊರಿನ ಹೊಡಿಬಹುದು, ಪೊಲೀಸರು ಹೊಡಿಬಹುದು, ಕಳ್ಳರು ಹೊಡಿಬಹುದು. ಈ ಜನ್ಮದಲ್ಲೇ ತಪ್ಪಿಸಿಕೊಂಡ್ರೆ ಇನ್ನೊಂದು ಜನ್ಮದಲ್ಲಿ ಹೊಡಿಬಹುದು. ಅವ್ ಹೇಳಿದ ಹಾಗೆ ದ್ರೋಗ್ ದುರ್ವೈ ಪರತೋ ಭಯಂ. ಪರತ ಅಂದ್ರೆ ನಂತರ ಇನ್ನೊಬ್ಬರಿಂದ ಇನ್ನೊಮ್ಮೆ ಎಂದವ್ರು. ಹಾಗೆ ನೀವು ಇನ್ನೊಂದ್ಸತಿ ಹುಟ್ಟಿ ಬರ್ತೀರಿ, ಬಂದ ಬಳಿಕ ಯಾರೋ ನಿಮಗೆ ಹೊಡೆದು ನಿಮ್ಮ ಕೈಕಾಲು ಮುರಿದಿರ್ತಾರೆ. ನಾವಿವತ್ತು ನೋಡುದು ಕೆಲವರನ್ನು, ಪಾಪ ಕೈಕಾಲಿಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ ಅಂತ ಕೆಲವೊಮ್ಮೆ ಪಾಪ ಅನಿಸ್ತದೆ.
ಪಾಪ ಅನಿಸುವುದಕ್ಕಿಂತ ಹೆಚ್ಚು ಅವರು ಹಿಂದೆ ಮಾಡಿದ ಪಾಪ ಅನಿಸ್ತದೆ. ಯಾಕಾಗ್ಬೇಕಿತ್ತವರು? ಜನ್ಮಾಂತರದಲ್ಲಿ ಅನ್ಯಾಯ ಮಾಡಿದ್ದಾರೆ ಯಾರಿಗೋ, ಅದಕ್ಕೆ ಈ ಸರ್ತಿ ಪನಿಷ್ಮೆಂಟ್. ತಪ್ಪಿಸಿದ್ದಾರೆ ಅವತ್ತು, ಅವು ತಪ್ಪಿಸಿ. ಇವತ್ತು ಕಾನೂನುಗಳುಂಟು, ನಮಗೆ ಎರಡು ನಾಲಿಗೆಯವರಿದ್ದಾರೆ, ಈ ಪಟ್ಟಿ ಹಾಕೊಳ್ತಾರಲ್ಲ ಕೊರಳಲ್ಲಿ, ಎರಡು ನಾಲಿಗೆಯವರವರು, ಅವರೇ ಹೇಳಿಕೊಡ್ತಾರೆ ಹೀಗೆ ಮಾಡುವ ಹಾಗೆ ಮಾಡುವ ಅಂತ. ಹಾಗಾಗಿ ಹೇಳ್ಕೊಂಡು ಹೋಗುದು ಅವರೇ, ನಾವು ತಿಳ್ಕೊಂಡದ್ದು ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅಂತ. ಸುಮಾರು 1% ಹೇಳ್ಬೋದು ನ್ಯಾಯ ಸಿಗ್ತದೆ. ಮತ್ತೇನು ಸಿಗುತ್ತೆ ಕೇಳಿದರೆ, ಟೈಮ್ ಸಾಯ್ತದೆ ಅಷ್ಟೇ. ಅದು ಸಮಯ ಕೊಲೆ ಮಾಡಲಿಕ್ಕೆ ತಯಾರಿರ್ತಾರೆ, ಹೇಳ್ಕೊಂಡು 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 ಹೋಗ್ತಾ ಇರ್ತಾರೆ. ನಮ್ಗೆ ಗೊತ್ತು, ಇವತ್ತು ಪೇಪರಲ್ಲಿ ಸುದ್ದಿ ಕೇಳಿದ್ ನಾವು ಸೌಜನ್ಯ ಆಗಲಿ ನಿರ್ಭಯ ಆಗಿಲ್ಲ, ನಿಮ್ಗೆ ಗೊತ್ತು ನಾನು ಹೇಳಬೇಕಾಗಿಲ್ಲ ಅದು ಎಷ್ಟು ಸಮಯ ಹೇಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಹೀಗಾಗಿ ಕಂಸನಿಗೆ, ಕಂಸನಂತಹ ಅತ್ಯಂತ ಕ್ರೂರನಿಗೆ ಈ ಗೆರೆ ಅಲ್ಲಾಡಿಸ್ತಂತೆ. ವಸುದೇವ ಹೇಳಿತು, ಅನ್ಯಾಯ ಮಾಡತೀಯ, ಪೆಟ್ಟೊಡಿತೀಯ, ದೇವಕ್ಕೇನು ಮುಗಿಸ್ತೀಯ, ನಿನಗೆ ಆಗತ್ತೆ ಅನ್ಯಾಯ, ತಿಳುಕು. ಕತ್ತಿ ಒಳಗಿಟ್ಟಂತೆ, ಆಯ್ತು ಏನ್ ಮಾಡ್ತೀಯ ಹೇಳಿದ್ದಂತೆ. ವಸುದೇವ ಹೇಳಿದ್ದಂತೆ, ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡ್ತೇನೆ ನಿನಗೆ, ಆಯ್ತಾ? ಸರಿ ಅಂತ ಖುಷಿ ಆಯ್ತು ಅವನಿಗೆ. 8ನೇ ಎದ್ದು ಕೊಲೆ ಮಾಡುತ್ತದೆ ಹೇಳಿದ್ದು, ಆದ್ರೆ ಇವನು ಮೊದಲಿಂದ ಶುರು ಮಾಡಿದ. ಆದ್ರೆ ವಸುದೇವನಿಗೆ ತುಂಬಾ ಮಡದಿಯರಿದ್ರು, ಹಾಗಾಗಿ ದೇವಕಿಯ ಮಗು ಅಂತ ಗೊತ್ತಾಗಬೇಕು ಅಂತ ಹೇಳಿ ವಸುದೇವ ಮತ್ತು ದೇವಕಿಯರನ್ನು ಮಾತ್ರ ಹೌಸ್ ಅರೆಸ್ಟ್ ಮಾಡಿದ್ದವ ಕಂಸ. ಕೈಕಾಲೆಲ್ಲ ಕಟ್ಟಿ ಹಾಕೊಂಡು ಅವರಿಗೆ ಆಚೀಚೆ ಹೋಗ್ಲಿಕ್ಕೆ ಆಗದಲ್ಲೇ ಅಲ್ಲ ಅಲ್ಲದು. ಹಾಗೆ ಮಾಡಿದ್ರೆ ಅವರು ಒಂದಕ್ಕೆ ಎರಡಕ್ಕೆಲ್ಲ ಹೇಗೆ ಮಾಡುದು ಮತ್ತೆ? ಅದೆಲ್ಲ ಆಗುವ ಪರಿಸ್ಥಿತಿ ಅಲ್ಲ. ಒಂದು ಮನೆಯಲ್ಲಿ ಕೂಡಿಟ್ಟಿದ್ದಾನೆ, ಹೊರಗೋಗದಂತೆ ಜನ ಕಾವಲಿಟ್ಟಿದ್ದಾನೆ. ಅದು ಅವಳು ಗರ್ಭಿಣಿ ಆದ ನಂತರ ಶುರು ಮಾಡಿದ್ದಾನೆ ವ್ಯವಸ್ಥೆ ಮಾಡಲಿಕ್ಕೆ. ಮತ್ತೆ ಯಾವತ್ತು ಡೆಲಿವರಿ ಆಗ್ಬೋದು ಅಂತ ಹೇಳಿಬಿಟ್ಟಿದ್ದಾರೆ ಸುಲಗಿತ್ತಿಯರೆಲ್ಲ. ಅದು 6 ತಿಂಗಳಿಗೂ ಏರ್ಬೋದು, ಮೊದಲು ಬರಬಹುದು, ಹಾಗಾಗಿ ಹೇಳಲಿಕ್ಕಿಲ್ಲ. ಹಾಗಾಗಿ ಅವನು ಗರ್ಭಿಣಿ ಆದ ತಕ್ಷಣ ಅಲರ್ಟ್ ಆಗಿದ್ದಾನೆ, ಇಬ್ಬರನ್ನೇ ಒಂದು ಕಡೆಯಲ್ಲಿ ಕುಳ್ಳಿರಿಸಿದ್ದಾನೆ. ಒಂದೊಂದೇ ಮಗುವನ್ನು ಆದ ತಕ್ಷಣ ಸುದ್ದಿ ಕೇಳಿದ ತಕ್ಷಣ ಬಂದು ಬಡಿದುಕೊಂಡಿದ್ದಾನೆ. 6 ಮಗು ಹೋಗಿದೆ, 7ನೇ ಮಗು ಗರ್ಭಿಣಿಯಾಗಿದ್ದಾಳೆ, ಆದರೆ ಗರ್ಭಸ್ರಾವಾಗಿದೆ ಅಂತ ಹೇಳಿಬಿಟ್ರು. ಮಗು ಇಲ್ಲ, ಮಗು ಸಿಗಲಿಲ್ಲ. ಅದು ನಿಜವಾಗಿ ಹಾಗೆ ಆಗಲಿಲ್ಲ. ಆ ಮಗುವನ್ನು ವಸುದೇವನ ಮತ್ತೊಂದು ಮಂಡದಿಯಲ್ಲಿ ರೋಹಿಣಿಯಲ್ಲಿ ಹಾಕಿಬಿಟ್ಟಿದ್ದಾರೆ ದೇವರು. ದೇವಕಿಯಲ್ಲೇ ಬಂದದ್ದು, ರೋಹಿಣಿಗೆ ಹೋಗಿದೆ, ಅಲ್ಲಿ ಹುಟ್ಟಿದ್ದು ಬಲರಾಮ ಆಗಿ ಅಣ್ಣ ಹುಟ್ಟಿತು. 8ನೇ ಮಗು ಬಂತು. ಈಗ 8 ಮಗು ಬರುವಾಗಲೇ ದೇವಕಿಯಲ್ಲಿ ಭಾರಿ ಜಸ್ಸಿತ್ತಂತೆ, ಮೋರೆ ಎಲ್ಲ ಕಾಣುವುದೆಲ್ಲ ಗೊತ್ತಾಯ್ತಂತೆ ಕಂಸನಿಗೆ. ಇದು ಗ್ಯಾರಂಟಿ, ನನ್ನ ಸಾವು ಇಲ್ಲೇ ಇದೆ ಅಂತ. ಆದ್ರೂ ಬಿಡುದಿಲ್ಲ ಅಂತ ಕಾವಲಿಟ್ಟಿದ್ದಾನೆ, ಜನ ಇಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ನಡುರಾತ್ರಿ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಹುಟ್ಟಿದ್ದಾನಲ್ಲಿ. ಆಗ ವಸುದೇವ ಮತ್ತು ದೇವಕಿಯರು ನೋಡಿದ್ದಾರೆ ಮಗುವನ್ನು. ಆದರೆ ಕಾವಲುಗಾರರಿಗೆಲ್ಲ ನಿದ್ದೆ ಬಂದಿದೆ, ಆಗ ಯಾರಿಗೇನು ಗೊತ್ತಿಲ್ಲ. ಮತ್ತು ಆ ಮಗು ಕೂಗಲಿಲ್ಲ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಕೂಗ್ತಾರೆ, ಕೂಗಿದ್ರೆ ಚಂದ, ನಮಗೆ ಯಾಕೆ ಬದುಕಿ ಉಂಟು ಅಂತ ಅರ್ಥ. ಕೂಗದಿದ್ರೆ ಮಗು ಹೋಗಿದೆ ಅಂತ ಅರ್ಥ. ಹೊರಗೆ ಬಂದ ತಕ್ಷಣ ಅದಕ್ಕೆ ಬೆಚ್ಚಗೆ ಆಗಿರ್ತದೆ ಹೊಟ್ಟೆಯೊಳಗೆ, ತಪ್ಪಿಸಿ ಹೋಯ್ತಲ್ಲ ಅಂತ ಈ ಕ್ಲೈಮೇಟ್ಗೆ ವ್ಯತ್ಯಾಸ ಆಗಿ ಬಬ್ಬೆ ಆಗ್ತದೆ. ಈ ಮಗು ಕೂಗಲಿಲ್ಲ. ವಸುದೇವ ನೋಡಿದ, ಎಲ್ಲ ಮಗುವಂತಿಲ್ಲ ಇದು, ಕೂಗಲಿಲ್ಲ. 8ನೇ ದವನಿಗೊತ್ತು, ನಿರೀಕ್ಷೆಯಲ್ಲಿದ್ದಾನೆ ಏನಾಗುತ್ತೋ ಅಂತ ಹೇಳಿಕೊಂಡು ಗಾಬರಿ ಆಗಿದ್ದಾನೆ. ನೋಡ್ತಾನೆ, ತಮ್ಮ ಅದ್ಭುತಂ ವಸುದೇವ ಐಕ್ಷತ. ವಸುದೇವ ಕಣ್ಣರಳಿಸಿ ನೋಡಿದ, ಆಶ್ಚರ್ಯ ಆಯ್ತಂತೆ ಅವನಿಗೆ. ಅದ್ಭುತವಾಗಿದೆಯಲ್ಲ, ಎಲ್ಲ ಇದ್ದಾಗ ಇಲ್ಲಲ್ಲ ಇದು. ಬಾಲಕಂ, ಮಗು ಸಣ್ಣದೇ, ದೊಡ್ಡದಾಗಿ ಏನು ಬರಲಿಲ್ಲ, ಪುಟ್ಟದಾಗಿದೆ. ಅಂದರೆ ನಾವು ಮಿನಿಯೇಚರ್ ಹೇಳ್ತೇವಲ್ಲ ಹಾಗೆ, ಚಿತ್ರ ಮಾಡ್ತೇವೆ ಇದ್ದಾಗಿ. ಚಿತ್ರದಲ್ಲಿ ಮನುಷ್ಯನಷ್ಟು ದೊಡ್ಡ ಗಾತ್ರ ಬೇಕಾಗಿಲ್ಲ, ಆದರೆ ಆ ಸಣ್ಣ ಗಾತ್ರದಲ್ಲಿ ಮನುಷ್ಯನ ಎಲ್ಲ ಫೀಚರ್ಸ್ ಕೊಡಲಿಕ್ಕೆ ಬರ್ತದೆ ಚಿತ್ರದಲ್ಲಿ. ಆದ್ರಿಂದ ಬಾಲಕಂ ಅಂಬುಜಕ್ಷಣ, ಕಣ್ಣರಳಿಸಿ ಕೂತಿದ್ದಾನಂತೆ. ಯಾವ ಮಗು ಕಣ್ಣು ಬಿಡುವುದಿಲ್ಲ, ಹುಟ್ಟಿದಾಗ ಅದು ಬಾಯಿ ಬಿಡುದು, ಆ ಮಾಡುದು, ಬೊಬ್ಬೆ ಹಾಕುದು, ಏನಾದರೂ ಕೊಡಿ ಅಂತ ತಿನ್ನಿಸ್ಬೇಕು. ಅದಕ್ಕೆ ಮತ್ತೆ ಕಣ್ಣು ಮುಚ್ಚಿಕೊಂಡಿರ್ತದೆ, ಅದಕ್ಕೆ ಯಾರು ಗುರುತು ಆಗುವುದಿಲ್ಲ, ನೋಡ್ಲಿಕ್ಕೆ ಬರುವುದಿಲ್ಲ. ಮತ್ತು ನಿಧಾನಕ್ಕೆ ಚೂರು ಚೂರು ತೆರಳಿದ ಅಷ್ಟೇ. ಅದು ನಿಮ್ಮ ಆಪರೇಷನ್ ಥಿಯೇಟ್ರಲ್ಲೇ ಇದ್ರೆ ಲೈಟಲ್ಲೇ ಇರೋದ್ರಿಂದ ಅದು ಇನ್ನಷ್ಟು ಕಷ್ಟಪಡ್ತದೆ. ಈ ಮಗು ಆಗಲ್ಲ, ಅರಾಳಿದ ಕಣ್ಣಲ್ಲಿ ಇವನು ಎಲ್ಲ ಮನುಷ್ಯರ ಕಣ್ಣಿಗಿಂತ ದೊಡ್ಡ ಕಣ್ಣುಂಟು. ದೇವರ ಕಣ್ಣು ಅಂದರೆ ವಿಶಾಲವಾದ ಕಣ್ಣು, ಕಿವಿಯವರೆಗೆ ಬರ್ತದೆ ಕಣ್ಣಿನ ಉದ್ದ. ನಾವಿವತ್ತು ಇಲ್ಲೇ ಹೇಳಿಕೊಂಡು ಕಾಡಿಗೆ ಹಾಕಿ ಉದ್ದ ಉಂಟು ಹೇಳೋದು, ಅದು ಸುಳ್ಳು, ತಮಾಷೆ, ಹಾಕಿಕೊಂಡು ಬರು, ಅದೆಂತ ಇಲ್ಲ. ಅವನ ಕಣ್ಣು ಎಷ್ಟು ದೊಡ್ಡದು ಅಂದರೆ ಕಿವಿಯವರೆಗಿತ್ತು. ಹೀಗೆ ತೆರಳು ನೋಡ್ತಾ ಇದ್ದಾನೆ, ನಾವಿವತ್ತು ಬೋಳೆ ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದು ಬೇಕಾದ್ರೆ. ಹಾಗೆ ಗಮ್ಮತ್ತು ಪಿಳಿ ಪಿಳಿ ನೋಡ್ತಾ ಉಂಟು. ವಸುದೇವ ನೋಡ್ತಾನೆ, ಮಗು ನೋಡ್ತಾ ಇದೆ, ಬಹಳ ಖುಷಿ ಆಯ್ತು ಅವನಿಗೆ. ಅಂಬುಜಕ್ಷಣಂ ಚತುರ್ಭುಜಂ, ಮತ್ತೆ ನೋಡಿದ 4 ಕೈ, ಅದ್ಭುತ ಆಯ್ತು ಅವನಿಗೆ. ಎಲ್ಲ ವಿಚಿತ್ರ ಕಾಣುತ್ತಾ ಅಲ್ಲ, 4 ಕೈಯ ಮಗು ಬಂದಿದೆ ಅಂತ. ಇವತ್ತು ಎಲ್ಲಿ ಆದರೂ 4 ಕೈ ಮಗು ಹೊತ್ತಿದ ತಕ್ಷಣ ಅದು ಎಂಥದ್ದು ರಾಕ್ಷಸ ಮಗು, ಭೂತ ಮಗು, ಅದನ್ನು ಕೊಲ್ಲಬೇಕು ಅಂತ ಜನ ಆಡಿಕೊಂಡು ಹೇಳುತ್ತಾರೆ. ಅಂದರೆ ಅದು ಯಾವುದೋ
ಮೂಢನಂಬಿಕೆಯಲ್ಲಿ ಜನ ಶುರು ಮಾಡಿದ ಅದೇನು ಶಾಸ್ತ್ರದಲ್ಲಿ ಏನಿಲ್ಲ. ಇದೇ ವಿಪರೀತವಾಗಿ ಮಗು ಹುಟ್ಟಿದರೆ ಆ ಊರಿಗೆ ಹಾನಿಯನ್ನು ಹೇಳಬೇಕು ಎಲ್ಲ ಉಂಟು. ಸರಿ ಆಯ್ತಲ್ಲ, ವಿಪರೀತವಾಗಿ ಕೃಷ್ಣ ಹುಟ್ಟಿದ, ಕಂಸ ಸತ್ತ, ಸರಿ ಅಲ್ವ? ಆ ಊರಿಗೆ ಹಾಳು ಯಾರಿಗೆ? ಪುಕ್ಕು ಪುಕ್ಕು ಬರೋದು ಯಾವಾಗ ಗೊತ್ತುಂಟ? ಹಾಳಿದ್ದವನಿಗೆ ಮಾತು. ಊರಿಗೆ ಹಾಳಾಯ್ತು, ಇಲ್ಲಿ ಒಂದು ಆಗಿದೆ ಹೇಳಿದ್ರೆ, ಹಾಗಾದ್ರೆ ಯಾವ ಊರಿಗೆ ಯಾಕೆ ಹಾಳಾಗಬೇಕು? ಯಾರೊಬ್ಬ ಹಾಳುಗಾರ ಇದ್ದಾನೆ ಅಂತ ಅರ್ಥ. ಕಂಸ ಆವತ್ತಿನ ಹಾಳು ವ್ಯಕ್ತಿ, ಕೃಷ್ಣ ಬರ್ಲಿಕ್ಕೆ ಹೋಗಿ ಸತ್ತ. ಕೂಡಲೇ ಸಾಯಲಿಲ್ಲ, 18 ವರ್ಷ ಆಯ್ತು ಅವನು ಸಾಯ್ಬೇಕಾದ್ರದ್ದು ಬಿಡಿ. ಅಂದ್ರೆ ಭಗವಂತ ನಾಲ್ಕು ಕೈಯಲ್ಲಿ ತಾನು ಇದ್ದೇನೆ ಅಂತ ತೋರಿಸ್ಲಿಕ್ಕೆ ಹಾಗೇ ಬಂದ. ದೇವರ ಪರಿಚಯ ಮಾಡಿಸ್ಬೇಕಲ್ಲ, ಅದಕ್ಕೆ ದೇವರು ಹಾಗೆ ಬಂದ. ಇಲ್ಲ ಅದ್ರ ಗೊತ್ತಾಗುವುದೇಗೆ? ಮತ್ತೆ ದೇವರು ನಮ್ಮ ಹಾಗೆ ಬಂದು ಬಿಟ್ರೆ ಬಾಯಲ್ಲಿ ಹೇಳಬೇಕು ಏನು ಅಂತ, ನಾನು ದೇವರು ಅಂತ. ನಂಬುದಿಲ್ಲ ಯಾರು ಸಹ, ಯಾಕೆ ಇವತ್ತು ಎಲ್ಲರೂ ಹಾಗೆ ಹೇಳಿಕೊಂಡು ಬರ್ತಾರೆ ನಾನು ದೇವರು ಅಂತಲೇ. ಹೀಗಾಗಿ ದೇವರು ಏನು ಮಾಡಿದ, ನಾನು ದೇವರು ಬಾಯಲ್ಲಿ ಹೇಳೋದಿಲ್ಲ, ತೋರಿಸಿ ಬರುತ್ತೆ. ಹೇಳಿ ನಂಬುವುದು ಬೇಡ, ಸಹಜವಾಗಿ ನಂಬುವ. ಒಳ್ಳೆಯವನು ಯಾರು ಅಂತ ಅವನು ಹೇಳಿಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿಲ್ಲ. ಜನ ಅಲ್ಲಿಗೆ ಬರ್ತಾರೆ, ಅವನು ಕತೆ ನೋಡಿಯೇ ಶೀಲ ನೋಡಿಯೇ ಅಭ್ಯಾಸ ಮಾಡಿಕೊಡ್ತಾರೆ. ಹಾಗೆ ದೇವರು ತಾನೇ ಹಾಕಿಕೊಂಡು ಬಂದ, ತಾನು ಹೇಗಿದ್ದೇನೆ ಹಾಗೆ ಬಂದಿದ್ದ. ನಾಲ್ಕು ಕೈಗಳನ್ನು ತಂದಿದ್ದ. ಇವತ್ತು ನಾಲ್ಕು ಕೈ ಬರ್ತದೆ, ಎರಡು ಮಗು ಒಟ್ಟಾದಾಗ ಮಾತ್ರ ಟ್ವಿನ್ಸ್ ಅಂತೇವೆ ನಾವು ಕೆಲವೊಮ್ಮೆ. ಅದು ಇಬ್ಬರು ಬಾರದೆ, ಕೆಲವಲ್ಲೇ ಸಂಯಾಮಿಗಳು ಹುಡ್ತಾವೆ, ಒಟ್ಟಾಗಿ ಬರ್ತಾರೆ. ಅದು ಕೆಲವೊಮ್ಮೆ ಅದು ಅದ್ರ ತಪ್ಪು, ಹುಟ್ಟುವ ರೀತಿ ಹೆಚ್ಚು ಕಡಿಮೆ, ಕನ್ಸೀವ್ ಆಗುವ ಹೆಚ್ಚು ಕಡಿಮೆ ಆದರೆ ಕೆಲವೊಮ್ಮೆ ಒಂದು ತಲೆ ಇರ್ತದೆ, ನಾಲ್ಕೈ ಬರ್ತದೆ. ಅಂದರೆ ಎರಡು ಹೃದಯ ಇರ್ತದೆ, ಕೆಲವೊಮ್ಮೆ ಕಾಲುಗಳು ಜಾಯಿನ್ ಆಗಿರ್ತವೆ, ಕೆಲವೊಮ್ಮೆ ಆಪರೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕೆಲವೊಮ್ಮೆ ಎರಡು ತಲೆ ಇರ್ತದೆ, ಒಂದೇ ಗೂಡಾಗಿರ್ತದೆ. ಇದೆಲ್ಲ ಇದು ಕರೆಕ್ಟ್. ಇಂಥದ್ದು ಸರಿಯಾಗಿ ಎರಡು ಮಗು ಆಗದೆ ಒಂದರೊಳಗೆ ಕ್ಲಬ್ ಆಗಿ ಬಂದರೆ ಇಂಥದ್ದು ಬದುಕಿ ಉಳಿಯುವುದಿಲ್ಲ ಬಹಳ ಸಮಯ. ಇಲ್ಲಿ ಆಗಿಲ್ಲ, ಕೃಷ್ಣ ಒಬ್ಬನೇ, ತಲೆ ಒಂದೇ, ಹೃದಯ ಒಂದೇ, ವ್ಯಕ್ತಿ ಒಂದೇ, ಎರಡೇ ಕಾಲು, ಕೈ ಮಾತ್ರ ನಾಲ್ಕು. ಅಂದರೆ ಭುಜದಿಂದ, ಯಕ್ಷಗಾನದಲ್ಲಿ ಇರುವ ಕೈ ಅಲ್ಲ, ಯಕ್ಷಗಾನದಲ್ಲಿ ಆದರೆ ಕೈ ಅಲ್ಲಾಡಿಸುವಾಗ ಇಲ್ಲೇ ಸಿಕ್ಕಿಸಿರ್ತಾರೆ, ಮತ್ತೆರಡು ಕೈ ಸುಮ್ಮನೆ ಫೇಕ್ ಹ್ಯಾಂಡ್ಸ್ ಕುಣಿತದ್ದು ಗೊತ್ತಾಗ್ತದೆ ನಮಗೆ. ಮತ್ತೆ ಗಟ್ಟಿ ಕಟ್ಟಿರ್ತಾನೆ, ಆದ್ದರಿಂದ ಕೆಲವೊಮ್ಮೆ ಕೆಳಗೆ ವಾಳದ್ದು ಮೇಲೆ ಬರುವುದು ಎಲ್ಲ ಆಗ್ತದೆ. ಆಗಲ್ಲ, ದೇವರದ್ದು ನಾಲ್ಕು ಕೈಗಳು ಅಂದರೆ ಭುಜದಿಂದಲೇ ಶುರುವಾಗಿದೆ. ಯಾಚೆ ಬೇಕಾದರೂ ಮಾಡಲಿಕ್ಕೆ ಬರ್ತದೆ, ಅದನ್ನು ಮೇಲೆ ಕೆಳಗೆ ಮಾಡಲಿಕ್ಕೆ ಆಗ್ತದೆ. ಅದು ಆರ್ಟಿಫಿಷಿಯಲ್ ಅಲ್ಲ, ಸಿಕ್ಕಿಸಿದ್ದಲ್ಲ, ಅದರಿಂದ ಅದ್ಭುತವಾಗಿರುವಂಥದ್ದು ಅದು. ಅದನ್ನು ನೋಡಿದ, ಆಹಾ ಸಣ್ಣ ಮುಖವಾದರೂ ನಾಲ್ಕು ಕೈಗಳುಂಟಲ್ಲ ಅಂತ. ಮತ್ತೆ ನೋಡ್ತಾನೆ, ನಾಲ್ಕು ಅಂದರೆ ನಮಗೆ ಎರಡು ಕೈಯ ಮಗುವಿಗೆ ಆಟಿಗೆ ಕೊಟ್ಟೆ ಪುರುಸೋತ್ತಾಗುವುದಿಲ್ಲ. ಬೇಕಾದಷ್ಟು ಕೇಳ್ತದೆ, ಹಾಳು ಮಾಡ್ತದೆ, ಉಡಿ ಮಾಡ್ತದೆ, ಕೊಟ್ಟಷ್ಟು ಖಾಲಿ ಮಾಡ್ತದೆ. ಎಷ್ಟು ಬಗೆಯ ಆಟಿಗೆಗಳಾದರೂ ಖಾಲಿ. ಈ ದೇವರಿಗೆ ನಾಲ್ಕು ಕೈ ಇದ್ರೆ ಎಷ್ಟು ಆಟಿಗೆ ಕೊಡಬೇಕಾಗುತ್ತೆ? ಇನ್ನು ಆಡ್ಲಿಕ್ಕೆ ಯೋಚನೆ ಮಾಡಿದರೆ ಅದು ಬರುವಾಗಲೇ ಎಲ್ಲ ತಂದಿದೆ, ಆಟಿಗೆಗಳು ಕೈಯಲ್ಲೇ ಉಂಟು. ದೇವರ ಶಂಖ ಕಂಡ ಮೊದಲು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ, ಇನ್ನೊಂದು ಕೈ ನೋಡಿದ, ಮತ್ತೊಂದು ಕೈಯಲ್ಲಿ ಗದೆ ಕಂಡಿತ್ತು ಅವನಿಗೆ. ಒಂದು ಸೈಡ್ ಸಿಕ್ಕಿದೆ ಮಗು, ಇನ್ನೊಂದು ಸೈಡ್ ಬೇರೆ ಉಂಟು ಎರಡು ಕೈ, ಅದು ನೋಡ್ತಾ ಇಲ್ಲವ. ಅವನ ಮೇಲೆ ಕಂಡದ್ದು ಶಂಖ ಗದಾತ್ಯುದಾಯುಧಂ ಅಂತಾನೆ. ನಾಲ್ಕು ಕೈ ಕಂಡಿದೆ, ಆ ಕೈಯಲ್ಲಿ ಮೊದಲ ಮೇಲಿನಲ್ಲಿ ಎರಡರಲ್ಲಿ ಶಂಖ ಮತ್ತು ಗದೆ ಇತ್ತು. ಮತ್ತೆ ಹೇಗಿರ್ಬೇಕು, ಇನ್ನೇನೇ ಇರಬೇಕು? ಇನ್ನೆರಡರಲ್ಲಿ ಚಕ್ರ ಮತ್ತು ಪದ್ಮ ಇರಬೇಕು, ಅದು ಹೇಳಲಿಲ್ಲವ ನೋಡಿದ್ದನ್ನು. ಇದನ್ನು ಗುರುತಿಸಿ ಸುಮಾರಿತ್ತು ಹೇಳಿಬಿಟ್ಟ. ಇದು ಯಾಕೆ ಎರಡನ್ನು ಗುರುತಿಸಿದ ಅಂದರೆ, ಶಂಖ ಊದ್ಲಿಕ್ಕೆ ಆಗ್ತದೆ, ಮತ್ತೆ ಗದೆ ಬಡಿಲಿಕ್ಕೆ ಆಗ್ತದೆ. ಊದೂದಿ ಯಾಕೆ ಬಡಿಯುವುದು ಯಾಕೆ ಅಂದರೆ, ಮೊದಲು ಊದಿ ಹೇಳುವುದು ಗಲಾಟೆ ಮಾಡಬೇಡಿ ಅಂತ, ಮತ್ತು ಕೇಳೋದಿಲ್ಲ ಆದರೆ ಕೈಯಲ್ಲಿ ಹೊಡೆಯಿದೆ. ಮತ್ತೆ ಹತ್ತಿರದಲ್ಲಿದ್ದವರು ಹೊಡಿಲಿಕ್ಕೆ ಆಗ್ತದೆ, ದೂರದಲ್ಲಿದ್ದವರಿಗೆ, ದೂರದಲ್ಲಿದ್ದಲ್ಲಿ ಶಂಖ ಕೆಲಸ ಮಾಡ್ತದೆ. ಅದೇನು ಅಂದರೆ, ಶಂಖದಲ್ಲಿ ಒಂದು ಪವರ್ ಇದೆ, ಅದೆಷ್ಟು ಕೇಳಿದರೆ ಅದು ಪಾಂಚಜನ್ಯ ದೇವರ ಶಂಖ ಅಂದರೆ, ಅದು ಊದಿದರೆ ಆಗಲಾರದವರ ಹೊಟ್ಟೆಯನ್ನು ಹೊಡಿತದೆ, ವೈಬ್ರೇಷನ್ ಅಂದೇವೆ ನಾವು, ಕಂಪನ. ಸಹಜವಾಗಿ ಹೌದು. ಇವತ್ತು ನಿಮಗೆ ಡೌಟ್ ಉಂಟಂದಾದ್ರೆ ಒಂದು ಪರೀಕ್ಷೆ ಮಾಡಿ ನೋಡ್ಬೋದು. ಶಂಖ ಊದಲಿಕ್ಕೆ ನಮ್ಮಲ್ಲಿ ತಾಕತ್ತಿಲ್ಲ, ಡಿ ಜೆ ಉಂಟಲ್ಲ ಅದನ್ನು ಹಾಕಿ ನೋಡುವ ಏನಾಗ್ತದೆ ಅಂತ. ಕೆಲವರಿಗೆ ಗೊತ್ತುಂಟು, ಅದು 70-80 ಆದವರು ಬಡಕ ಹೋಗಿ ಬಿಡ್ತಾರೆ ಅದರ ಪಕ್ಕದಲ್ಲಿ ಹಾಕಿಬಿಟ್ಟು. ಈಗೆಲ್ಲ ಸ್ವಲ್ಪ ಬ್ಯಾನ್ ಮಾಡ್ತಾ ಇದ್ದಾರೆ, ಹಾಕಬಾರ್ದು ಅಂತ, ಜೋರು ಸೌಂಡ್ ಮಾಡಿ ಬಡಕ್ 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 ಹೊಡಿ, ಇದೆಲ್ಲ ಇರ್ತಲ್ಲ, ಅದು ಪಕ್ಕದಲ್ಲಿ ಕುಣಿಯುವ ಒಂದು ವಾರದಲ್ಲಿ ಸಾಯ್ತಾನೆ ಅಂತ. ಕೆಲವು ಮದುವೆ ಫಂಕ್ಷನಲ್ಲಿ ಹಾಕಿ ಮದುಮಕ್ಕಳೇ ಸತ್ತದ್ದನ್ನು ಬಂದಿದೆ ಪೇಪರಲ್ಲಿ ಸುದ್ದಿ, ಆದರೆ ಬೋಧ ಬರಬೇಕಲ್ಲ ನಮಗೆ, ಅದು ಆ ಮನೆಯಲ್ಲಿ ಸತ್ತದ ಸಮಯ ಇಲ್ಲ ಹೇಳಿ. ವೀಕ್ ಹಾರ್ಟೆಡ್ ಅಂತೇಳ, ವೀಕ್ ಹಾರ್ಟಲ್ಲ ಹಾರ್ಟ್ ವೀಕ್ ಮಾಡ್ತದೆ. ಹಾಗಾದ್ರೆ ಶಂಕೆ ಹೀಗಿರಬೇಡ, ಭಗವಂತನ ಕೈಯಲ್ಲಿ ಬೇಕು ಅಂತಲೇ ಊದಿದಾಗ ಗರ್ಭ ದೇವಾರಿ ನಾರೀಣಾಂ ವಿಧೀರ್ಯಂತೆ ಸಹಸ್ರದ ಅಂತಾರೆ, ವಿಶೀರ್ಯಂತೆ ಸಹಸ್ರದ. ಭಗವಂತನ ಕೈಯಲ್ಲಿನ ಶಂಖದ ಪವರಿಯನ್ನು ಹೇಳಿದ್ರೆ ಹೇಳ್ತಾರೆ, ದೇವತೆಗಳಿಗೆ ಆಗದವರ ಅಂತಹ ದೈತ್ಯರ ಹುಟ್ಟೆಯಲ್ಲಿ ಉಂಟೋ ಆ ಹೆಂಗಸರ ಗರ್ಭದೊಳಗೆ ಅದು ಪೆಟ್ಟುಕೊಡದ. ಒಳ್ಳೆ ಒಂದು ರೀತಿಯ ಥೆರಪಿ ಇದ್ದಾಗ ಅದು ಹುಡುಕಿ ಹೋಗಿ ಆ ಸೌಂಡ್ ವರ್ಕ್ ಮಾಡ್ತದೆ. ನಾನಿವತ್ತು ಸೌಂಡ್ ಥೆರಪಿ ಬಗ್ಗೆ ನಿಮ್ಗೆ ಹೇಳಬೇಕು ಸುಲಭವಾಗಿ. ಏನಂದ್ರೆ
ಕೆಲವು ಶಬ್ದಗಳನ್ನು ನಿರಂತರವಾಗಿ ಹೇಳ್ತಾ ಇದ್ರೆ, ಕಳೆದ ಬಾರಿ ಹೇಳಿದ್ದೇನೆ ಕಾಣುತ್ತೆ, ದೇಹಕ್ಕೆ ಭಾರಿ ಮುದ ಆಗ್ತದೆ, ಖುಷಿ ಆಗ್ತದೆ. ಕೆಲವು ಶಬ್ದಗಳು ಕೇಳ್ತಾ ಇದ್ರೆ ಕಿರಿಕಿರಿ ಅನಿಸ್ತದೆ. ಕೆಲವರಿಗೆ ಯಾರಾದರೂ ಪಕ್ಕದಲ್ಲಿ ತುರಿಸ್ತಾ ಇದ್ರೆ ಮೈ ಅವರದ್ದು ಇವರದ್ದಲ್ಲ, ಆಗ ಕೆಲವರಿಗೆ ಕಿವೊಂಥರ ಆಗ್ತದೆ, ಅಲ್ಲಿಂದ ಎದ್ದೋಗ್ತಾರೆ. ಇವರ ಮೈ ತುರಿಸಿದ್ದಲ್ಲ, ಅವರದ್ದೇ ಕಜ್ಜಿ ತುರಿಸಿದ್ದು, ಆದರೆ ಆ ಕರ್ಕ್ ಕರ್ಕ್ ಶಬ್ದ ಕೇಳಿ ಇದು ಕಿವಿಯೆಲ್ಲ ಪರಂಚಿದಾಗಿ ಆಗಿ ಎದ್ದೋಗ್ತಾನೆ. ಕೆಲವರಿಗೆ ಭಾರಿ ಖುಷಿ ಆಗ್ತದೆ, ಅವನು ಇನ್ನಷ್ಟು ತುರಿಸು ಮಾರೆ ಸರಿ ಲಾಯಕ್ ಒಳ್ಳೆ ಕೇಳ, ಅದು ಅವರವರಿಗೆ ಆಗತಕ್ಕ ಲೆಕ್ಕಾಚಾರ. ಒಳ್ಳೆಯ ಶಬ್ದ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಒಳ್ಳೆಯ ಶಬ್ದ ಇಷ್ಟ ಆಗೋದಿಲ್ಲ, ಕೆಲವರಿಗೆ ಕೆಟ್ಟ ಶಬ್ದ ಇಷ್ಟ ಆಗ್ತದೆ, ಕೆಲವರಿಗೆ ಕೆಟ್ಟ ಶಬ್ದ ಇಷ್ಟ ಆಗೋದಿಲ್ಲ. ಒಂದೊಂದು ಇಂದ್ರಿಯಗಳು, ಪಂಚ ಇಂದ್ರಿಯಗಳು ನಮಗೆ, ಕಿವಿಯೂ ಹಾಗೆ, ಅದರ ಹಾಗೆ ಮೂಗುಸು ಹಾಗೆ, ಕೆಲವರಿಗೆ ವಾಸನೆ, ಕೆಲವರಿಗೆ ಅದು ಪರಿಮಳ, ಹೇಗೆ ಗೊತ್ತಿಲ್ಲ. ಕೆಲವರಿಗೆ ಸೆಂಟ್ ಆಗಿದ ತಕ್ಷಣ ತಲೆ ತಿರುಗಿ ಬೀಳ್ತಾರೆ, ಕೆಲವರು ಕೆಲವರು ಗಮ್ಮತ್ತಾಗಿ ಹೋಗ್ತಾರೆ. ಒಂದೇ ಸೆಂಟ್ ಅದು, ಗಸೆಂಟೋ ಸೆಂಟ ಯಾರಿಗೆ ಗೊತ್ತು, ಏನೇ ಇರಲಿ. ಹಾಗಾಗಿ ಅವರವರ ಮೂಗಿನಲ್ಲಿ ಅವರವರ ಫ್ರೆಗ್ರೆನ್ಸಿಯನ್ನು ಪಡೆಯತಕ್ಕಂಥ ಕೆಲವು ಸೆನ್ಸ್ ಆರ್ಗನ್ಸ್ಗಳಂತೇವೆ ನಾವು. ಹಾಗೆ ಕಣ್ಣಿಗೂ ಹಾಗೆ, ಕೆಲವರಿಗೆ ಗಾಡ್ ಅಂದರೆ ತುಂಬ ಡಾರ್ಕ್ ಆದ ಸೀರೆಯೋ ಬಟ್ಟೆಯೋ ಕಲರ್ ನೋಡಿದರೆ ಒಂಥರ ಆಗ್ತದೆ, ಸಿಟ್ಟು ಬಂದಾಗೆ ಏನೋ ಅದಾಗೆ. ಕೆಲವರಿಗೆ ಲೈಟ್ ಎಲ್ಲ ಇದ್ದಂತ ಲೈಟ್ ಬಟ್ಟೆಗಳಿದೆ ಸರಿ ಇಲ್ಲ ಹೇಳ್ತಾರೆ, ಕಡಕ್ಕೆ ಇರಬೇಕು. ಊಟವಾಗಿ ಕೆಲವರಿಗೆ ಮೆಲ್ಲ ಮೆಲ್ಲಕ್ಕೆ ಮೇಲೆ ಮೇಲಕ್ಕೆ ಒಂದಿಷ್ಟು ಮೆಣಸು ಉಪ್ಪು ಎಲ್ಲ ಹಾಕಿದರೆ ಇದೆಂತ ಸುಮ್ಮನೆ ಪಾನಕದಾಗಿ ಉಂಟು ಹೇಳ್ತಾರೆ. ಮತ್ತೆ ಕರೆಕ್ಟು ಎಲ್ಲ ಹಾಕಬೇಕಂತ ಕಟ್ಟಾಗಿ ಹೇಳ್ತೇವಲ್ಲ ನಾವು, ಒಂದಿಷ್ಟು ಉಪ್ಪು, ಒಂದಿಷ್ಟು ಹುಳಿ, ಒಂದಿಷ್ಟು ಖಾರ ಎಲ್ಲ ಹಾಕಿ ಅದು ನಾಲಿಗೆಯಲ್ಲಿ ನೀರು ಹುರಿದು ಮೈಯಲ್ಲೆಲ್ಲ ಬೆವರಿದ್ರು ತೊಂದರೆ ಇಲ್ಲ, ಅವರು ಅದನ್ನು ಗಮ್ಮತ್ತು ಮಾಡ್ತಾರೆ. ಹಾಗೆ ರಸದಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಸ್ಪರ್ಶದಲ್ಲಿ, ಕೆಲವರಿಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು, ಅದು ನಾಲಿಗೆ ತುಟ್ಟಿ ಸುಟ್ಟರೂ ಪರವಾಗಿಲ್ಲ. ಕೆಲವರಿಗೆ ಎಷ್ಟು ಚಪ್ಪೆ ಮಾಡಿ ಕುಡಿದು ಉಳಮ್ಮ ಒಮ್ಮೆಲೆ ಕುಡಿದು ಹೋಗ್ತಾರೆ, ಇದು ಕಾಫಿ ಯಾಕೆ ಹೇಳ್ತಾರೆ ಕೆಲವರು, ಅವ್ರು ಕುಡಿಯದೆ ಹಾಗೆ ಹೇಳ್ತಾರೆ. ಅಂದರೆ ಸ್ಪರ್ಶ, ಶಬ್ದ, ರೂಪ, ರಸ, ಗಂಧ ಎಲ್ಲ ಹಾಗೆ. ಪಂಚೇಂದ್ರಿಯಗಳ ನಮ್ಮ ವ್ಯಾಪಾರಗಳು ಒಬ್ಬರ ಟೇಸ್ಟ್ ಒಬ್ಬರಲ್ಲಿಲ್ಲ. ಒಬ್ಬ ಸಾರಿಗೆ ನೀರು ಹಾಕ್ಕೊಂಡು ಊಟ ಮಾಡ್ತಾನೆ, ಇನ್ನೊಬ್ಬ ಸಾರಿಗೆ ಮೆಣಸು ಉಪ್ಪಿನಕಾಯಿ ಎಲ್ಲ ಕಲಸಿಕೊಂಡು ಊಟ, ಮೊದಲೇ ಖಾರ ಅದು, ಒಂದಿಷ್ಟು ಉಪ್ಪಿನಕಾಯಿ ಎಲ್ಲ ಕಲಸಿ ಊಟ ಮಾಡ್ತಾನೆ. ಎಂತ ಮಾಡೋದಕ್ಕೆ, ಅವರವರ ರುಚಿ ಅದು. ಲೋಕಃ ಭಿನ್ನ ರುಚಿ ಅಂತಾರೆ, ಜನ ಇಷ್ಟಪಡ್ತಾರೆ ಅವರು ಇಷ್ಟ ಬಂದಂದು. ಒಂದು ಮನೆಯಲ್ಲಿ ಮೂರು ರುಚಿಯವರು ಇರ್ತಾರೆ, ಹಾಗೆ ಮೂರು ಅಡಿಗೆ ಆಗ್ತದೆ ಕೆಲವೊಮ್ಮೆ, ಏನು ಮಾಡಲಿಕ್ಕೆ ಆಗ್ತದೆ. ಹೀಗೆ ಭಗವಂತನ ಶಬ್ದ ಉಂಟಲ್ಲ, ಆ ಪಾಂಚಜನ್ಯದ್ದು, ಅದು ಪ್ರಣವನಾದ ಓಂ ಹೇಳ್ತದೆ. ಕೆಲವರಿಗೆ ಅದು ಓಂ ಹೇಳುವಾಗ ಹೊಡೆದಾಗ ಕಾಣ್ತದೆ ಸೀದಾ. ಈಗಲೇ ನಾನು ಹೇಳುವಾಗಲೇ ಮೈಕಲ್ಲಿ ಬಂದಾಗಲೇ ಆ ವರ್ಡ್ ಸೀದಾ ನಮ್ಮ ನ್ಯಾರೋ ಆಗಿ ಚುಚ್ಚಿಕೊಂಡು ಹೋಗ್ತದೆ. ಶಬ್ದದ ಥೆರಪಿ ಅಂದರೆ ಹಾಗೆ, ವರ್ಡ್ ಥೆರಪಿ ಅಂತ. ಹಾಗೆ ಒಬ್ಬ ತುಂಬ ಡಿಸೀಸ್ ಇದ್ದವ, ಆ ಡಿಸೀಸ್ ಇದ್ದವ, ಎಲ್ಲ ಆಸ್ಪತ್ರೆ ಕಂಡವ, ಏನೂ ಆಗದೆ, ಕೊನೆಗೆ ಎಷ್ಟು ಮದ್ದು ಮಾಡಿದ್ರು ಕೆಲಸ ಆಗದೆ. ಒಂದ್ಸತಿ ಎಲ್ಲರನ್ನು ನೋಡಿದ, ಅವರು ಪಂಡರಾಪುರಕ್ಕೆ ಹೋಗುವವರಿದ್ರು ಎಂತ ಕೇಳಿದ, ಅವರು ಶಬ್ದ ಆಗ್ತಾ ಇದ್ರು, ವೆಟ್ಟಲ್ ವೆಟ್ಟಲ್ ಜಯ ಜಯ ವೆಟ್ಟಲ್ ಜಯ ಹರಿ ವೆಟ್ಟಲ್ ಹೇಳ್ತಾ ಇದ್ರು. ಇವನು ಸುಮ್ಮನೆ ಅದನ್ನು ಕೇಳುತ್ತ ಕಿವಿಯಲ್ಲಿ ವೆಟ್ಟಲ್ ವೆಟ್ಟಲ್ ಶುರು ಮಾಡಿದ. ಅವನು ಹೊರಡು ತನ್ನಷ್ಟಕ್ಕೆ ಹೇಳುತ್ತಾ ಹೇಳಿದ್ರು ಸುಮಾರು ಸರ್ತಿ ಹೇಳಿ, ಅವನಿಗೊಂದದು ಬಹಳ ಚಂದವಾಗಿ ಒಂದು ಚಿಕಿತ್ಸೆ ಆಯಿತು. ಸುಮಾರು ಅವರೊಟ್ಟಿಗೆ ಹೋದ ಒಂದಷ್ಟು ದಿವಸ, ಎಷ್ಟೋ ದಿವಸ ನಾನು ನೋಡಿದ ನೋಡ್ತಾನೆ ಅವರನ್ನು, ರಾತ್ರಿಯಾಗಲ್ಲೇ ನಡೀತಾರೆ, ಊಟಕ್ಕೋಸ್ಕರ ಕೂತ್ಕೊಳ್ತಾರೆ ಅಷ್ಟೇ. ಒಂದ್ಸರ್ತಿ ನೋಡಿದರೆ ಮತ್ತೆ ಪರೀಕ್ಷೆ ಮಾಡಿದರೆ ಅವನಿಗೆ ಹಾರ್ಟ್ ಡಿಸೀಸೇ ಇಲ್ಲ. ಇದು ನಡೆದ ಘಟನೆ, ಇಂಟರ್ನೆಟ್ಟಲ್ಲೆಲ್ಲ ಇದರ ಕತೆ ಕೊಟ್ಟಿದ್ದಾರೆ. ಅವನನ್ನು ಹೇಳಿದ್ದ, ನಾನು ಹೀಗೆ ಶಬ್ದದಿಂದ ಬದುಕಿದ್ದೇನೆ, ನೀವು ನಿತ್ಯ ದೇವರ ಸ್ಮರಣೆ, ಆದ್ದರಿಂದ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಬೆಳಿಗ್ಗೆ 32 ಸರ್ತಿ ಹೇಳಿ ಕೇಳ್ತಾರೆ, 32 times. ನಾನು ಹೇಳಿದ್ದೇನೋ ಹೇಳಲಿಕ್ಕೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ರು ಗೊತ್ತಿಲ್ಲ ನಮಗೆ, ಹೇಳಲಿಕ್ಕೆ ಶುರು ಮಾಡಿದ್ರೆ ಶುರು ಮಾಡಿ ಇನ್ನೇ ಅದು. ಯಾಕೆಂದರೆ 32 times ನೀವು ಹೇಳಿದರೆ ನಿಮ್ಮ ಒಳಗೆ ಫುಲ್ ಕ್ಲೀನ್ ಆಗ್ತದೆ, ಮತ್ತು ಮದ್ದು ಕಷಾಯ ಮಾತ್ರ ಎಲ್ಲ ಬೇಕಾಗಿಲ್ಲ. ದಿನ ಹೇಳಬೇಕು ಮಾತು, ಡೈಲಿ ಚಾರ್ಜ್ ಮಾಡಿ. ನಾವು ಮೊಬೈಲಿಗೆ 3 times ಚಾರ್ಜ್ ಮಾಡೋದಿಲ್ಲ, ಇದು ಒಂದು ಸರ್ತಿ ಆದರೂ ಚಾರ್ಜ್ ಮಾಡಿದರೆ, ಇದು ನಮ್ಮದು ಮೂವೇಬಲ್ ಮೊಬೈಲ್, ಇದು ಸುತ್ತಮುತ್ತಲು ಹೋಗ್ತಾ ಇರ್ತದಲ್ಲ, ಹಾಗಾಗಿ ಇದಕ್ಕೆ ಒಳ್ಳೆ ಚಾರ್ಜ್ ಮಾಡುವ ಮಾತ್ರೆ ಯಾವುದು ಕೇಳಿದರೆ ಕ್ಯಾಪ್ಸುಲ್, ಅದು ಹರೇ ರಾಮ ಅಂದರೆ ಆ ಸೌಂಡ್ ಥೆರಪಿ. ಏನು ಮಾಡುತ್ತೆ ಕೇಳಿದರೆ, ದೇವರೇನು ಮಾಡುವುದಿಲ್ಲ, ಮತ್ತು ಈ ದೇವರ ನಾಮ ಉಚ್ಚಾರಣೆ ಅಷ್ಟು ಚೆನ್ನಾಗಿ ನಮಗೆ ಕೆಲಸ ಮಾಡ್ತದೆ. ನಮ್ಮ ದೇಹದ ಒಳಗಿನ ಧ್ವನಿಯಲ್ಲಿ ಬರಬೇಕಾದ್ರೆ ಆಗಬೇಕಾದ ಕೆಲಸಗಳು ಹೇಗೆ ಹೇಳುವ, ಯೋಗ ರೀತಿಯಲ್ಲಿ ಹೇಳುತ್ತೇನೆ. ಮನಃ ಕಾಯಾಗ್ನಿ ಮಹಂತಿ ಸಪ್ರೇರೇತಿ ಮಾರುತಮ್ಮಂತ. ಇದೀಗ ನಾವು ಶಬ್ದ ಬರುವುದು ಎಲ್ಲಿಂದ ಅಂತ ನೋಡುದು, ದೇಹದಲ್ಲಿ ಮಾತಾಡ್ತಾನಲ್ಲ ಶಬ್ದ ಬರ್ತದಲ್ಲ, ಹೇಗೆ ಬರ್ತದೆ ಅದು, ಬಾಯಲ್ಲಿ ಬರ್ತದೆ. ಬಾಯಲ್ಲಿ ಎಲ್ಲರಿಗೂ ಬರಲಿ, ಬರುವುದಿಲ್ಲ, ಮತ್ತೆ ಬರಬೇಕಾದ್ರೆ ತಲೆಯಲ್ಲಿ ಬರಬೇಕು, ತಲೆಗೆ ಬರಬೇಕಾದ್ರೆ ದೇಹದಲ್ಲಿ ಇರಬೇಕು. ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ, ಮನಸ್ಸು ಮೊದಲು ಹೇಳ್ತದಂತೆ ಶಬ್ದ ಬರಲಿಕ್ಕೆ ಉಂಟು ಅಂತ. ಆಗ ದೇಹದಲ್ಲಿದ್ದ ಬಿಸಿ ಮೇಲಕ್ಕೆ ಬರ್ತದೆ, ಬಿಸಿ ಮೇಲೆ ಹೊಟ್ಟೆಯಲ್ಲಿದ್ದದ್ದು ನಾಭಿಯಲ್ಲಿದ್ದ ಬಿಸಿ,
ಅಲ್ಲಿಂದ ಕಾಯಾಗ್ನಿ ಮೇಲಕ್ಕೆ ಬಂದು ಗಾಳಿಯನ್ನು ಪ್ರೆಸ್ ಮಾಡ್ತದೆ. ಗಾಳಿಯನ್ನು ಪ್ರೆಸ್ ಮಾಡುವಾಗ ಧ್ವನಿ ಪೆಟ್ಟಿಗೆಯಲ್ಲಿ ತಂತುಗಳಿಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ, ವರ್ಡ್ಸಿಂಗ್ ಶುರುವಾಗ್ತದೆ. ಹೀಗೆ ಬಹಳ ಚಂದವಾಗಿ ಮನುಷ್ಯ ಮಾತಾಡ್ತಾ ಇದ್ದಾಗ ಬಿಸಿ ಆಗ್ತಾ ಇರ್ತಾನೆ, ಒಳಗೆ ನೋಡಿದ್ರೆ ಮುಟ್ಲಿಕ್ಕೆ ಗೊತ್ತಾಗುತ್ತೆ, ಬೆವರ್ತಾ ಇರ್ತಾನೆ, ತುಂಬ ಬ್ರೈನ್ ಕೆಲಸ ಮಾಡ್ತಾ ಇರ್ತದೆ ಆರ್ಗನ್ಸ್ಗಳೆಲ್ಲ. ಹೀಗೆ ಶಬ್ದಗಳು ಮನುಷ್ಯನನ್ನು ಮಾತಾಡಿಸ್ತವೆ, ಅವನನ್ನು ಚೇಂಜ್ ಮಾಡ್ತದೆ. ಹಾಗಾಗಿ ದಿನ ನೀವು ಕೃಷ್ಣ 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 ಅಂತ ನಿರಂತರವಾಗಿ ಹೇಳ್ತಾ ಇದ್ರೆ ಅಲ್ಲಿಗೆ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಬಿಸಿ ಉಂಟಾಗ್ತದೆ, ಒಳಗಿರತಕ್ಕಂಥ ಅನೇಕ ರೋಗಾಣುಗಳನ್ನು ಸಾಯಿಸ್ತದೆ, ಅದು ಕೊಲ್ತದೆ. ಸುಲಭವಾಗಿರ್ತದೆ. ಅದೆಷ್ಟು ಸರ್ತಿ ಹೇಳಬೇಕು ಅಂದ್ರೆ 8,000 ಸರ್ತಿ ಹೇಳಬೇಕು, ಎರಡೇ ಲೆಟರ್ ಕೃಷ್ಣ 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 ಕೃಷ್ಣ. ಗಟ್ಟಿ ಹೇಳಬೇಕಾಗಿಲ್ಲ, ನಿಮಗೆ ಕೇಳುವಷ್ಟು ಮೆಲ್ಲ ಕೇಳಿದ್ರು ಪರವಾಗಿಲ್ಲ, ಅದಕ್ಕೆ 10 ನಿಮಿಷವೂ ಬೇಕಾಗಿಲ್ಲ 8,000 ಹೇಳಲಿಕ್ಕೆ. ಬಹಳ ಸುಲಭ ಇದೆ ಹೇಳಲಿಕ್ಕೆ. ಹೇಳಿಕೊಂಡು ಹೋದ್ರೆ ತನ್ನಷ್ಟಕ್ಕೆ ಡೈಲಿ ಕ್ಯಾಪ್ಸುಲ್ ಇದು ಆಗತ್ತೆ, ನಡೆಯುತ್ತೆ, ಕಷ್ಟಪಡಬೇಡಿ. ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲ ವಿಠಲ ನಾಮ ಹೇಗೆ ಹಾಗೆ, ಅದು ಬಹಳ ಜೋರಿದೆ. ಅಂದರೆ ಠಕಾರವು ಹಾರ್ಟನ್ನು ಬಹಳ ಚೆನ್ನಾಗಿ ಸ್ಪ್ರೆಸ್ ಮಾಡುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಕೊನೆ ಹೀಗೆ ಶಂಖದ ಬಗ್ಗೆ ನಾನು ಮಾತಾಡಿದೆ. ಶಂಖ ಪ್ರಣವದ ಸೌಂಡ್ ಮಾಡುತ್ತದೆ, ಅದನ್ನು ರಿಸೀವ್ ಮಾಡುವ ವ್ಯವಸ್ಥೆ ದೈತ್ಯರಲ್ಲಿ ಇಲ್ಲ. ನಿಮ್ಮ ಕಿವಿ ಮುಚ್ಚಿಕೊಂಡ್ರೆ ನಿಮಗೆ ಶಬ್ದ ಕೇಳುತ್ತದೆ, ಗಟ್ಟಿ ಮುಚ್ಚಿಕೊಳ್ಬೇಕು. ಅದು ಹೇಗೆ ಕೇಳುತ್ತದೆ ನಾನು ಹೇಳುವುದಿಲ್ಲ, ಯಾಕೆಂದ್ರೆ ಹೇಳಿದ್ರೆ ನಿಮಗೆ ಡೌಟ್ ಬರ್ತದೆ ಮತ್ತೆ. ಅದರಲ್ಲಿ ಎರಡು ರೀತಿ ಸೌಂಡ್ ಉಂಟು. ಒಂದು ರೀತಿ ಸೌಂಡು ಸಮುದ್ರ ಕೂಗಿದಾಗೆ, ಹಾಗೆ ಕೇಳಿದರೆ ನೀವು ಪರ್ಫೆಕ್ಟ್ ಇದ್ದೀರಿ ಅಂತ ಅರ್ಥ. ಸೌಂಡಲ್ಲಿ ಎಲ್ಲಿಯಾದರೂ ಚೇಂಜ್ ಕೇಳಿದರೆ ಅದರಲ್ಲಿ ನಿಮಗೇನೋ ರೋಗ ಉಂಟು ಅಂತ ಅರ್ಥ ದೇಹದಲ್ಲಿ. ಇದು ಹಿಂದಿನವರು ನಾಡಿ ಹುಟ್ಟಿಕೊಂಡೆಲ್ಲ ಹೇಳೋ ರೀತಿಯಲ್ಲಿ ಅದನ್ನು ಹೇಳ್ತಿದ್ರು. ನಾಲಿಗೆ ನೋಡು ಹೇಳ್ತಿದ್ರು, ನಾಲಿಗೆ ಅಂತ ಕರ್ಮಕ್ಕೆ ನೋಡುದು. ಅವರಿಗೆ ನಾಲಿಗೆ ನೋಡಿ, ಈಗ ಇವತ್ತು ಡಾಕ್ಟರ್ ಎಲ್ಲ ನಾಲಿಗೆ ಎಲ್ಲ ನೋಡುದಿಲ್ಲ. ಇವತ್ತು ಎಕ್ಸಾಮಿಗೆ ಹೋಗಿ ಹೇಳ್ತಾರೆ, ನೆತ್ತರ ಪರೀಕ್ಷೆ ಆಗಲಿ ಇನ್ನೊಂದಾಗಲಿ ಹೇಳಿಕೊಂಡು ಕಳಿಸ್ತಾರೆ, 3-4 ದಿನದ ನಂತರ ಬರ್ತದೆ. ಅಷ್ಟೊತ್ತಿಗೆ ಅವನಿಂದ ಮೊನ್ನೆ ಊಟ ಮಾಡಿದ್ದು ನೆತ್ತರದು, ಇವತ್ತು ಬೇರೆ ಪರೀಕ್ಷೆ ಮಾಡಬೇಕಾಗ್ತದೆ, ರಕ್ತ ಪರೀಕ್ಷೆ ಎಂತ ಮಾಡುವ. ಹಾಗಾಗಿ ಮಲಮೂತ್ರ ಪರೀಕ್ಷೆ ಎಲ್ಲ ಹೇಳ್ತಾರೆ, ಅವು ಎಂಥದೋ ತಿಂದಿರ್ತಾನೆ, ಆಗ ಕೈಯಲ್ಲಿ ಸಿಕ್ಕಿದ್ದು ಕಾಲಲ್ಲಿ ಸಿಕ್ಕಿದ್ದು ಎಲ್ಲ ಹೀಗೆ ಬೇರೆ ಇರ್ತದೆ ಇಲ್ಲಿ ಬಂದಾಗ, ಅದರಿಂದ ಸಿಗುವುದಿಲ್ಲ. ಆದ್ರೆ ಹಿಂದಿನವ್ರು ನೋಡಿ, ಈಗಲೇ ಪರೀಕ್ಷೆ ಮಾಡಿದವರು ನಾಲಿಗೆವರೆಗೆ ಹಾಕಿ ಹೇಳುತ್ತಾರೆ. ಈಗೆಲ್ಲ ಯಾರು ಹೇಳುದಿಲ್ಲ, ನಾನು ಸಣ್ಣಗಿರುವಾಗೆಲ್ಲ ಹೇಳ್ತಿದ್ದು ಡಾಕ್ಟರ್ ನಾವೆಲ್ಲ ಹೋದ್ರೆ ಬಾಯ ಮಾಡು ನಾಲಿಗೆ ನೋಡುವ ಅಂತ, ಕೂಡಲೇ ಮದ್ದು ಹೇಳ್ತಿದ್ರು. ಹೀಗೆ ಆಗಿದೆ ಹಾಗೆ ಅಂತ ಗೊತ್ತಿದ್ದವ್ರಿ, ಬಣ್ಣಕ್ಕೆ ತಿರುಗಿದ್ದು ನೀಲಿ ಆದ್ರೆ ಏನು, ಕೆಂಪಾದ್ರೆ ಏನು, ಕಪ್ಪಾದ್ರೆ ಎಲ್ಲ ಗೊತ್ತುಂಟವರಿ. ಈಗ ಏನದು ಕಷ್ಟ ಆಗಿದೆ ಬಿಡಿ. ಆದ್ರೆ ಹಿಂದಿನವರು ನಾಡಿ ಮುಟ್ಟಿದ್ರು, ಎಷ್ಟು ಪಲ್ಸ್ ಅಲ್ಲಿ ಯಾವ ಲೆವೆಲ್ಲಲ್ಲಿ ಉಂಟು ಅಂತ ಅವ್ರು ಹೇಳ್ತಿದ್ರು. ಬಿ ಪಿ ಎಷ್ಟಾಗಿದೆ, ಕಮ್ಮಿ ಉಂಟೋ ಇಲ್ವೋ ಅಂತ ಎಲ್ಲ ಪರೀಕ್ಷೆ ಮಾಡ್ತಿದ್ರು. ಇವತ್ತದಿಲ್ಲ. ಆದ್ರಿಂದ ಶಬ್ದದಲ್ಲಿ ಮನುಷ್ಯನ ರಿಸೀವಿಂಗ್ ಕೆಪ್ಯಾಸಿಟಿ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಅಂತ. ಕೆಲವರಿಗೆ ವಿಮಾನ ಹೋದಾಗ ಅವರು ಬಡಿಸ್ಕೊಡ್ತಾರೆ, ಕಿವಿಯಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಅಂತಾರೆ. ಯಾಕೆಂದ್ರೆ ಅವರಿಗೆ ಫ್ಲೈಟ್ ಸೌಂಡ್ ಒಳಗಿಂದ, ಹೊರಗಿಂದಲ್ಲ, ಹೊರಗೆ ನಾವು ಕೂತವರಿಗೆ ಅಂತ ಕಾಣೋದಿಲ್ಲ ಬಿಡಿ, ಒಳಗಿಂದ ಕೂತವರಿಗೂ ಶಬ್ದ ಆಗ್ತದೆ. ಶಬ್ದ ಬೇಡ ಅಂತಾದರೆ ಅವರಿಗೆ ಒಂಥರ ತಲೆ ತಿರುಗುವಂತ ಆಗೋದಾದ್ರೆ ಹತ್ತಿ ಕೊಡ್ತಾರೆ, ಹಾಕ್ಕೊಳ್ಳಿ ಹತ್ತಿ ಹಾಕ್ಕೊಳ್ಳದೆ ಹೋಗುವವರು ಇದ್ದಾರೆ. ಕೆಲವರು ನೀರೊಳಗೆ ಮುಳುಗೊಳ್ಳುವಾಗ ಕ್ಯಾಪ್ ಎಲ್ಲ ಹಾಕೊಂಡು ನೀರೊಳಗೆ ಹೋಗ್ತಾರೆ, ಅಂತ ಕೆಲವು ಅಸಾಮಿಗಳು ಇರ್ತಾರೆ. ಕೆಲವರು ಆರಾಮದಲ್ಲಿ ಬುಳ್ಕ ಬೀಳ್ತಾರೆ, ಮೇಲೆ ಬರ್ತಾರೆ ಕಪ್ಪೆ ಹಾಕಿ, ಗೊಂಕು ರಪ್ಪೆ ಹಾಕಿ. ಆಗ ಅವ್ರಿಗೆ ಮೂಗು ಮುಸುಂಡು ಕಿವಿಗೆಲ್ಲ ನೀರು ಹೋಗ್ಲಿಲ್ವ, ಏನು ಹೋಗುದಿಲ್ಲ ರೀ, ಎಂತ ಆಗುದಿಲ್ಲ, ಹೇಗೆ ಹೋಗ್ಲಿಲ್ಲ ಹೇಳಿ. ಹಾರಿದಾಗ ನೀರೊಳಗೆ ಕಿವಿಯೊಳಗೆ ಯಾಕೆ ಹೋಗ್ಲಿಲ್ಲ, ಅದು ಈಚಿಂದ ಬಂತಂತೆ, ಅದು ಮೀನ ಆ ಈಚಿನ. ಕೆಲವರು ಹೇಳುದು ಅದು ಈಚಿಂದ ಒಂದು ಆಚಿಂದ ಬಂದಿದೆ ಅಂತ, ಆಚಿಂದ ಬಂದದ್ದು ಯಾಚೆ ಹೋಗಿದೆ ಮತ್ತೆ. ಹೀಗಾಗಿ ಬಹಳ ವಿಚಿತ್ರವಾಗಿ ಅಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕ ಇಂದ್ರಿಯಗಳಲ್ಲಿ ಬಾಗಿಲುಗಳು ಮುಚ್ಚುವುದು ತೆರೆಯುವುದೆಲ್ಲ ಮಾನಸಿಕವಾಗಿ ಉಂಟು. ನಾವು ಹೋಗುವಾಗ ನೋಡಿ, ರಸ್ತೆಯಲ್ಲಿ ಒಂದು ಕಡೆಯಲ್ಲಿ ಗಟಾರ ಬಂದಿದೆ, ವಾಸನೆ ಬರ್ತದೆ, ನೀವಾಗ ಎಲ್ಲ ಬೆರಳುಗಳನ್ನು ಇಟ್ಕೊಂಡು ಮೂಗನ್ನು ಕಟ್ಟಿಟ್ಕೊಂಡು ಹೋಗ್ತೀರಾ? ಇಲ್ಲ. ಹಾಗೇನು ಮಾಡ್ತೀರಿ? ದಮ್ ಕಟ್ತೀರಿ. ದಮ್ ಕಟ್ಟೋದು ಹೇಗೆ? ಕೈ ಬಿಟ್ಟೆ. 10-20 ಹೆಜ್ಜೆ ಹೋಗುವವರೆಗೆ ಮೂಗೆಲ್ಲ ಮುಚ್ಚಿಕೊಂಡು ಹೋದಾಗ ಮೂಗು ಮುಚ್ಚಲಿಲ್ಲ, ಒಳಗಿಂದ ಗಾಳಿ ಆಚೀಚೆ ಹೋಗ್ತಾ ಇಲ್ಲ. ನಾವು ಸೆಲ್ಫಿ ಮಾಡ್ತೇವೆ, ಬೇಡ ಕೆಲವರಿಗೆ ಮೂತ್ರ ಬರ್ತದೆ ಇಟ್ಕೊಳ್ಳುವ, ರಪಕ್ಕೆ ಓಡ್ತಾರ, ಕೆಲವೊಮ್ಮೆ ಸಭಾ ಮರ್ಯಾದೆ ಹೇಳಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಕಂಟ್ರೋಲ್ ಮಾಡ್ತಾರೆ ಸ್ವಲ್ಪ ನಂತರ ಹೋಗ್ತಾರೆ ಅಂತ ಅಲ್ವಾ. ಹಾಗೆ ಕೆಲವರಿಗೆ ಅದು ಮೆಂಟಲಿ ತಮ್ಮ ದೇಹದ ಮೇಲೆ ಅವರಿಗೆ ಪ್ರಭುತ್ವ ಇದೆ, ಯಾವುದನ್ನು ಮುಚ್ಚಬೇಕು ಬಿಚ್ಚಬೇಕು ಎಷ್ಟೊತ್ತಿಗೆ ಹಾಗೆ ಹೀಗೆ ಅಂತ ಸಿಕ್ಕಾಬಟ್ಟೆ ಸಿಕ್ಕ ಇಂದ್ರಗಳನ್ನೆಲ್ಲ ಬಿಟ್ಟುಕೊಡೋದಿಲ್ಲ. ಅದೇ ಮನುಷ್ಯನ ಇಂದ್ರಿಯ ಜಯ ಅಂತ ಹೇಳುದು. ಎಲ್ಲದರಲ್ಲಿಯೂ ಹಾಗೆ, ಸಂತೆಯಲ್ಲಿ ಕೂತರು ಒಬ್ಬೊಬ್ಬರು ಮಾತಾಡಿದ್ ಕೇಳಿದ್ರು ನೋಡಿ, ಬಸ್ಸಿನವರಿಗೆ ನೋಡಿ ಎಂತ ಗಾಂಭೀರ್ಯ ಯೋಗ ವಿದ್ಯೆ ನೋಡಿ. ಅವರು ಎದುರು ನೋಡ್ತಾ ಇರ್ತಾರೆ, ಆಚೀಚೆ ಮಿರರಲ್ಲಿ ನೋಡ್ತಾ ಇರ್ತಾರೆ, ಒಳಗೆ ಆಚೀಚೆ ಕೂತವರನ್ನು ನೋಡ್ತಾ ಇರ್ತಾರೆ, ಮಧ್ಯದಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ಅವರಿಗೆ ಕಿವಿಗೆ ಕೇಳ್ತದೆ ಮೊಬೈಲಲ್ಲಿ ಮಾತಾಡಿದ್ ನೋಡಿ. ನಮಗೆ ಆಶ್ಚರ್ಯ, ನಮಗೆ ಕೆಲವೇ ಪೆಪ್ಪೆ ಪೇ ಕೇಳುವುದೇ ಇಲ್ಲ. ಬಸ್ಸಲ್ಲಿ ಎಲ್ಲ ಹೋಗುವಾಗ ಆ ಹಾರ್ನಲ್ಲಿ ಆ ಗಾಳಿಯ ಪ್ರೆಷರಲ್ಲಿ ಆ ಜನರ ಮಾತಾಡುವಿಕೆಯಲ್ಲಿ ಎಂತ ಹೇಳಿದ್ರು ಗೊತ್ತಾಗೋದಿಲ್ಲ. ಅವನಿಗೆ ನೋಡಿ ಎಲ್ಲ ಗೊತ್ತಾಗ್ತದೆ, ರಸ್ತೆ ಕಾಣ್ತದೆ, ಮನುಷ್ಯ ಕಾಣ್ತದೆ, ಅವನಿಗೆ ಕ್ಲಚ್ಚು ಬ್ರೇಕು ಎಲ್ಲ ಕಾಣ್ತದೆ, ಸ್ಟೇರಿಂಗ್ ಕಾಣ್ತದೆ. ನೋಡಿ ಎಷ್ಟು ಪುಣ್ಯಾತ್ಮ ಹೇಗಿದ್ದ ನೋಡಿ, ಎಲ್ಲ ಇಂದ್ರಿಯಗಳಲ್ಲಿ ಎಷ್ಟು ಚೆನ್ನಾಗಿ ಪರ್ಶಿಯಲ್ ಮಾಡಿಕೊಂಡಿದ್ದಾನೆ.
ಹಾಗಾಗಿ ಕೃಷ್ಣನ ಶಂಖ ಯಾವ ರೀತಿಯಲ್ಲಿ ರಿಸೀವರ್ ಇರಬೇಕು, ಅದಿಲ್ಲಾದ್ರೆ ಅವನ ವಿರೋಧ ಮಾಡುವ ಹೃದಯ ಆಗಿದ್ರೆ, ಹೊಟ್ಟೆ ಆಗಿದ್ರೆ ಅದು ಹೋಗಿ ಗುದ್ದುತ್ತದಂತೆ. ಬುದ್ಧಿ ಆಪರೇಷನ್ ಮಾಡ್ತದೆ, ಅಲ್ಲಿದ್ದ ಮಗುವ ಮತ್ತೊಂದಿದ್ರೆ ಕೊಂದೇ ಬಿಡ್ತದೆ. ಹಾಗೆ ದೈತ್ಯರನ್ನು ಹೊಟ್ಟೆಯೊಳಗಿನಿಂದಲೇ ಖಾಲಿ ಮಾಡುವ ಕತೆ ಶಂಖಕ್ಕೆ ಇದೆ. ಆದ್ರಿಂದ ಮೊದಲು ಎತ್ತಿಕೊಂಡವ ಅದನ್ನಿಟ್ಕೊಂಡು ದೂರದಲ್ಲಿಯೇ ಅವರನ್ನು ದೂರ ಮಾಡ್ಬೋದಲ್ಲ, ಹೊಟ್ಟೆಯೊಳಗಿದ್ದುಕೊಂಡದ್ದನ್ನು ಇಲ್ಲ ಮಾಡ್ಬೋದಲ್ಲ. ಇದೆಂತ ವಿಚಿತ್ರ ಟೆಕ್ನಿಕ್ ನೋಡಿ. ಹುಟ್ಟಿದ ನಂತರ ಖಾಲಿ ಮಾಡಿದ ವಿಷಯ ಬೇರೆ, ಹುಟ್ಟಿಲ್ಲದಂತೆ ಮಾಡ್ತೇನೆ ಹೇಳೋ ಕತೆ ಬೇರೆ. ಇನ್ನೊಮ್ಮೆ ಈಗ ಹುಟ್ಟುತ್ತಿರುವವನನ್ನು ಮುಗಿಸುವ ಕತೆ ದೂರದಿಂದಲೇ ಶಬ್ದದಿಂದಲೇ, ಇದು ಬಾಂಬ್ ಅವನದ್ದು. ಅದರಿಂದ ವಸುದೇವ ಹೇಳಿದ, ಒಳ್ಳೆ ಜನ ಬಂದಿದ್ದಾನೆ ಮನೆಯಲ್ಲಿ, ಯಾಕೆ ಶಂಖ ತಂದೆ ಬಿಟ್ಟಿದ್ದಾನೆ, ಈಗ ಕಂಸ ಎಲ್ಲಿದ್ರು ಇಲ್ಲೇ ಹೊಡಿಬೋದು. ಯಾಕೆ ಆ ಕೂಗು ಕಳಿಸಿದ್ರೆ ಆಯ್ತು, ಸೀದ ಹೋಗಿ ಅವನನ್ನೇ ಹೊಡಿತದ. ಇವತ್ತು ನಮಗೆ ಟ್ರಿಗ್ಗರ್ ಬೇಕು, ಆನಂತರ ವಿಸಲ್ಸ್ ಬೇಕು, ಅದನ್ನ ಮತ್ತೆ ಕಂಟ್ರೋಲರ್ ಬೇಕು, ಎಲ್ಲಿ ಹೋಗುದು, ಹೇಗೆ ಲ್ಯಾಂಡ್ ಮಾಡುದೆಲ್ಲ ಅಂತ. ಇದಾಗಲ್ಲ ಶಂಖದಲ್ಲಿ ಹೇಗಿಲ್ಲ, ಅದಕ್ಕೆ ನಾವು ಮೆಂಟಲಿ ಅದಕ್ಕೆ ಕೊಡುದು, ಅದು ಅಲ್ಲಿಯೇ ಹೋಗಿ ಹೊಡಿತದೆ. ಯಾರನ್ನು ಮುಟ್ಟಬೇಕು, ಯಾರನ್ನು ತಟ್ಟಬೇಕು ಗೊತ್ತು, ಯಾರ್ಯಾರನ್ನು ಮಾತಾಡೋದಿಲ್ಲ. ಅಂದ್ರೆ ಅಷ್ಟು ವೇವ್ಸ್ಗಳು, ಒಂದು ಲೆಕ್ಕದಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಹೇಳುವ ಅಥವಾ ಕರೆಂಟ್ ವೇವ್ಸ್ ಹೇಳುವ, ನೀವು ಏನಾದ್ರೂ ಹೇಳಿ, ವಿದ್ಯುತ್ ತರಂಗಗಳನ್ನ ಹೇಳಿ, ಏನು ಬೇಕಾದ್ರೆ ಹೇಳಿ, ಅಂತ ಒಟ್ಟು ಮೆಂಟಲಿ ತರಂಗ ಇತ್ತು. ಕೃಷ್ಣ ಯಾರನ್ನು ಉದ್ದೇಶಿಸ್ತಾನೆ ಅಂಥವನನ್ನು ಮಾತ್ರ ನೇರ ಅಲ್ಲಿಂದಲೇ ತೆಗಿಲಿಕ್ಕೆ ಬರುವ ಹಾಗೆ, ಅಂಥವನನ್ನು ಅಲ್ಲಿಂದಲೇ ಉದ್ಧಾರ ಮಾಡುವಂತಾಗಿ. ಇದಕ್ಕೊಂದು ಸಣ್ಣ ಗೆರೆ ಇದೆ. ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಅಂತ, ಎಂತೂ ರಕ್ಷಿಸುಮಿಚ್ಚಂತಿ ತಮ್ಮ ಬುದ್ಧಿಯ ಯೋಜಯಂತಿ ಅಂತ. ದೇವತೆಗಳು ನಮ್ಮನ್ನು ಕಾಯ್ತಾ ಇದ್ದಾರೆ, ನೋಡಿಕೊಳ್ಳುತ್ತಾರೆ. ಅತೀಂದ್ರಿಯ ಶಕ್ತಿಗಳು, ಡಿವೈನ್ ಫೋರ್ಸ್ಗಳು ಹೇಗೆ ನೋಡಿಕೊಳ್ಳುತ್ತಾರೆ ಅಂದರೆ, ಅವರು CCTV ಹಾಕಿಕೊಂಡು ಮತ್ತು ರಿಮೋಟ್ ಕಂಟ್ರೋಲ್ ಇಟ್ಟುಕೊಂಡು ಅದೆಲ್ಲ ಅಲ್ಲೇ ಅಲ್ಲ, ಮತ್ತು ಅವರು ಬುದ್ಧಿಯಲ್ಲಿ ನಮ್ಮನ್ನು ಕೆಲಸ ಮಾಡಿಸಿ ಒಳ್ಳೇದು ಮಾಡಬೇಕಾ, ನಮ್ಮನ್ನು ಬುದ್ಧಿಯಲ್ಲಿ ಒಳ್ಳೆ ಚೋದನೆ ಮಾಡ್ತಾರೆ, ಒಳ್ಳೇದಾಗ್ತದೆ. ಕೆಟ್ಟದ್ದು ಮಾಡಬೇಕಾ, ನಮ್ಮನ್ನು ಬುದ್ಧಿಯಲ್ಲಿ ಸ್ವಲ್ಪ ಸ್ಕ್ರೂ ಲೂಸ್ ಮಾಡಿಬಿಡ್ತಾರೆ, ಕೆಟ್ಟದಾಗುತ್ತೆ ತನ್ನಷ್ಟೇ. ಏನು ಕಷ್ಟ ಇಲ್ಲ, ಒಂದು ಸರ್ತಿ ಕುಡಿಲಿಕ್ಕೆ ಹೇಳ್ತಾನೆ, ಕುಡಿದ ನಂತರ ಟ್ರೈ ಮಾಡ್ಲಿಕ್ಕೆ ಹೇಳ್ತಾನೆ, ಟ್ರೈ ಮಾಡಿದಂತ ಮತ್ತೆ ರಸ್ತೆಯಲ್ಲಿ ಕೇಳಲಿಕ್ಕಿಲ್ಲ, ಇಲ್ಲ ಆಗ್ತಾನೆ. ಹಾಗೆ ಖಾಲಿ ಒಂದರೆ ಕ್ಷಣದಲ್ಲಿ ಬುದ್ಧಿಯನ್ನು ಕಂಟ್ರೋಲ್ ಮಾಡುವ ಮೂಲಕ, ಹೆಚ್ಚು ಕಡೆ ಮಾಡುವ ಮೂಲಕ, ದೇವತೆಗಳು ಕುರಿ ಕಾಯುವವನಂತೆ ಆಚೀಚೆ ದೊಡ್ಡಿಯಲ್ಲಿ ಓಡಿಸುವಂತೆ ಕೋಲಿಡ್ಕೊಂಡು ಯಾರನ್ನು ನೋಡೋದಿಲ್ಲ. ನ ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್, ಅವರಂತೆ ಕುರಿ ಕಾಯುವರಂತೆ ಗೊಲ್ಲರಂತೆಲ್ಲ ಕೋಲಿಡ್ಕೊಂಡೆಲ್ಲ ಮೇರೆಸೋದಿಲ್ಲ. ಎಂತು ರಕ್ಷಿಸಮಿಚ್ಚಂತಿ, ಯಾರನ್ನು ರಕ್ಷಣೆ ಮಾಡಬೇಕು, ತಮ್ಮ ಬುದ್ಧಿಯ ಯೋಜಯಂತಿ, ಅವರಿಗೆ ಬುದ್ಧಿಯಲ್ಲಿ ಸರಿ ಮಾಡ್ತಾರೆ, ಮೆಸೇಜ್ ಪಾಸ್ ಮಾಡ್ತಾರೆ ಡೈರೆಕ್ಟ್. ಯಾರನ್ನು ಎಂತು ಹಿಂಸಿತು ಮಿಚ್ಚಂತಿ ತಮ್ಮ ಬುದ್ಧಿಯ ವಿನಕ್ಷ, ಯಾರನ್ನು ಬೀಳಿಸಬೇಕುಂಟೋ ಕೂಡಲೇ ಸ್ಕ್ರೂ ಲೂಸ್ ಮಾಡ್ತಾರೆ, ಅವನು ತನ್ನಷ್ಟಿಗೆ ಬೀಳಿ ಶುರು ಮಾಡ್ತಾರೆ. ಎಂತ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಬಹಳ ವಿಚಿತ್ರವಾಗಿ ದೇವತೆಗಳೇ ನಮ್ಮನ್ನು ಕಂಟ್ರೋಲ್ ಮಾಡುವ ರೀತಿ ಹೇಳಿದ್ರೆ ಬುದ್ಧಿ ದೀಚೋದನೆ ಅಂತ, ಅದನ್ನೇ ದೊಡ್ಡ ಮಂತ್ರವಾಗಿ ತಗೊಂಡದ್ದು ನಾವು, ಧೀಮಹಿ ಅಂತ ಹೇಳಿಕೊಂಡು. ಹಾಗೆ ಕೃಷ್ಣನ ಶಂಕೆ ಏನು ಕೆಲಸ ಕಮ್ಮಿ ಮಾಡುತ್ತ, ಅದು ಎಲ್ಲ ಮಾತಿನ ಬೀಜ ಪ್ರಣವ ಎನ್ನುವುದು, ಓಂ ಎನ್ನುವುದು ಎಲ್ಲ ಮಾತಿನ ಮೂಲ ಅದು. ಹಾಗಾಗಿ ಅದನ್ನೇ ದೊಡ್ಡ, ಅದೇ ನಾನು ಬಾಂಬ್ ಹೇಳಿದಾಗ ಅದನ್ನೇ ದೊಡ್ಡ ಅಸ್ತ್ರವಾಗಿಸಿಕೊಂಡು ಕೃಷ್ಣ ಪ್ರಯೋಗಕ್ಕೆ ನಿಂತಿದ್ದಾನೆ. ತುಂಬ ಖುಷಿಪಟ್ಟ, ಓ ನಾಲ್ಕು ಕೈ ವಿತ್ ವೆಪನ್ಸ್ ಅಂದ. ಕೈಯಲ್ಲಿ ಶಂಖ ಇದೆ, ಮತ್ತೊಂದು ಕೈಯಲ್ಲಿ ಗದೆ ಇದೆ. ಅದು ಯಾಕೆ ಅಂದರೆ ದೂರದಲ್ಲಿ ಕೆಲಸ ಆಗಲಿಲ್ಲ ಆದರೆ ಹತ್ತಿರ ಓಡಿ ಬಂದರೆ ಬಡಿಯುದೆ, ಅದೇನು ತೊಂದರೆ. ಇದು ಬಡಿಗೆ ಇದ್ದಾಗಿ, ಗದೆ ಅಂದರೆ ಕೈಯಲ್ಲಿ ಹೊಡೆಯುದು, ಅಂದರೆ ಆಯುಧಗಳಿಗೆಲ್ಲ ವ್ಯವಸ್ಥೆ ಉಂಟು. ಎಸೆಯುವ ಆಯುಧ ಅಂತ ಉಂಟು, ಅದು ನಾವು ಕ್ಷಿಪಣಿ ಅಂತೇವಲ್ಲ, ಸ್ಕಾಟ್ಸ್ ಎಲ್ಲ ಅಂತ, ಅದೆಲ್ಲ ಬಾಣಗಳೆಲ್ಲ ಹಾಗೆ ಬಿಡುವಂಥದ್ದು ಎಸೆಯುವಂಥದ್ದು. ಚಕ್ರವು ಎಸೆಯುವಂಥದ್ದು, ಕತ್ತಿ ಎಸೆಯಲಿಕ್ಕಿಲ್ಲ, ಕೆಲವೊಮ್ಮೆ ಕತ್ತಿ ಎಸಿಬೋದು ಚೂರಿ, ಆದರೆ ಕತ್ತಿ ಕೈಯಲ್ಲಿ ಹಿಡ್ಕೊಂಡು ಹೊಡಿಲಿಕ್ಕೆ, ಹೀಗೆ ಕೆಲವು ಬಿಸಾಡ್ಲಿಕ್ಕುಂಟು, ಕೆಲವು ಹಿಡ್ಕೊಳ್ಳಿಕ್ಕುಂಟು. ಆದರೆ ಇವನು ಹಿಡ್ಕೊಂಡು ಆಯುಧ ಹಿಡ್ಕೊಂಡ ಗದೆ, ಗದೆ ಹತ್ತಿರ ಬಂದವರಿಗೆ ಸುಲಭವಾಗಿ ಅದು ಬಿಸಾಡ್ಲಿಕ್ಕೆ ಬರುವುದಿಲ್ಲಲ್ಲ, ಬರುತ್ತೆ, ಅದರ ಬದಲಿಗೆ ಹತ್ತಿರದಲ್ಲಿ ಕೆಲಸ ಮಾಡುತ್ತೆ ಅಂತ. ಹೀಗೆ ಎರಡೂ ವಸ್ತುಗಳನ್ನು ನೋಡುತ್ತಾ ಸಂಭ್ರಮಿಸಿಕೊಂಡ, ಟೋಟಲಿ ವಸುದೇವನಿಗೆ ಬೇಕಾದ್ದು ಪ್ರೊಟೆಕ್ಷನ್, ರಕ್ಷಣೆ. ಈಗ ಕಂಸನಿಂದ ತಾನು ಉಪದ್ರ ಪಡೆದಿದ್ದಾನೆ, ಹಾಗಾಗಿ ಆರಾಮಾಗಬೇಕು, ಅದಕ್ಕೆ ಎರಡು ಆಯುಧಗಳನ್ನು ಗುರುತಿಸಿಕೊಂಡ. ಮತ್ತು ಚಕ್ರ ಮತ್ತು ಪದ್ಮ ಕಾಣ್ತದವನಿಗೆ, ಅದು ಚಕ್ರ ರೂಲಿಂಗ್ ಪವರ್, ಧರ್ಮಚಕ್ರ, ಎಲ್ಲರನ್ನು ನೋಡಿಕೊಳ್ಳುವ ಪಾಲನಾ ಶಕ್ತಿ ಒಂದು ದೃಷ್ಟಿಯಿಂದ. ಪದ್ಮ ಅದು ಮೋಕ್ಷಪ್ರದವಾದದ್ದು, ಅರಳುವಂಥದ್ದು, ಮನುಷ್ಯನನ್ನು ನೆಮ್ಮದಿಗೆ ಶಾಂತಿಗೆ ತಗೊಂಡು ಹೋಗುವಂಥದ್ದು. ಈಗ ನಮಗೆ ಶಾಂತಿ ಮುಖ್ಯ ಅಲ್ಲ, ನಮಗೀಗ ಒಳ್ಳೆ ಪವರ್ ಮುಖ್ಯ ಅಲ್ಲ, ರೂಲಿಂಗ್ ಅಲ್ಲ, ನಮಗೆ ಬೇಕಾದ ಈಗ ಶತ್ರುವಿನ ನಿರ್ಮೂಲನ. ನಾವು ಆಸ್ಪತ್ರೆ ಹೋದ ತಕ್ಷಣ ವೈದ್ಯರ ಹತ್ರ ಏನು ಕೇಳೋದಂದ್ರೆ ಬ್ರೆಡ್ ಕೊಡಿ ಕೇಳುವುದಲ್ಲ, ಪೌಷ್ಟಿಕ ಆಹಾರ ಕೊಡಿ ಅಲ್ಲ, ಮೊದಲು ಕಾಯಿಲೆ ಬಂದಿದೆ ಅದನ್ನು ನಿರ್ಮೂಲನೆ ಮಾಡಿ, ಒಳಗೆ ಸೇರಿದವರನ್ನು ಹೊರಗಾಕಿ ಮತ್ತೇನಾದರೂ ಸರಿ ಆಗ್ತೇನೆ ಅಂತ. ಅವ್ರು ಹೋದ ತಕ್ಷಣ ಒಂದು ಚಂದ ಊಟ ಮಾಡಿ, ಬೇಕಾದ್ರೆ ಹೈಫೈ ಹಾಸ್ಪಿಟಲಿಂದ ತರಿಸ್ತೇನಲ್ಲ, ರೆಸ್ಟೋರೆಂಟಿಂದ ತರಿಸ್ತೇನೆ, ಅದೆಲ್ಲ ಬೇಡ. ಮತ್ತೆ ತಿಂದರೆ ರೋಗಿ ಇನ್ನಷ್ಟು ಜೋರಾಗ್ತಾನೆ ಊಟ ಮಾಡಿದ್ರು, ಅದನ್ನು ತಿನ್ನಲಿಕ್ಕೆ ಕಮ್ಮಿ ಅಲ್ಲ,
ಆಸ್ಪತ್ರೆ ಹೋದ ತಕ್ಷಣ ಮೊದಲ ಅವನಿಗೆ ಬೇಕಾದ್ದು ರೋಗ ನಿರ್ಮೂಲನ ಟ್ಯಾಬ್ಲೆಟ್. ಒಳಗೆ ಯಾರು ಸೇರಿದ್ದಾರೆ ಅವರನ್ನು ತೆಗಿಬೇಕು. ಅದನ್ನ ವಸುದೇವನ ಇವತ್ತು ಬೇಕಾದ್ದು, 8 ವರ್ಷಗಳಿಂದ ಅನ್ಯಾಯ ಮಾಡ್ತಾ ಇದ್ದಾನೆ, ಎಲ್ಲಿಗೂ ಹೋಗದಂತೆ ಮಾಡ್ತಾನೆ, ತನ್ನ ತಂದೆಯನ್ನೇ ನಿರ್ಬಂಧಗೊಳಿಸಿ ಸಿಂಹಾಸನದಲ್ಲಿ ಕೂತಿದ್ದಾನೆ, ದುಷ್ಟನ ಆಳಲಿಕ್ಕೆ ಆಗ್ತಾ ಉಂಟು ಈಗ ಕಂಸನದ್ದು. ಇಲ್ಲಿಂದ ಬಿಡುಗಡೆ ಬರಬೇಕಾದ್ರೆ ಹುಟ್ಟಿ ಬರತಕ್ಕ ಸೊತ್ತು ಮಗು ಅದು ಖಂಡಿತವಾಗಿಯೂ ರಕ್ಷಣೆ ಕೊಡುತ್ತದೆ, ದುಷ್ಟನ ತೆಗೀತದೆ ಅಂತ ಪ್ರೆಡಿಕ್ಟ್ ಆಗಿದೆ ಅಲ್ವಾ. ಹಾಗಾಗಿ ಅದನ್ನೇ ನೋಡ್ತಾ ಇದ್ದ, ಗುರುತಿಸಿದ್ದ, ಖುಷಿಯಾಯ್ತು ಅವನಿಗೆ. ಓ ಶಂಖ ಗದಾದಿದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಳಶೋಭಿ ಕೌಸ್ತುಭಂ. ಆ ಮಗುವನ್ನು ನೋಡ್ತಾ ಮತ್ತೆ ನೋಡ್ತಾನೆ ಏನಿದೆ ಏನಿದೆ ಅಂದಾಗ ಎದೆಯಲ್ಲಿ ಚಂದವಾದ ಒಂದು ಚಿತ್ರ ಇತ್ತು. ಸರಿ ನೋಡಿದ್ರೆ ಅದು ಲಕ್ಷ್ಮಿಯ ಚಿತ್ರ, ಇನ್ನೂ ನೋಡಿದ್ರೆ ಅಲ್ಲಿ ಲಕ್ಷ್ಮಿ ಕೂತೇ ಇದ್ದಾಳೆ. ಚೆನ್ನಾಗಿ ಲಕ್ಷ್ಮಿ ಹೃದಯದಲ್ಲಿ ಆತು ಕುಳಿತದ್ದನ್ನು ವಸುದೇವ ಕಂಡಿದ್ದಾನೆ. ಇದು ಯಾರಿಗೂ ಇಲ್ಲ. ಶ್ರೀವತ್ಸದ ಚಿಹ್ನೆ ಅದು ನಾರಾಯಣನಿಗಲ್ಲದೆ ದೇವರಿಗಲ್ಲದೆ ಇನ್ಯಾರಿಗಿಲ್ಲ. ಆವತ್ತು ಪೌಂಡ್ರಕ ಒಬ್ಬ ಇದ್ದ, ಅವ ಗಮ್ಮತ್ತು ಮಾಡಿದ, ಅವ ಹೇಳ್ತಾನೆ ನಾನೇ ದೇವರು ಅಂದ. ಜನರು ಕೇಳಬೇಕಲ್ಲ, ಅದಕ್ಕೆ ಹಾಗಾದ್ರೆ ನಾನು ಹೇಗೆ ಬಂದ್ರೆ ಕೇಳ್ತಾರೆ ಯೋಚನೆ ಮಾಡಿಕೊಂಡು 4 ಕೈ ಮಾಡಿಕೊಂಡವ ನೋಡಿ. ದೇವರು ಬರಬೇಕಾದ್ರೆ 4 ಕೈ ಆಗ್ಬೇಕು ಅಂತೇಳಿ ಮತ್ತೆ 2 ಕೈ ಆರ್ಟಿಫಿಷಿಯಲ್ ಸಿಕ್ಕಿಸಿಕೊಂಡ. ಮತ್ತೇನ್ ಮಾಡಿದ, ದೇವರು ಅಂದ್ರೆ ಶ್ರೀವತ್ಸ ಇರ್ಬೇಕಲ್ಲ, ಬಲ ಎದೆಯಲ್ಲಿ ಒಂದು ಕಪ್ಪು ಮಚ್ಚೆ, ಅದು ಪಕ್ಕ ನೋಡುವವರಿಗೆ ಮಚ್ಚೆಯಾಗಿ ಕಾಣ್ತದೆ, ಟ್ಯಾಟ್ಯೂ ಆಗಿ ಕಾಣ್ತದೆ, ಇನ್ನು ಸರಿ ನೋಡಿದವರಿಗೆ ಲಕ್ಷ್ಮಿ ಕಾಣ್ತದೆ. ವಸುದೇವನಿಗೆ ಕಂಡಿದೆ ಅದು. ಇವ ಏನ್ ಮಾಡಿದ, ಇವನಿಗೆ ಕಾಣ್ಲಿಲ್ಲ, ಅದೆಂತದ್ದು ಕಪ್ಪು ಮಚ್ಚೆ ಕಂಡಿದೆ, ಅದು ಹೇಗೆ ಮಾಡುದು? ಅದಕ್ಕೆ ಒಂದು ಕೊಳ್ಳಿ ತಗೊಂಡು ಚುಚ್ಚಿಕೊಂಡ, ಒಂದಿಷ್ಟು ಸುಟ್ಟುಕೊಂಡ. ಪೌಂಡ್ರಕ ಆ ಕಾಲದಲ್ಲಿ ದೇಹದಲ್ಲಿ ಬಲಭಾಗದಲ್ಲಿ ಕೃಷ್ಣನಾಗಿ ಕಾಣಬೇಕು ಅಂತ ಸುಟ್ಟುಕೊಂಡು ಬಂದ. ಅವನ ಪಾಪ ಮರ್ಯಾದೆ ಪ್ರಶ್ನೆ. ಇನ್ನು ಕೃಷ್ಣ ಏನ್ ಮಾಡ್ತಿದ್ದ, ಊರೆಲ್ಲ ತಿರುಗುವಾಗ ಗರುಡನ ಮೇಲೆ ತಿರುಗ್ತಿದ್ದ, ಅದಕ್ಕೆ ಇವನೊಂದು ಗರುಡನನ್ನು ಮಾಡಿಕೊಂಡ. ಹಕ್ಕಿಯಲ್ಲ, ಹಕ್ಕಿಯಲ್ಲಿ ಸಿಗ್ತದೆ ಇವನು ಕುತ್ತಿಗೆ ಮೇಲೆ ಕೂತ್ಕೊಳ್ಳಿಕ್ಕೆ. ಇವ ಒಂದು ಮೆಷಿನರಿ ಮಾಡಿದ್ನಂತೆ, ಯಾಂತ್ರಿಕವಾದ ಗರುಡನನ್ನು ಆ ಕಾಲದಲ್ಲಿ ಪೌಂಡ್ರಕ ತಯಾರು ಮಾಡಿದ. 5,000 ವರ್ಷದ ಹಳೆಯ ಕಥೆ ಇತ್ತು. ಮೆಷಿನರಿ ಒಂದು ಹಕ್ಕಿಯನ್ನು ಮಾಡಿ ಅದು ಹಾರುವಂತೆ ಮಾಡಿ ಅದರಲ್ಲಿ ಬಂದು ಕೂತ್ಕೊಳ್ತಿದ್ದ. 4 ಕೈ ಇಟ್ಕೊಂಡ, ಸುಟ್ಟುಕೊಂಡ, ಆ ನಂತರದ ಮೇಲೆ ಕೂತ್ಕೊಂಡ. ನಾನೇ ಕೃಷ್ಣ, ನಾನೇ ದೇವರು ಹೇಳಿದ್ನಂತೆ. ಆಗ ಕೃಷ್ಣನಲ್ಲೇ ಬಂದು ಹೇಳ್ತಾನೆ, ನೀನು ದೇವರಲ್ಲ ನಾನು, ಹಾಗಾಗಿ ನೀನು ಬಿಡಬೇಕು, ನಾನು ಉಳಿಬೇಕು ಅಂತ. ಆಯ್ತು ಮಾರೆ, ಅದಕ್ಕೆ ಹೋರಾಟ ನಮ್ಮಿಬ್ಬರಲ್ಲಿ ಆಗ್ಬೇಕು. ಸರಿ ಆಯ್ತು ಮಾಡುವ. ಅವನೊಂದು ಮೀಟಿಂಗ್ ಪಾಯಿಂಟ್ ತಂದ, ಹೋರಾಟಕ್ಕೆ ಆಯಿತು. ಮೊದಲು ಹೇಳ್ತಾನೆ, ಮೊದಲು ನಾನು ನನ್ನ ಗರುಡನನ್ನು ಕಳಿಸ್ತೇನೆ ನಿನ್ನ ವಾಹನ ನೋಡುವ. ಅದು ಹೋಗಿ ಆ ಮೆಷಿನಿಗೆ ಹೊಡೆದು ಅದು ಬೀಳಿಸಿದ ಅಲ್ಲಿ ಬಿದ್ದವ. ಇವನ ನ್ಯಾಚುರಲ್ ಗರುಡ, ಇವನ ನಿಜವಾಗಿ ಗರುಡನೆ, ಅದು ಮೆಷಿನ್, ಅದು ಸತ್ತಿದ್ದು ಬಿತ್ತು. ಮತ್ತೆ ಹೇಳ್ತಾನೆ, ನಾನು ನಿನಗೆ ಒರಿಜಿನಲ್ ಚಕ್ರಗಳು, ಅವ ಚಕ್ರ ಶಂಖ ಎಲ್ಲ ತಂದಿದ್ದಾನೆ ಆರ್ಟಿಫಿಷಿಯಲ್ ಮಾಡಿ, ಅದೇನು ಬಿಡ್ಲಿಕ್ಕೆ ಬರೋದಿಲ್ಲ, ಕೂರ್ಲಿಕ್ಕೂ ಆಗೋದಿಲ್ಲ ಅಂತ ಮಾಡಿದ್ದಾನೆ, ಅವ ಆಟ ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ಒರಿಜಿನಲ್ ಚಕ್ರ ಸ್ಯಾಂಪಲ್ ತೋರಿಸ್ತೇನೆ, ಚಕ್ರ ಕಳಿಸಿದ, ಅವನನ್ನು ಕತ್ತರಿಸಿ ಬಂತು. ಹಾಗೆ ಆ ಕಾಲದಲ್ಲಿ ಹೇಗೆ ನಾಟಕ ಮಾಡುವರಿತ್ತು. ಕೃಷ್ಣನೇ ಹೇಳ್ತಿದ್ದ, ಇವರೆಲ್ಲ ನನ್ನನ್ನು ಬೆರಳು ತೋರಿಸಿ ಹೇಳ್ತಾರಲ್ಲ ಮಾರಯ್ಯ ಮನುಷ್ಯ ಅಂತ ತಮಾಷೆ ಮಾಡ್ತಾನೆ. ನಾನು ಮನುಷ್ಯ ಅಲ್ಲ ಹೇಳಿದ್ರು ಗೊತ್ತಿಲ್ಲ, ಹುಟ್ಟುವಾಗಲೇ ನಾನು ದೇವರಂತೆ ಬಂದಿದ್ದೇನೆ, ಈಗಲೂ ನಿನಗೆ ವಿಶ್ವರೂಪ ತೋರಿಸ್ತಾ ಇದ್ದಾನೆ. ಆದರೂ ಅವಜಾನಂತಿ ಮಾ ಮೂಢಾಹ ಮಾನುಷೀಂ ತನುಮಾಶ್ರಿತಂ, ನಾನು ಮನುಷ್ಯರ ಜೊತೆಯಲ್ಲಿ ಮನುಷ್ಯನಾಗಿ ಕಾಣುವುದು ನೋಡಿ ಅವರಿಗೆ ತಮಾಷೆ ಮಾಡೋ ಸೊತ್ತಾಗಿದೆ. ಇವತ್ತು ನಾವು ನೋಡ್ತೇವಲ್ಲ, ಸಾಧು ಸಂತರು ಮತ್ತೊಬ್ಬರು ಇನ್ನೊಬ್ಬರೆಲ್ಲ ಸಿಕ್ಕಿದ್ರೆ ಜನ ಎಲ್ಲ ತಮಾಷೆ ಮಾಡ್ತಾರೆ, ಏನೇನು ಹೇಳ್ತಾರೆ, ಹಾಗೆ ಉಂಟು ಈ ಉಂಟು ಹೇಳ್ತಾರೆ. ಏನು ಮಾಡಲಿಕ್ಕೆ ಬರುತ್ತೆ? ಶಕುಂತಲೆ ನಿಮಗೆ ಗೊತ್ತುಂಟು, ಪಿಕ್ಚರಲ್ಲಿ ಆದರೂ ಗೊತ್ತುಂಟು, ಮಹಾಭಾರತದಲ್ಲಿ ಗೊತ್ತಿಲ್ಲದಿದ್ರು. ಆಕೆಯನ್ನು ಕಣವ ಇದೇ ಹಸ್ತಿನಪುರದ ಗದ್ದಿಗೆಗೆ, ಆಗ ಭರತ ಆ ಗದ್ದಿಗೆಯಲ್ಲಿ ಕೂತವ, ದುಷ್ಯಂತನ ಮಗ. ಆನಂತರ ಬಂದವರು ಪಾಂಡವರೆಲ್ಲ ಅಲ್ಲಿಗೆ ಕಳುಹಿಸಿಕೊಟ್ಟ. ಪೇಟೆಗೆ ಬಂದರು, ಆಗ 4-5 ಋಷಿಗಳಿಂದ ಕಳಿಸ್ಲಿಕ್ಕೆ ಹೇಳಿದ್ದಾನೆ ಕಣವ, ಬಿಟ್ಟು ಬನ್ನಿ, ದೂರದಲ್ಲಿ ಬಿಟ್ಟು ಬನ್ನಿ ಶಕುಂತಲೆಯನ್ನು ಮತ್ತೆ ಅವನ ಮಗನನ್ನು ಭರತನನ್ನು ದುಷ್ಯಂತನ ಹತ್ತಿರಕ್ಕೆ ಹೋಗ್ಲಿಕ್ಕೆ, ಸರ್ವಧಮನ ಅಂತ ಹೆಸರವನಿಗೆ. ನೀವು ಊರಿಗೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಎಲ್ಲ ಹೇಳಲಿಲ್ಲ ಕಣವ ಋಷಿಗಳು, ಅವರ ಶಿಷ್ಯರಲ್ಲಿ ಹುಡುಗಿಯನ್ನು ಕಳಿಸಿಕೊಟ್ರು ಶಕುಂತಲೆಯನ್ನು ಮತ್ತು ಮಗನನ್ನು. ಅವ್ರು ಬಂದರು, ದೂರದಲ್ಲಿ ಪೇಟೆ ಬರ್ತದೆ ಈಗ, ಇದು ರಾಜದಾರಿ ಇದೆ, ನೀವು ಹೋಗಿ ಅಂತ ಹೇಳಿದ್ರು. ಆದರೆ ಶಕುಂತಲೆ ಒಟ್ಟಿದ್ದವಳಲ್ಲ, ಪಾಪ ಬೇಡ ಬೇಸರ ಆಗುತ್ತೆ ಅಂತ ಸರ್ವಧಮನ ಇದ್ದಾನಲ್ಲ ಹೇಳಿಕೊಂಡು ಋಷಿಗಳು ಹೆಚ್ಚು ಸ್ವಲ್ಪ ದೂರ ಬಂದ್ರಂತೆ. ಹಿಂಬದಿಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ದೆ ತರ ಊರಿನವ್ರು ನೋಡ್ಲಿಕ್ಕೆ ಶುರು ಮಾಡಿದ್ರು ಅವರನ್ನು. ಏ ಇದ್ಯಾವುದು, ಏಲಿಯನ್ಸ್ ಇದೆ, ಯಾವುದೋ ಕಾಡು ಮನುಷ್ಯ ಉಂಟು ಹೇಳಿ ಕಲ್ಲು ಬಿಸಾಡಿದ್ರಂತೆ, ಕೆಲವರು ಮರದಲ್ಲಿ ಹೊಡೆದ್ರಂತೆ, ಉಗುಳ್ಲಿಕ್ಕೆ ಶುರು ಮಾಡಿದ್ರಂತೆ, ಹೊಯ್ಗೆ ಎಸೆದ್ರಂತೆ. ಕಣ್ಣ ಹೇಳಿದ್ದಾರೆ
ದೂರದಲ್ಲಿ ಬಿಟ್ಟು ಬನ್ನಿ, ಊರಿಗೆ ಹೋಗ್ಬೇಡಿ ಅಂತ ಗೊತ್ತಾಯ್ತಂತೆ ಅವರಿಗೆ. ಊರಿನೆಲ್ಲ ಮಂಗಗಳಿದ್ದಾವೆ ಅಂತ ನಾವು ತಿಳಿಸಿದ್ದು. ಕಾಡಿನಲ್ಲಿ ಮಂಗ ಇರುದು, ಕಾಡಿನಲ್ಲಿ ಮನುಷ್ಯರು ಇರೋದು, ಚೆನ್ನಾಗಿ ಪ್ರಕೃತಿಯಲ್ಲಿ ಬದುಕ್ತಾರೆ. ಊರಿಗೆ ಬಂದ ತಕ್ಷಣ ಶುರು ಆಗ್ತದೆ ಅವರಿಗೆ ಹೊಸ ಹೊಸ ರೋಗಗಳು, ಹೊಸ ಹೊಸ ಆವಿಷ್ಕಾರಗಳು. ನಿಜವಾಗಿ ಹೌದಲ್ಲ, ಹಳೇ ನೀವು ಹಳ್ಳಿಗೆ ಹೋಗ್ಬೇಕು, ತುಂಬ ಇಂಟೀರಿಯರ್ ಪ್ಲೇಸಿಗೆ ದಿನಕ್ಕೆ ಒಂದೋ ಎರಡೋ ಬಸ್ ಬರುವಂಥ ಜಾಗಕ್ಕೆ ಹೋಗಿ. ಈಗ ಬಹಳ ಕಡಿಮೆ ಅಂತ ಸಿಗುದು ನಮ್ಮ ದೇಶದಲ್ಲಿ. ಅಲ್ಲಿ ಹೋದ್ರೆ ಒಂದು ಗಮ್ಮತ್ತು ನೋಡ್ಬೇಕು. ನೀವು ಆ ಬಸ್ಸಲ್ಲೇ ಬೇಕಾದ್ರೆ ಹೋಗಿರಿ, ದಿನಕ್ಕೆ ಒಂದು ಸರ್ತಿಯೋ ಎರಡು ಸರ್ತಿಯೋ ಬರ್ತದೆ ಆ ಟ್ರಿಪ್ ಅದಲ್ಲಿಗೆ. ಆಗ ಅಲ್ಲಿನ ಊರಿನ ಜನರಿಗೆ ಒಂದು ಖುಷಿ ನೋಡ್ಬೇಕು. ಆ ಬಸ್ ಬಂತು ಅಂತ ಹಾರುವುದೇನು, ಓಡಿ ಬರುತ್ತೆ ಅದು ಬೆನ್ನೆಯಿಂದ ಓಡುವುದೇನು, ಬಂದವನಿಗೆ ವಿಶ್ ಮಾಡುದೇನು, ಡ್ರೈವರಿಗೆ ಇಳಿಯುವವರನ್ನೆಲ್ಲ ನೋಡುವುದೇನು, ಯಾರು ಎಲ್ಲಿಂದ ಬಂದದ್ದು, ಯಾವ ಊರಿಗೆ ಹೋಗ್ಬೇಕೇನು ಅಂತ ಎಷ್ಟು ಖುಷಿ ಪಡ್ತಾರೆ. ಅದೇ ಪೇಟೆಯಲ್ಲಿ ನೋಡಿ, ಬಸ್ ಮೈ ಮೇಲೆ ಹೋದ್ರೂ ಮಾತಾಡುವವರಿಲ್ಲ, ಬಸ್ಸಿನವರಿಗೆ ಬೈಯುವವರಿಲ್ಲ, ಬೈಲಿಕ್ಕೆ ಯಾರಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯವರು ಹಳ್ಳಿಯವರು ಕಲೀಲಿಲ್ಲ, ಶಾಲೆ ಹೋಗಲಿಲ್ಲ, ಒಂದು ನಾಲ್ಕು ಅಕ್ಷರ ಬರ್ತದೆ, ವ್ಯವಹಾರ ಮಾಡ್ತಾರೆ. ಸತ್ಯಕ್ಕೆ ಪ್ರಾಮಾಣಿಕತೆಗೆ ಒಂದು ಪೈಸೆ ಅವರಿಗೆ ಶಾಲೆ ಹೋಗಬೇಕು ಅಂತಿಲ್ಲ, ಕಾಲೇಜ್ ಮೆಟ್ಲಿಲ್ಲ ಅವರು, ಅಷ್ಟು ಹೃದಯ ಪೂರ್ತಿಯವರದ್ದು ಪ್ಯೂರ್. ಇದೇ ಪೇಟೆಯವರು ನೋಡಿ, ಬಸ್ಸು ಬಂದಾಗ ಅದಕ್ಕೆ ಕಲ್ಲು ಬಿಸಾಡೋದೇನು, ಸೀಮೆ ಎಣ್ಣೆ ಸುರಿದು ಪೆಟ್ರೋಲ್ ಸುರಿದು ಬೆಂಕಿ ಕೊಡೋದೇನು, ಎಷ್ಟು ಗೌಜಿ ಮಾಡ್ತಾರೆ. ಅವರೇ ಓಡಾಡುವ ಬಸ್ಸುಗಳನ್ನು, ಯಾಕೆ ಅವರೆಲ್ಲ ಕಾಲೇಜಿಗೆ ಹೋಗಿದ್ದಾರೆ, ಏನೋ ಅವರು ಕಾಲೇಜಿಗೆ ಹೋಗಿದ್ದೆ, ಅವರು ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಆಗಿದೆ ಅವನಿಗೆ. ಪಾಪ ಹಳ್ಳಿ ಅವನಿಗೆ, ಅವನನ್ನು ಎಳೆದು ತನ್ನಿ ಬೇಕಾದ್ರೆ ಪೇಟೆಗೆ, ನಾಲ್ಕು ಕಲ್ಲು ಕಡಿ ಅವನ ಹತ್ರ ಬಿಸಾಡಿ ಹೇಳಿ. ಯಾಕೆ ಬಿಸಾಡೋದು ಪಾಪ, ಬಸ್ಸಿಗೆ ಹಾಳಾಗ್ತದಲ್ಲ ಹೇಳ್ತಾನ. ಅವನಿಗೆ ಪಾಪ ಪ್ರಜ್ಞೆ ಇದೆ, ಅವನಿಗೆ ಸಾರ್ವಜನಿಕ ಸ್ವತ್ತಿನ ಮೇಲೆ ಪ್ರೀತಿ ಇದೆ. ಇಲ್ಲಿ ಸೋ ಕಾಲ್ಡ್ ಎಜುಕೇಟೆಡ್ ಅಂತ ಹೇಳಿಕೊಳ್ತಾರಲ್ಲ, ಅವರಿಗೆ ಸ್ವಲ್ಪ ಜಾಸ್ತಿ ಇದೆ ಇದು ವಿಷಯ. ಹಾಗಾಗಿ ಲೋಕದ ಕತೆ ಹೇಗಿರ್ತದೆ ಅಂದರೆ, ಪ್ರಕೃತಿ ಸಹಜ ಪಾಠವನ್ನು ಕೊಡುತ್ತದೆ, ಆದರೆ ಕಲಿಯುಗಕ್ಕೆ ವಿಕೃತಿಯನ್ನು ಮಾಡಿಸ್ತದೆ, ಮನುಷ್ಯನನ್ನು ಸೆಲ್ಫ್ ಮೋಟಿವ್ಗೆ ತರ್ತದೆ. ಅವನು ಬಹಳಷ್ಟು ತನ್ನನ್ನು ತಾನು ಮಾತ್ರ ನೋಡಿಕೊಳ್ತಾನೆ, ನಂಬ್ತಾನೆ, ಇನ್ನು ಯಾರನ್ನು ನಂಬುವುದಿಲ್ಲ, ಅಷ್ಟೇ ಅಲ್ಲ ಬದುಕಲಿಕ್ಕೆ ಬಿಡುವುದಿಲ್ಲ, ಈ ರೀತಿಯಾಗಿರ್ತದೆ. ಆದ್ದರಿಂದ ಶಕುಂತಲೆ ಹತ್ತಿರದಲ್ಲಿ ಆ ವಿಷಯ ಬಹಳ ಚೆನ್ನಾಗಿತ್ತು. ಹೀಗೆ ಬಹಳ ಸುಂದರವಾಗಿ ಯಾರು ಎಂಥವರು ಎನ್ನುವುದು ಅರ್ಥ ಆಗಲಿಕ್ಕೋಸ್ಕರ ಅವತ್ತು ವಸುದೇವ ನೋಡ್ತಾ ಇದ್ದಾನೆ. ಮಗುವನ್ನು ನೋಡಿ ಹೇಳಿದ, ಬಹಳ ಚೆನ್ನಾಗಿದೆ, ನೋಡಲಿಕ್ಕೆ ಬಂತು. ಇನ್ನೂ ನೋಡ್ತಾನೆ, ಕುತ್ತಿಗೆಯಲ್ಲಿ ಮಣಿ ಹಾಕಿದ್ದಾನಂತ, ಕೌಸ್ತುಭ ಅಂತ, ಕೆಂಪು ಕೆಂಪು ಮಣಿ, ಅದು ಬ್ರಹ್ಮದೇವರು ಅದಕ್ಕೆ ಒಡೆಯ. ಹಾಗಾಗಿ ಮಗುವನ್ನು ಕುತ್ತಿಗೆಯಲ್ಲಿ ಕಟ್ಟಿಕೊಂಡು ಬಂದಿದ್ದಾನೆ ದೇವರು. ಬಹಳ ಚಂದವ, ಗಲಶೋಭಿ ಕೌಸ್ತುಭಂ, ಗೊತ್ತಾಯ್ತು ಅವನಿಗೆ. ಮತ್ತೆ ಮಗು ಯಾವುದು ಅಂತ ನೋಡು, ಕ್ಯೂರಿಯಾಸಿಟಿ ಎಲ್ಲರಿಗಿರ್ತದೆ. ಕೈ ಎಷ್ಟಾದ್ರೇನು, ಸೊಂಟ ನೋಡ್ತಾನೆ, ಬಟ್ಟೆ ಹಾಕೊಂಡಿದ್ದು ಪೀತಾಂಬರಂ. ಹುಟ್ಟುವಾಗಲೇ ಮಗು ಸೊಂಟಕ್ಕೆ ಬಟ್ಟೆ ಹಾಕೊಂಡೇ ಬಂದಿದೆ. ಹಳದಿ ಬಟ್ಟೆ ಕೃಷ್ಣನದ್ದು, ನೀಲಿ ಬಟ್ಟೆ ಬಲರಾಮನದ್ದು. ಅವರದ್ದು ಯಾವಾಗಲೂ ಮಾಮೂಲಿ ಬಟ್ಟೆ, ಎಲ್ಲ ಕಲರ್ ಕಲರ್ ಚೇಂಜ್ ಮಾಡೋದಿಲ್ಲ, ಕಲರ್ ಕಲರ್ ಬಟ್ಟೆ ಇತ್ತು. ಕೆಲವರು ಹೇಳೋದು ಹಿಂದೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಇತ್ತು, ಹಾಗಾದ್ರೆ ಹೆಚ್ಚಿನ ಅಂಶ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತೆ ಜೀಬ್ರಾ ಮಾತ್ರ ಇದ್ದದ್ದು ಕಾಣ್ತದೆ. ಈಗೆಲ್ಲ ಹುಲಿ ಎಲ್ಲ ಸಿಂಹ ಎಲ್ಲ ಬಂದದ್ದು ಇತ್ತೀಚೆಗೆ ಕಾಣ್ತದೆ. ಮತ್ತೆ ಯಾರು ಹೇಳಿದ್ದು, ಹುಲಿ ಇದ್ದಾಗಲೇ ಜೀಬ್ರಾ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಕಲರ್ ಇತ್ತು, ಎಲ್ಲ ಕಲರ್, ಹಕ್ಕಿಯಲ್ಲಿರುವಷ್ಟು ಕಲರ್ ಮತ್ತೆ ಎಲ್ಲಿ ಇಲ್ಲ. ನಾವಿವತ್ತು ಚಾಯ್ಸ್ ಮಾಡ್ತೇವಲ್ಲ ಸೀರೆ ಎಲ್ಲ ತರುವಾಗ, ನವಿಲ್ ಕಲರ್ ಇದು ಕೊಡಿ, ಯಾವುದು ಹೇಳಲಿಕ್ಕೆ ನಮ್ಮಲ್ಲಿ ಬಾಯಿಲಿ ಬರೋದು, ನವಿಲ್ ಯಾವ ಕಲರ್ ಹೇಳೋದು. ಅದು ನವಿಲ್ ಕಲರ್ ಅಷ್ಟೇ, ಪಿಕಾಕ್ ಕಲರ್ ಇದ್ರೆ ಭಾರಿ ಚಂದ ಆಗ್ತದೆ. ಅದು ಎಂತ ಕಲರ್ ಹೇಳಲಿಕ್ಕೆ ಆಗುದಿಲ್ಲ, ಅದ್ರ ಕುತ್ತಿಗೆ ಅಲ್ಲಾಡುವಾಗ ಮೈಯಲ್ಲಿ ಕುಣಿಸುವಾಗಲೂ ಎಷ್ಟು ಚೆನ್ನಾಗಿತ್ತು. ಹೀಗೆ ನಾವು ಹಕ್ಕಿಗಳನ್ನು ಮರಗಳನ್ನು ನೋಡಿ ಹೇಳ್ತೇವೆ, ಮರಗಳಲ್ಲಿ ಎಷ್ಟು ಹಸಿರು ಇಲ್ಲ, ಕೇವಲ ಹಸಿರು ಅಲ್ಲ ನೋಡಿ, ಬಾಳೆಯಲ್ಲಿ ಹಸಿರು ನೋಡಿ, ಮಾವಿನ ಚಿಗುರಿನ ಹಸಿರು ನೋಡಿ, ಆ ಹಸಿರು ಬೇರೆ ಹಸಿರು ಬೇರೆ. ಅದನ್ನ ನಾವು ಕರಿತೇವೆ ಕೆಲಪ್ಪ, ಒಂದೊಂದಕ್ಕೆ ಒಂದು ಪ್ಯಾರೆಟ್ ಗ್ರೀನ್ ಅಂತ, ಇನ್ನೊಂದು ಗ್ರೀನ್ ಅಂತ. ನಾವು ಮತ್ತೆ ಹೇಳ್ಬೇಕಾದ್ರೆ ಅಕ್ಕಿದ್ದೆ ಹೆಸರು ಹೇಳ್ಬೇಕು ನಾವು, ಮತ್ತೆ ಬೇರೆ ಹೆಸರು ಇಲ್ಲ ನಮ್ಮಲ್ಲಿ. ಹೀಗೆ ಬಹಳ ಸುಂದರವಾಗಿ ಭಗವಂತನ ಕುತ್ತಿಗೆಯಲ್ಲಿ ಹೊರಳುತ್ತಿರುವ ಮಣಿ ನೋಡಿದ, ಮೈಯಲ್ಲಿ ಬಟ್ಟೆ ನೋಡಿದ, ಪೀತಾಂಬರ ಹಾಕಿದ್ದಾನೆ, ಸಾಂದ್ರ ಪಯೋಧ ಸೌಭಗಂ, ಚಂದವಾದ ನೀಲ ಬಣ್ಣ ಕಪ್ಪು ಛಾಯೆ, ಕೃಷ್ಣನ ಮೈ ಬಣ್ಣ ಇತ್ತು, ಬಹಳ ಸ್ಪಷ್ಟವಾಗಿತ್ತು. ಇಷ್ಟು ನೋಡಿ, ಎಲ್ಲ ಆಭರಣ ಹಾಕಿಕೊಂಡಿದ್ದಾನಂತೆ, ಕಿರೀಟ, ಅಂಗದ, ಕೇಯೂರ, ಎಲ್ಲಿ ಎಲ್ಲಿ ಯಾವ ಆಭರಣಗಳು ಬೇಕು, ಯಾರೋ ಉಡುಗೆ ಕೊಡ್ಲಿಕ್ಕೆ ಇಲ್ಲಿ, ಇನ್ಯಾರು ಉಡುಗೊರೆಯ ಪ್ರಶ್ನೆ ಇಲ್ಲ, ನಮ್ದೊಂದು ಕಾಲ್ಗೆಜ್ಜೆ ಇರಲಿ, ನಮ್ದೊಂದು ಕಿರೀಟ ಇರಲಿ, ನಮ್ದೊಂದು ಬಳೆ ಇರಲಿಲ್ಲ, ಎಲ್ಲ ಹಾಕೊಂಡು ಬಂದಿದ್ದಾನೆ ದೇವರು. ನ್ಯಾಚುರಲ್ ಎಲ್ಲ ಫುಲ್ ಫಿಟ್ಟಿಂಗ್ಸ್, ಯಾವುದು ಇನ್ನು ಮಗುವಿಗೆ ಹಾಕ್ಲಿಕ್ಕಿಲ್ಲ, ಪೂರ ಹಾಕೊಂಡು ಬಂದ. ಈಗ ಸ್ಪಷ್ಟವಾಗಿ ವಸುದೇವ ಐಕ್ಷತ, ವಸುದೇವ ದೇವಕಿಯರು ನೋಡಿದ್ರು. ಎಲ್ಲಾದ್ರೂ ಇನ್ನು ಸುಮ್ಮನೆ ಹೇಳುದು ನೀವು ತಿಳ್ಕೊಳ್ಬೇಡಿ, ವಸುದೇವ ಹೇಳ್ತಾನೆ, ನಾನು ನೋಡಿದೆ ಮಗುವನ್ನು ನೋಡಿದೆ. ಅದು ಮಗು ಭಗವಂತನಾಗಿ ಇತ್ತು, ನಾಲ್ಕು ಕೈ ಇತ್ತು, ಬಟ್ಟೆ ಬರೆ ಇತ್ತು, ಎಲ್ಲ ಆಯುಧಗಳೆಲ್ಲ ಇತ್ತು, ಚಕ್ರಶಂಖ ಗದಾಪದ್ಮೆ ಹಿಡಿದು, ಮತ್ತೆ ಯಾರು ಅಲ್ಲ ದೇವರಲ್ಲದೆ. ಆದ್ರೆ ಈ ಮಗು ಮಾತಾಡಿದೆ ಮಾತ್ರ, ಏನಂತ ಮಾತಾಡಿದೆ, ನನ್ನನ್ನು ಕರ್ಕೊಂಡೋಗಿ ಅತ್ತ ಯಶೋದೆ ಎತ್ತಿದ್ದಾಳೆ, ಹೆಣಮಗುವನ್ನು ತಂದು ಬಿಡಿ ಅಂತ ಅಷ್ಟು ಮಾತಾಡಿಕೊಂಡು. ವಸುದೇವ ಹೇಳ್ತಾನೆ, ನನಗೆ ಹೆದರಿಕೆ ಆಗ್ತಾ ಉಂಟು,
ಕಂಸ ಭಯಾನಕವಾಗಿದ್ದಾನೆ. ನೀನು ಉಪಸಂಹಾರ ಅದೋ ರೂಪಂ, ನೀನು ಹೀಗೆಲ್ಲ ಕಾಣಿಸಿಕೊಳ್ಳಬೇಡ, ನಾಲ್ಕು ಕೈ ಎಲ್ಲ ಹಾಗೆ ನೀನು ಮಾಮೂಲಿಯಾಗಿ ಮಗುವಾಗಿ ಆಗಿ ಹೋಗು. ಅವ ಕೇಳುದು ದೇವಕಿಯು ಪ್ರಾರ್ಥನೆ ಮಾಡ್ತಾಳೆ, ನೀನು ದೇವರು ನನ್ನ ಹೊಟ್ಟೆಯಲ್ಲಿ ಹೇಗೆ ಬಂದು ಗೊತ್ತಿಲ್ಲ ಅಂತ, ನನ್ನ ಮಗು ಅಲ್ಲ ನೀನು ಹೇಳ್ತಾಳೆ ಅವಳು. ಕೊನೆಗೆ ಆಯ್ತು ಅಂದ ದೇವರು, ಕೂಡ್ಲೆ ಚೇಂಜ್ ಆಗಿದ್ದಾನೆ, ಮಗುವೆ ಆಗಿದ್ದಾನೆ. ಯಾಕೆ ಯಶೋದೆ ಸಿಕ್ಕುವಾಗ ನಾಲ್ಕು ಕೈ ಇಲ್ಲ, ಬಟ್ಟೆ ಬರೆ ಇಲ್ಲ, ಆಭರಣಗಳೆಲ್ಲ ಇಲ್ಲ, ಅಲ್ಲಿ ಖಾಲಿ. ಯಶೋದೆಗೆ ಸಿಕ್ಕಿದಾಗ ಮಗು ಒಂದೇ ಹೊತ್ತಿನಲ್ಲಿ ಚೂರೇ ಹೊತ್ತು ಮಧ್ಯರಾತ್ರಿ ಹುಟ್ಟಿದ್ದಾನೆ, ಆಗಲೇ ಕರ್ಕೊಂಡು ಹೋಗಿದ್ದಾನೆ ಮಗುವನ್ನು. ಅವಳು ಸಹ ಎತ್ತು ಗೊತ್ತೇ ಇಲ್ಲ ಮಲಗಿಟ್ಟಿದ್ದಾರೆ. ಅವಳು ಬಟ್ಟೆ ಡೇರೆಯಲ್ಲಿ ಬಂದಿದ್ದಾನೆ ನಂದಗೋಪ. ನಂದಗೋಪ ವಸುದೇವನ ತಮ್ಮ, ವಸುದೇವನ ಅಪ್ಪನ ಹೆಸರು ಶೂರ ಅಂತ. ನಮಗೆ ಯಾರಪ್ಪ ಯಾರಪ್ಪ ಅಂದ್ರೂ ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಪುಣ್ಯಕ್ಕೆ ಕೃಷ್ಣನ ಅಪ್ಪ ಆದ್ರೂ ಗೊತ್ತುಂಟಲ್ಲ ವಸುದೇವ ಅಂತ. ವಸುದೇವನ ಅಪ್ಪ ಅಂದ್ರೆ ಕೃಷ್ಣನ ಅಜ್ಜ ಶೂರ ಅಂತ. ಶೂರನಿಗೆ ಸುಮಾರು ಹೆಂಡತಿಯರಿದ್ರು, ಒಬ್ಬಳು ಕ್ಷತ್ರಿಯಲ್ಲಿ ಹುಟ್ಟಿದವ ವಸುದೇವ, ಮತ್ತೊಬ್ಬಳು ಗೊಲ್ಲ ಜಾತಿಯವಳಿದ್ಲು ವೈಶ್ಯಲಲ್ಲಿ, ಅವಳಲ್ಲಿ ಹುಟ್ಟಿದವ ನಂದಗೋಪ. ಹಾಗಾಗಿ ನಂದಗೋಪ ಮತ್ತೆ ವಸುದೇವ ಇಬ್ರು ಅಣ್ಣ ತಮ್ಮಂದಿರು, ತಂದೆ ಒಬ್ಬನೇ ತಾಯಿ ಬೇರೆ. ಹಾಗಾಗಿ ನಂದಗೋಪನಲ್ಲಿ ಇದು ತಮ್ಮ, ತಮ್ಮನ ಹೆಂಡತಿ ಯಶೋದೆ, ಅವಳಿಗೂ ಡೆಲಿವರಿ ಆಗಿದೆ. ಆದರೆ ಅವಳಿಗೆ ಎಚ್ಚರ ಎಲ್ಲವೂ, ನಂದಗೋಪ ಆವತ್ತು ಕಂಸನ ದನಗಳನ್ನು ಸಾಕಿಕೊಂಡು ಹೈನುಗಾರಿಕೆಯಲ್ಲಿ ಕಪ್ಪವನ್ನು ಟ್ಯಾಕ್ಸ್ ಕೊಡುವವ, ಟ್ಯಾಕ್ಸ್ ಕೊಡಲಿಕ್ಕೆ ಬಂದದವ. ಬರುವಾಗಲೇ ಇವಳು ಹೇಳ್ತಾಳೆ ನನಗೆ ಡೆಲಿವರಿ ಟೈಮ್ ಆಯ್ತಲ್ಲ ಅಂತ. ಹಾಗಾದ್ರೆ ಇಲ್ಲೇ ಇರುವ ಅಂತೇಳಿ ಯಮುನೆ ಆಚೆ ದಡಿಯಲ್ಲಿ ಒಂದು ಬಟ್ಟೆಯ ಡೇರೆ ಹಾಕೊಂಡು ಅಲ್ಲಿ ಅವರು ಕ್ಯಾಂಪ್ ಮಾಡಿದ್ದಾರೆ. ಇವ ಯಮುನೆ ಈಚೆ ಇದ್ದಾನೆ ವಸುದೇವ, ಹಾಗಾಗಿ ಯಮುನೆಯನ್ನು ದಾಟಿ ಆಚೆ ಹೋಗ್ಲಿಕ್ಕಿತ್ತು ಮಗುವನ್ನು ಕರ್ಕೊಂಡು ಹೋಗಿ. ಮಗುವನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟ. ಆ ಡೇರಿಯಲ್ಲಿ ಅವನೇ ಹೇಳಿದ್ದಾನೆ ಅಲ್ಲಿ ಮಗು ಹುಟ್ಟಿದೆ ತಂದು ಬಾ ಅಂತ. ಆದ್ರೆ ಯಾರಿಗೆ ಗೊತ್ತಿಲ್ಲ ಅಲ್ಲಿ ಆ ಮಗುವನ್ನು ಹೆಣ್ಣು ಮಗುವನ್ನು ತಂದುಬಿಟ್ಟು. ಈಗ ಹೆಣ್ಣು ಮಗು ಈಚೆ ಬಂದಿದೆ, ಗಂಡು ಮಚ್ಚ ಆಚೆ ಹೋಗಿದೆ. ಇದು ಕೆಲವು ಆಸ್ಪತ್ರೆಗಳಲ್ಲಿ ಆಗ್ತದೆ ಅಂತ ಸುದ್ದಿ ಕೇಳ್ತೇವೆ, ಗೊತ್ತಿಲ್ಲ ನನಗೆ ಹೆಚ್ಚು ಕಡಿಮೆ ಆಗುವುದುಂಟು ಅಂತ. ಹಾಗೆ ಇಲ್ಲಿ ಮಾಡಿಕೊಂಡ ನಿಜವಾಗಿ ಅಂದ್ರೆ ಆಗುವ ಘಟನೆಗಳಿಗೆ ವ್ಯವಸ್ಥೆ ಇತ್ತು ಹಿಂದೆ ಅಂತ. ಹೀಗೆ ಬಹಳ ಸುಂದರವಾಗಿ ಹುಟ್ಟಿದ ಮಗು, ದಿವ್ಯವಾದ ಮಗು, ಎರಡು ರೀತಿಯಿಂದ ಮಗುವನ್ನು ನೋಡ್ಲಿಕ್ಕೆ ಬರ್ತದೆ. ಲಕ್ಷಣದಲ್ಲಿ ಕೆಲವೊಮ್ಮೆ ದುರ್ಲಕ್ಷಣಗಳು ಇರ್ತವೆ, ಹುಟ್ಟುವಾಗಲೇ ಹಲ್ಲು ಬರುವುದುಂಟು ಕೆಲವೊಮ್ಮೆ, ಹೇಳುವುದಿಲ್ಲ ಇನ್ನು ಹೆಚ್ಚಿಗೆ ಬಿಡಿ. ಹಾಗಾಗಿ ಕೆಲವೊಮ್ಮೆ ಇದು ವೈದ್ಯ ಶಾಸ್ತ್ರದಲ್ಲಿ ವೈದ್ಯ ಲೋಕದಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ಇದು ಬದುಕುವುದಿಲ್ಲ, ಇದರಲ್ಲಿ ಡಿಸೀಸ್ ಬೇರೆ ರೀತಿಯಲ್ಲಿ ಇದೆ ಎಲ್ಲ ಹೇಳ್ತಾರೆ. ಹಾವಿನ ಮೈಯ ಚರ್ಮ ಇರ್ತದೆ ಕೆಲವಕ್ಕೆ. ಇದನ್ನು ನಾನು ಕೇಳಿದ್ದಷ್ಟೇ ಅಲ್ಲ, ನೋಡಿದ್ದೇನೆ. ಮತ್ತೆ ಒಬ್ಬ ದೊಡ್ಡ ಹಾವಿತ್ತು ಘಾಟಿಯಲ್ಲಿ, ಎಲ್ಲ ವಾಹನಗಳು ನಿಂತಿವೆ, ಆದ್ರೆ ಇವೊಬ್ಬ ಲಾರಿಯವ ಮುಂದೆ ಹಾಕಿಕೊಂಡು ಹೋಗೇ ಬಿಟ್ಟ ಹಾವನ್ನು ಅಡಿ ಹಾಕೊಂಡು. ಆದ್ರೆ ಮುಂದೆ ಬಂದಾಗ ಏನಾಯ್ತು ಕೇಳಿದ್ರೆ, ಅವನ ಹೆಂಡತಿ ಗರ್ಭಿಣಿ ಆಗಿದ್ದು, ಒಂದ್ ಎರಡು ಮೂರು ತಿಂಗಳು ಇತ್ತು ಹೆರಿಲಿಕ್ಕೆ, ಹೆತ್ತ ಮಗು ಮೈಪೂರ್ತಿ ಅದರ ಸ್ಕಿನ್ ಅದು ಯಾವತ್ತು ಎದ್ದೋಗುವುದು, ಬಹಳ ಕಷ್ಟ ಹೇಳ್ತಾನೆ ವೈದ್ಯರು ಹೇಳ್ತಾರೆ. ಇದೆಲ್ಲ ಲಕ್ಷಕ್ಕೆ ಕೋಟಿಗೆಲ್ಲ ಒಂದೊಂದು ಕೇಸ್ ಬರೋದು ಇದು. ಇದಕ್ಕೆ ಯಾವತ್ತು ಮೈಯಲ್ಲಿ ಒದ್ದೆ ಬಟ್ಟೆ ಆಗ್ತಾ ಇರಬೇಕು, ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕು ಎಲ್ಲ ಹೇಳ್ತಾರೆ. ಎಂತ ಮಾಡಿದ ಯಾರು ಹೇಳೋದಿಲ್ಲ. ಅವನ ತಲೆಯಲ್ಲಿ ಮಾತ್ರ ಉಂಟು ನಾನು ಅದನ್ನು ಹಾವಿನ ಮೇಲೆ ಕರ್ಕೊಂಡು ಹೋಗಿದ್ದೇನೆ ನಾನು ಲಾರಿ ಅಂತ. ಅವ ಹೇಳೋದು ನನ್ನ ಒಪ್ಪದ್ರೆ ಅದು ಇರಬೇಕು ಅಂತ, ಆದ್ರೆ ಅವನು ಒಪ್ಪುವುದಿಲ್ಲ ಅದು. ಹಾಗೆ ಕೆಲವೆಲ್ಲ ಹೆಚ್ಚು ಕಡಿಮೆ ಆಗ್ತದೆ, ದುರ್ಲಕ್ಷಣವಾಗಿ ಹುಟ್ಟುವುದಿಲ್ಲಲ್ಲ, ಹುಟ್ಟದೆ ಅವರ ಪ್ರಾರಬ್ಧ ಆಗಿ ಹೇಳಿದ್ನ ನಾನು, ಅಂಥದ್ದು ಇರ್ತದೆ ಅಂತ. ಹಾಗಾಗಿ ಇದು ವಸುದೇವ ದೇವಕಿಯರ ಪ್ರಾರಬ್ಧ ಅಲ್ಲ, ಇದು ಸಲಕ್ಷಣವಾಗಿದೆ. ಹಾಗಾಗಿ ಈ ಲಕ್ಷಣವಾದಂತಹ ವಸ್ತುವನ್ನು ಇಟ್ಕೊಳ್ಬೇಕು ಅಂದ್ರು ಮಾಡೆಲ್. ಭಗವಂತ ಹುಟ್ಟಿದ ಹಾಗೆ ಹೇಗಿದ್ದ ಅನ್ನುವುದು ನಮಗೆ ಬೇಕು. ಮತ್ತೆ ಮಗುವಾಗಿ ಕಾಣಿಸಿಕೊಂಡ, ಇಷ್ಟು ಗಮ್ಮತ್ತು ಮಾಡಿದ್ರು ಅರ್ಜುನನಿಗೆ ಭಾರಿ ದೊಡ್ಡ ರೂಪ ಎಲ್ಲ ತೋರಿಸಿದ್ನಲ್ಲ ವಿಶ್ವರೂಪ ಅಂತ. ಅರ್ಜುನ ಹೇಳ್ತಾನೆ ಗಾಬರಿಯಾಗಿ, ಸಾಕು ಸಾಕು ನನಗೆ ಗಾಬರಿ ಆಗ್ತಾ ಉಂಟು ಕೃಷ್ಣ, ನೀನು ಹಾಗೆ ಇರಬೇಕು. ಹೇಗೆ? ತೇನೈವ ರೂಪೇಣ ಚತುರ್ಭುಜೇನ ಅಂದವ. ಇದು ಅರ್ಜುನ ಹೇಳಿದ್ ನನಗೆ ಹಾಗೆ ನಾಲ್ಕು ತೋಳಿನಲ್ಲಿ ಕಾಣು ನೋಡುವ ಅಂದ. ಅಂದ್ರೆ ನ್ಯಾಚುರಲ್ ನಾಲ್ಕು ಎರಡಲ್ಲ ನಾಲ್ಕಿ, ಅರ್ಜುನಿಗೆ ಹೇಳಿದ್ದು ಮತ್ತೆ ನನಗೆ ನಾಲ್ಕು ಕೈ ಇದ್ದು ಬೇಕು ಅಂತಲೇ. ಅಂದ್ರೆ ಕೃಷ್ಣ ಸಾರಥ್ಯ ಮಾಡುವಾಗ ನಾಲ್ಕು ಕೈ ಇತ್ತು ಅಂತ ಅರ್ಥ. ಅಂದ್ರೆ ಬೇಕಾದಾಗ ತೋರಿಸ್ತಾನೆ, ಬೇಡಾದ್ರೆ ಬಿಡ್ತಾನೆ. ಒಂದು ಕೈಯಲ್ಲಿ ಕುದುರೆಯ ಹಗ್ಗ ಇಡ್ಕೊಳ್ತಾನೆ, ಇನ್ನೊಂದು ಕೈಯಲ್ಲಿ ಕುದುರೆಗೆ ಬಡಿಯಲಿಕ್ಕೆ ಚಾಟಿ ಇಟ್ಕೊಂಡಿದ್ದ, ಮತ್ತೊಂದು ಕೈಯಲ್ಲಿ ಊದ್ಲಿಕ್ಕೆ ಶಂಖ ಬೇಕು ಅವನಿಗೆ, ಮತ್ತೊಂದು ರೆಸ್ಟ್ ಇತ್ತು ಕಾಣ್ತದೆ. ಬೇಕಾದ್ರೆ ಗದೆ ಇತ್ತು, ಇಟ್ಕೊಳ್ಳೋದಿಲ್ಲ ಕೆಲವ, ಯಾರು ಹೊಡಿಲಿಕ್ಕೆ ಇಲ್ಲಲ್ಲ ರಣಾಂಗಣದಲ್ಲಿ, ಹೊಡೆಯುವುದಿಲ್ಲ ಹೇಳಿದ್ದಾನೆ ಸಾರಥ್ಯ ಮಾಡುವಾಗ. ಶಂಖ ಊದ್ಲಿಕ್ಕೆ ಬೇಕೇ ಅವನತ್ರ, ಪಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಅಂತ ಅವರು ಶಂಖ ಊದಿದ್ದಾರೆ ಮಧ್ಯ ಮಧ್ಯದಲ್ಲಿ, ಚಾಟಿ ಇಟ್ಕೊಂಡಿದ್ದಾರೆ ಕೈಯಲ್ಲಿ ವೇತ್ರ ಅಸ್ತ ವೇತ್ರ ಅಂದ್ರೆ ಚಾಟಿ. ಕುದುರೆಯ ಹಗ್ಗ ಬೇಕು ಇಟ್ಕೊಳ್ಬೇಕು ಓಡಿಸ್ಲಿಕ್ಕೆ ಮತ್ತೆ. ಹಾಗಾಗಿ ಎರಡು ಕೈ ಗ್ಯಾರಂಟಿ ಬೇಕು, ಶಂಖ ಹಿಡಿದಕ್ಕೆ ಮತ್ತೊಂದು ಕೈ ಇದ್ರೆ ಚಂದ. ಆದ್ರೆ ನಾಲ್ಕು ಕೈಯಲ್ಲಿ ಒಂದ್ಸತಿ ಚಕ್ರ ಹಿಡಿದದ್ದುಂಟು, ಇಲ್ಲ ಅಲ್ಲ, ಆದ್ರೆ ಓಡಿಸ್ಲಿಲ್ಲ ಓಡಿಲಿಲ್ಲ. ಆದ್ರಿಂದ ಅರ್ಜುನ ಕೇಳಿದ್ದು ಚೆನ್ನಾಗಿತ್ತು, ಕೃಷ್ಣ ನನಗೆ ಎಲ್ಲೆಡೆ ತುಂಬಿದ ಅನಂತ ಬಾಹುದರ ವಕ್ತರ ನೇತ್ರಂ ಅದೆಲ್ಲ ಬೇಡ,
ನನಗೆ ನಾಲ್ಕು ಕೈಯ ನಿನ್ನ ಸೌಮ್ಯ ರೂಪ ಸಾಕು ನನಗೆ ಕೇಳ್ತಾನೆ. ಆದ್ರಿಂದ ಹುಟ್ಟುವಾಗ ನಾಲ್ಕಿತ್ತು ಎನ್ನುವುದು ಗ್ಯಾರಂಟಿ. ಕೆಲವರಿಗೆ ಕಾಣುವಾಗ ನಾಲ್ಕು ಕಾಣ್ತಿತ್ತು, ಪೌಂಡ್ರಕ್ಕೂ ಇನ್ವಿಟೇಷನ್ ಮಾಡ್ಲಿಕ್ಕೋಸ್ಕರ ನಾಲ್ಕು ಮಾಡಿಕೊಂಡಿದ್ದ. ಆದ್ರೆ ಉಳಿದ ಊರಿನವರಿಗೂ ನಾಲ್ಕು ಕಾಣ್ತಿತ್ತು ಕೃಷ್ಣ. ಆದ್ರೆ ಎರಡು ಇತ್ತು, ಎರಡು ಮತ್ತೆ ನಾಲ್ಕು ಎರಡೂ ಪಾಸಿಬಲ್ ಅಲ್ಲಿ ಕೃಷ್ಣ ಕಾಣಿಸಿಕೊಳ್ತಿದ್ದ ಬೇಕಾದವರಿಗೆ ಬೇಕಾದ ಹಾಗೆ. ಇದಕ್ಕೊಂದು ನಿಮಗೆ ಕ್ಲೂ ಹೇಳುತ್ತೇನೆ. ಉಡುಪಿಯಲ್ಲಿ ಎರಡು ಮಠದಲ್ಲಿ ಕೃಷ್ಣನ ವಿಗ್ರಹ ಇದೆ. ಒಂದು ಅದ್ಮಾರ್ ಮಠ, ನರಹರಿ ತೀರ್ಥರಿಗೆ ಮಧ್ವಾಚಾರ್ಯ ಕೊಟ್ಟದ್ದು ಒಂದು 700 ವರ್ಷದ ಹಿಂದೆ. ಇನ್ನೊಂದು ಕೃಷ್ಣಾಪುರ ಮಠ, ಜನಾರ್ದನ ತೀರ್ಥರಿಗೆ ಮಧ್ವಾಚಾರ್ಯ ಕೊಟ್ಟದ್ದು. ಎರಡು ಕಡೆಯೂ ಕಾಲಿಯಮರ್ದನ ಕೃಷ್ಣನ ಕೊಟ್ಟದ್ದು. ಕಾಲಿಯಮರ್ದನ ನಿಮಗೆ ಗೊತ್ತಾಯ್ತು, ಆವನ್ನು ತುಳಿದ ಕತೆ. ಅದೇನೇನು ಸಾಯಿಸ್ಲಿಲ್ಲ, ಆಮೇಲೆ ತನ್ನ ಹೆಜ್ಜೆಯನ್ನಿಟ್ಟು ಇಲ್ಲಿ ಇರುದು ಬೇಡ ನೀನು, ವಿಷ ಆಗುತ್ತೆ, ಇಲ್ಲಿ ಯಮನೆ ಕುಡಿಲಿಕ್ಕೆ ಬೇಕು ದನಗಳಿಗೆ ನಮಗೆಲ್ಲ, ಕಳಿಸಿಕೊಟ್ಟ. ಶುದ್ಧೀಕರಣದ ಕತೆ, ಸ್ವಚ್ಛ ಭಾರತ ಆಗ ಮಾಡಿದ್ದಾನೆ ಕೃಷ್ಣ. ಕಳಿಸಿಕೊಟ್ಟಿದ್ದ, ಕಾರ್ಖಾನೆ ನೀರೆಲ್ಲ ಬರುದು, ವಿಷ ಆಗುದು ನದಿಯೆಲ್ಲ, ಕುಡಿಯುವವರಿಗೆ ಇಲ್ಲ ಆಗುದು, ಮತ್ತೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋದೆಲ್ಲ ಬೇಡ ಅಂತ ಅವತ್ತೇ ಗೊಲ್ಲರನ್ನು ಬದುಕಿಸ್ಲಿಕ್ಕೆ ಕೃಷ್ಣ ಕಾಳಿಯನಿಗೆ ಗೇಟ್ ಪಾಸ್ ಕೊಟ್ಟಿದ್ದ. ಇಲ್ಲಿಂದ ಹೋಗಿಬಿಡು ನೀನು ಸಮುದ್ರಕ್ಕೂ, ಅಲ್ಲೆಲ್ಲ ಪಾಯಂಕಾನಿ ನೀರೆಲ್ಲ ಬರ್ತದೆ ಪರವಾಗಿಲ್ಲ, ಅಲ್ಲೇ ಇರು ನೀನು ಅಂತ ಕಳಿಸಿಬಿಟ್ಟ ನೋಡಿ. ಇನ್ನೊಂದಿನ ಸಮುದ್ರವೂ ಹಾಳಾಗುತ್ತೆ ಬಿಡಿ, ನಾವು ಅಷ್ಟು ಹಾಳು ಮಾಡ್ತಾ ಇದ್ದೆ. ಈ ಕಾಲಿಯನನ್ನು ತುಳಿದು ಕುಣಿಯುವ ಕೃಷ್ಣನ ಐಡಿಯಲ್ ಪ್ರತಿಮೆ ಎರಡು ಮಠಕ್ಕೆ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು 700 ವರ್ಷದ ಹಿಂದೆ, 800 ವರ್ಷದ ಹಿಂದೆ. ಇಬ್ಬರು ಬೇರೆ ಬೇರೆ ಪಾಂಡಿಫುಗಳು, ಸನ್ಯಾಸಿಗಳು, ಶಿಷ್ಯರು. ಆದರೆ ಅವರಿಗೆ ಕೊಟ್ಟ ಪ್ರತಿಮೆಯಲ್ಲಿ ಒಂದರಲ್ಲಿ ನಾಲ್ಕು ಕೈ ಕೃಷ್ಣನಿಗೆ, ಇನ್ನೊಂದರಲ್ಲಿ ಎರಡು ಕೈ. ಆ ಎರಡು ಕೈಯಲ್ಲಿ ಕೃಷ್ಣನಲ್ಲಿ ಏನಿಲ್ಲ, ಒಂದು ಕೈಯಲ್ಲಿ ಹಾವಿನ ಬಾಲ, ಮತ್ತೊಂದು ಕೈಯಲ್ಲಿ ಅಭಯ. ಮಕ್ಕಳಿಗೆ ಗಲಾಟೆ ಮಾಡಬೇಡಿ, ನಿಮಗೇನಾಗುದಿಲ್ಲ, ಇನ್ನು ನೀವು ಬದುಕಿ ಬಿಡ್ತೀರಿ, ವಿಷ ಆಗುದಿಲ್ಲ ನಿಮಗೆ, ಹಾವನ್ನು ನಾನು ಇಟ್ಕೊಂಡು ಹೋಗ್ತೇನೆ ಅಂತ ಹೇಳೋ ಸೈನ್. ಇನ್ನೊಂದೆರಡರಲ್ಲಿ ಮಾತ್ರ ಹಾವನ್ನು ಇಟ್ಕೊಂಡಿದ್ದಾನೆ ಕೈಯಲ್ಲಿ, ಕ್ರಾಸ್ ಲೆಗ್ ಹಾಕಿದ್ದಾನೆ, ಕುಣಿತಾ ಇದ್ದಾನೆ, ಮತ್ತೆ ಮೇಲಿನ ಎರಡು ಕೈಯಲ್ಲಿ ಚಕ್ರಶಂಖ ಉಂಟು. ಅದರಿಂದ ನಾಲ್ಕು ಕೈ ಮತ್ತೆ ಎರಡು ಕೈ ಕೃಷ್ಣನನ್ನು ಆವತ್ತು ಜನ ನೋಡ್ತಾ ಇದ್ರು, ಗುರುತಿಸ್ತಾ ಇದ್ರು. ಕಾಲಿಯನ ಮೇಲೆ ಕುಣಿದಾಗ ಮಕ್ಕಳಿಗೆ ಎರಡೇ ಕೈ ಕಂಡದ್ದು, ಒಂದು ಹಾವಿನ ಬಾಲ, ಒಂದು ನೀವು ಗಲಾಟೆ ಮಾಡಬೇಡಿ, ಬೀಳ್ಲಿಕ್ಕೆ ಬರಬೇಡಿ, ಈಚೆ ಬರಬೇಡಿ, ನಾನು ಬರ್ತೇನೆ ಅಂತ. ಕೆಲವರೆಲ್ಲ ಧುಮುಕ್ಲಿಕ್ಕೆ ನೋಡಿದ್ದಾರೆ, ಕೃಷ್ಣ ನಾವು ಸಹಾಯ ಮಾಡ್ತೇವೆ, ಏನು ಸರ್ಪೆಂಟಿಗೆ ಸಹಾಯ ಮಾಡೋದು ಬೇಡ, ನೀವು ಅಲ್ಲಿ ತುಂಬನೇ ಕೂತ್ಕೊಳ್ಳಿ, ಗಮ್ಮತ್ತು ನಾನು ಕುಣಿದು ಬರ್ತೇನೆ ಅಂತ ಹೇಳಿ ನಿಂತಿದ್ದಾನೆ. ಇನ್ನೊಂದುಂಟಲ್ಲ ನಾಲ್ಕು ಕೈ, ಅದು ಒಳಗೆ ಹೋದಾಗ ಕಾಲಿಯನ ಮೇಲೆ ಹಾರಿ ಅವನ ಕಚ್ಚಲಿಕ್ಕೆ ಹೋದಾಗ ಅವನನ್ನು ಹಿಡಿದು ಅವನನ್ನು ಬಗ್ಗಿಸಿ ಅವನ ಎಡೆ ಮೇಲೆ ತುಳಿದು, ಆಗೆಲ್ಲ ಅವನ ಪತ್ನಿಯರು, ನಾಗ ಪತ್ನಿಯರೆಲ್ಲ ನೋಡಿದ್ದಾರೆ ಒಳಗೆ, ನೀರಿನ ಒಳಗೆ ಅವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ಕೃಷ್ಣನ ದಮ್ಮಯ್ಯ ನನ್ನ ಗಂಡನನ್ನು ಬಿಟ್ಟುಕೊಡಿ, ಅವನಿಗೆ ಗೊತ್ತಿಲ್ಲ ಪಾಪ ವಿಷ ಜಂತು ಅವ, ಅವನು ಕೊಲ್ಲಬೇಡ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಅದನ್ನು ನೀರೊಳಗೆ ಕುಣಿಯುವಾಗ, ಅದನ್ನು ಮೆಟ್ಟುವಾಗ, ಬಗ್ಗಿಸುವಾಗ ಅವನು ದೇವರು ಎನ್ನುವುದು ನಾಗಪತ್ನಿಯರಿಗೆ ಗೊತ್ತಾಗಿದೆ. ಅವರು ಪ್ರಾರ್ಥನೆ ಮಾಡುವಾಗ ಕೃಷ್ಣನ ಕೈ ಚಕ್ರಶಂಖ ಎಲ್ಲ ಗುರುತಿಸಿದ್ದಾರೆ. ಯಾರಿಗೆ ದೇವರು ದೇವರು ಆಗ್ತಾನೆ ಕೃಷ್ಣ, ಆಗ ನಾಲ್ಕು ಕೈ. ಯಾರಿಗೆ ಮನುಷ್ಯ ಮನುಷ್ಯನಾಗ್ತಾನೆ ದೇವರು ಮನುಷ್ಯನಿಗೆ, ಆಗ ದೇವರಿಗೆ ಎರಡು ಕೈ. ಅಂದ್ರೆ ಎರಡು ಕೈ ಮತ್ತು ನಾಲ್ಕು ಕೈ ಹೆದರುವ ಅವಶ್ಯಕತೆ ಇಲ್ಲ. ಯಾರು ಮನುಷ್ಯರೋ ಅವರು ಎರಡು ಕೈಯಲ್ಲಿ ನೋಡಿ ಸಂಭ್ರಮಿಸಿ, ಯಾರು ಡಿವೈನ್ ಫೋರ್ಸ್ಗೆ ದೇವತ್ವ ಆಗಲಿಕ್ಕೆ ಇಷ್ಟಪಡ್ತಾರೋ ಅವರು ದೇವರ ನಾಲ್ಕು ಕೈಯಲ್ಲಿ ಖುಷಿಪಡಿ. ಹುಟ್ಟುವಾಗಂದು ನಾಲ್ಕು ಇತ್ತು, ಹೊರಡುವಾಗಲೂ ನಾಲ್ಕು ತೋರಿಸಿದ್ದಾನೆ ಕೃಷ್ಣ. ಮರದ ಮೂಲೆ ಬುಡದಲ್ಲಿ ಕೂತಿದ್ದಾನೆ, ಕಾಲಲ್ಲಾಡಿಸ್ತಾ ಇದ್ದಾನೆ. ನಿಜವಾಗಿ ಡುಪ್ಲಿಕೇಟ್ ಅದು, ಆದ್ರೆ ಏನು ಮಾಡುವ, ಯಾರಿಗೆ ಹೇಳುವ, ಎಷ್ಟು ಹೇಳುವ, ಹೇಗೆ ಹೇಳುವ. ಆಗ ದೂರದಲ್ಲಿ ಬೇಡ ಕಾಲಿನ ಕಡೆ ನೋಡಿದ, ಕೆಂಪು ಕೆಂಪು ಕೆಂಪಿತ್ತು. ಓ, ಯಾವುದೊಂದು ಪ್ರಾಣಿ ಇರಬೇಕು ಅಂತ ಬಾಣಬಿಟ್ಟು ಬಂದು ನೋಡ್ತಾನೆ. ಎಲ್ಲ ದೇವರೇ ನಾನು ಅನ್ಯಾಯ ಮಾಡಿದೆ, ನೀನು ಆವತ್ತು ಅನ್ಯಾಯ ಮಾಡಿದೆ, ಅದಕ್ಕೆ ನಿನಗಿಂತ ಮಾಡಿದ್ದು ನಾನು, ಪರವಾಗಿಲ್ಲ ಅಂತ ಹೋಗುವಂತ. ಹಾಗಾಗಿ ಎಷ್ಟೋ ಸರ್ತಿ ಎಷ್ಟೋ ಕಡೆಯಲ್ಲಿ ಕೃಷ್ಣ ನಾಲ್ಕು ಕೈ ತೋರಿಸಿದ್ದಾನೆ, ಎರಡು ಕೈ ತೋರಿಸಿದ್ದಾನೆ, ಹಾಗೆ ನಾಟಕ ಮಾಡಿದ್ದಾನೆ. ಹೆದರು ಅವಶ್ಯಕತೆ ಇಲ್ಲ, ನಾಲ್ಕು ಕೈ ನಿಜವಾಗಿ ಹುಟ್ಟುವಾಗಿ ಇದ್ದದ್ರಿಂದ. ಹಾಗೆ ತಮ್ಮ ಯಥಾ ಉಪಾಸತೆ ತದೈವ ಭವತಿ ಅಂತ ಇನ್ನೊಂದು ಗುಟ್ಟು, ಅದು ಹೇಳಿಬಿಡುತ್ತೆ. ದೇವರನ್ನು ಹೇಗೆ ನೋಡ್ತೀರಿ ಹಾಗೆ ನಿಮಗೆ ರಿಸಲ್ಟ್ ಬರ್ತದೆ ಅಂತ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಮೊದಲಿಗೆ ಗಾಂಧಾರಿ, ನಿಮ್ಗೆ ಗೊತ್ತಿರಬೇಕು, ಅಫ್ಘಾನಿಸ್ತಾನದವಳು. ಆಗ ಅಫ್ಘಾನಿಸ್ತಾನ ಇಲ್ಲೇ ಇತ್ತು, ಈಗ ಆಚೆ ಹೋಗಿದೆ. ಇರಲಿ, ಅಫ್ಘಾನಿಸ್ತಾನದ ಹುಡುಗಿ, ಗಾಂಧಾರ ದೇಶ ಅಂದ್ರೆ ಅಫ್ಘಾನಿಸ್ತಾನ, ಅಲ್ಲಿಯ ಹುಡುಗಿ. ಈಗ ಡೆಲ್ಲಿ, ಹಿಂದೆ ಹಸ್ತಿನಪುರ ಡೆಲ್ಲಿಯ ಪಕ್ಕದಲ್ಲಿ ಇತ್ತು, ಇವತ್ತು ಹಸ್ತಿನಪುರ ಇಲ್ಲ ಬಿಡಿ, ಡೆಲ್ಲಿ ಪಕ್ಕದಲ್ಲಿ ಇದ್ದದ್ದು, ಇವತ್ತು ಗಂಗಾ ನದಿ ಇದೆ ಅಲ್ಲಿ. ಹಸ್ತಿನಪುರದ ಧೃತರಾಷ್ಟ್ರನಿಗೆ ಹೆಂಡತಿ ಆದ್ಲು ಅವಳು, ಅಲ್ಲಿನ ಗಾಂಧಾರಿ. ಇಲ್ಲಿ ಬಂದಂತರ ಕಣ್ಬಟ್ಟೆ ಹಾಕೊಂಡು ಕೂತ್ಲವಳು ಬಿಡಿ. ಅವಳು ಯಾಕೆ ಕುರುಡ ಗಂಡನಾದ ಪ್ರಶ್ನೆ. ಅವಳ ಹಣೆ ಬರಹದು ಯಾಕೆ ಅಂದ್ರೆ, ಅವಳೊಂದು ಗಮ್ಮತ್ ಮಾಡಿದ್ಲು ಎಳೆಯ ಸಣ್ಣಗಿರುವಾಗ, ಅವಳಿಗೊಂದು ಖುಷಿ ಅಂತೆ. ಎಂತ ಅಂದ್ರೆ,
ನನಗೆ ಮಸ್ತು ಮಕ್ಕಳು ಬೇಕು ಅಂತ. ಅದಕ್ಕೆ ಮಕ್ಕಳು ಕೊಡುವವ ಲಿಂಗಾಭಿಮಾನಿ ಇದ್ದಾನೆ ಶಿವ, ಅವನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಜಪ ಮಾಡಿದ್ಲಂತ. ಹರನನ್ನು ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿದ್ಲವಳು. ಎಂತ ಹರ ಕೇಳಿದ್ರೆ ಭಗನೇತ್ರ ಹರಂ ಹರಂ ಅಂತ. ಶಿವನನ್ನು ಕೆಲವು ಲಕ್ಷಣಗಳುಂಟು. ಹಾವಿನ ಭೂಷಣವನಿದ್ದಾನೆ, ಗಂಗೆಯನ್ನು ಧರಿಸಿರ್ತಾನೆ, ಆನೆ ಚರ್ಮವನ್ನು ಸುತ್ತಿರ್ತಾನೆ, ಕಪಾಲವನ್ನು ಹಿಡಿದಿರ್ತಾನೆ, ಭಸ್ಮವನ್ನು ಹಾಕೊಳ್ತಾನೆ, ಸುಮಾರು ಏನೋ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ಹೊರಗೆ ಬಂದಾಗ ಹೀಗಿರ್ತೇವೆ, ಯಾರಿಗೊತ್ತು? ಕೆಲವರು ಒಂದೊಂದು ದೇಶದಲ್ಲಿ ಒಮ್ಮೆ ಬರ್ತಾರೆ, ನಾವು ಹೇಗೆ ಹೇಳುವ? ಹಾಗಾಗಿ ಶಿವ ಹೇಗೋ ಇರ್ತಾನೆ. ಅವನು ಒಂದ್ಸರ್ತಿ ದಕ್ಷಯಜ್ಞ ಆದಾಗ, ಸಂಹಾರ ಮಾಡಿದಾಗ ಅಲ್ಲಿ ಬಂದ ಎಲ್ಲರಿಗೂ ಹೊಡೆದಿದ್ದಾನವನು. ತೊಂದರೆ ಮಾಡಿದವರಿಗೆಲ್ಲ ಬಡಿದಿದ್ದಾನವ ಯಾರು ಹೇಗೆ ಅಂತ. ಆಗ ಒಬ್ಬ ಹಲ್ಲು ಕಿಸಿತಾ ಇದ್ದ ತಮಾಷೆ ಮಾಡುವಾಗ, ಅವನಿಗೆ ಹಲ್ಲು ಗುದ್ದಿದ್ದಾನೆ. ಇನ್ನೊಬ್ಬ ಭಗ ಅಂತ ಅದಿತಿಯ ಮಗ, ಅವ ಕಣ್ಣು ಅರಳಿಸಿ ನೋಡ್ತಿದ್ದ, ಖುಷಿ ಪಡ್ತಿದ್ದ, ಅವನ ಕಣ್ಣು ಕುಕ್ಕಿದ್ದ ಇವ. ಮತ್ತೊಬ್ಬ ಗಡ್ಡ ತಿಕ್ತಾ ಇದ್ದ, ಗಡ್ಡ ಎಳೆದಿದ್ದವ. ಹೀಗೆ ದಕ್ಷನ ಯಜ್ಞದಲ್ಲಿ ಯಾರೆಲ್ಲ ದಕ್ಷನಿಗೆ ಸಹ ಒಟ್ಟು ಮಾಡಿಕೊಂಡು ಸಹವರ್ತಿಗಳಾಗಿ ಶಿವನಿಗೆ ತಮಾಷೆ ಮಾಡಿದ್ದಾರೋ ಅದಕ್ಕೆಲ್ಲ ಪೆಟ್ಟು ಕೊಟ್ಟಿದ್ದ ವೀರಭದ್ರನಾಗಿ ಬಂದಾಗ. ಹಾಗಾಗಿ ಭಗನ ಕಣ್ಣನ್ನು ಕುಕ್ಕಿದ ಹರ ನನಗೆ ಒಲಿದು ಬರಲಿ, ನನಗೆ 100 ಮಕ್ಕಳಾಗಲಿ ಅಂತ ಕೇಳಿದ್ದಾಳು ಅವಳು. ಆಯ್ತು ಅಂದ ಹರ. ಆದ್ರೆ ಹರನಿಂದಾಗಿ 100 ಮಕ್ಕಳಾಯ್ತು. ಆದ್ರೆ ಅವಳು ಕೇಳಿದ್ದು ಕಣ್ಣು ತೆಗೆದ ಹರನ ಉಪಾಸನೆ ಮಾಡಿದ್ಲವಳು. ಹಾಗಾಗಿ ಅವಳಿಗೆ ಕಣ್ಣಿಲ್ಲದ ಗಂಡ ಸಿಕ್ಕಿದ. ದೇವರನ್ನು ಚಾಯ್ಸ್ ಮಾಡುವಾಗ ಲಕ್ಷಣ ಚೆನ್ನಾಗಿರ್ಬೇಕಂತ. ಅವನು ಮಾಡಿರ್ಬೋದು, ಅದನ್ನು ನೆನಪಿಸಿಕೊಳ್ಳಿಕ್ಕಿಲ್ಲ, ಅದು ಬಿಟ್ಕೊಳ್ಳಿಕ್ಕೆ. ಅದನ್ನು ಕೃಷ್ಣನನ್ನು ನೋಡುವಾಗ ಚೆಂದಾಗಿ ಪೀತಾಂಬರ ಹಾಕಿದವ, ಶ್ರೀವತ್ಸವತ್ತವ, ಕೌಸ್ತುಭ ಧರಿಸಿದವ, ಹೀಗೆಲ್ಲ ಒಳ್ಳೆ ಫೀಚರ್ಸ್ಗಳೇ ನೋಡ್ತಾ ಬಂದ್ರೆ ಭಾರಿ ಚಂದ. ಅವನು ಕಂಸನನ್ನು ಕೊಂದಿದ್ದಾನೆ, ಪೂತಿಗೆಯನ್ನು ಮುಗಿಸಿದ್ದಾನೆ, ಶಕಟನನ್ನು ಎಸೆದಿದ್ದಾನೆ. ಅವನು ಮಾಡಿದೆಲ್ಲ ಕರೆ ಲೋಕಕ್ಕೆ ಉಪಕಾರಕ್ಕಾಗಿ. ಆದ್ರೆ ನಾವು ಸಂಹಾರದ ಮುಖವನ್ನೇ ನೋಡ್ತಾ ಇದ್ರೆ ನಮಗೂ ಪೆಟ್ಟು ಬೀಳ್ತದೆ. ಅದನ್ನ ದೇವರನ್ನು ನೋಡುವಾಗ ಒಳ್ಳೆಯ ರೀತಿಯಲ್ಲಿ ನೋಡಿ. ತಮ್ ಯಥಾ ಉಪಾಸ ತದೈವ ಬದು. ನಾನು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ನೀನು ಕೈ ಮುಗ್ದಿಯಾ, ಅವ್ರು ಕೈ ಮುಗಿತಾರೆ. ನೀನು ಕೈ ಎತ್ತಿದ್ಯಾ, ಅವ್ರು ಕೋಲ್ ಎತ್ತಿದ್ದಾರೆ. ಮತ್ತೆ ಚಪ್ಪಲಿ ತೆಗಿತಾರೋ. ನಾವು ಏನು ಮಾಡ್ತೇವೆಯೋ, ಇದಕ್ಕೊಂದು ಉದಾಹರಣೆ ನಮ್ಮ ಮಂಗ. ನೀವು ಮಾಡಿ, ನಿನಗೆ ಇಷ್ಟ ಆಗಬೇಕಾದ್ರೆ ಗೊತ್ತಾಗಬೇಕು. ಕೆಲವರಿಗೆ ಇನ್ನೊಬ್ರು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮಾಡಿ ನೋಡ್ತಾರೆ, ಅದು ಮಾಡಿ ನೋಡಿ. ಒಂದೊಮ್ಮೆ ಗೊತ್ತಿಲ್ಲದ ಮಂಗನ ಹತ್ರ ಹೋಗಿ, ಸುಮ್ಮನೆ ಇರ್ತದೆ ಅದು. ನೀವು ಮಂಗನಂತೆ ಶುರು ಮಾಡಿದ್ರೆ ಏನದು ಚೇಷ್ಟೆ, ಅದು ಶುರು ಮಾಡುತ್ತೆ. ನೀವು ಕೈಯಲ್ಲಿ ಆಡಿಸಿದ್ರೆ ಅದು ಕೈಯಲ್ಲಿ ಆಡಿಸದೆ. ನೀವು ಕಲ್ಲು ಬಿಸಾಡಿದ್ರೆ ಅದು ಕೆಳಗೆ ಬಂದು ಕಲ್ಲೆತ್ತಿ ಬಿಸಾಡೋದಿಲ್ಲ. ನಡೆದ ಘಟನೆ ಇದು. ಒಬ್ಬ ಕಲ್ಲು ಬಿಸಾಡಿದ್ದಕ್ಕೆ ಅದು ಹೇಲು ಬಿಸಾಡಿತ್ತವನಿಗೆ. ಮಾಡಿ ಕೈಯಲ್ಲಿ ತೆಗೆದು ಎರಡಕ್ಕೆ ಮಾಡಿ ಹೊರಗಡೆ ಬಿಸಾಡಿತ್ತವನ ಮೇಲೆ. ಯಾರು ಹೇಳಿಕೊಟ್ರೆ ಅದಕ್ಕೆ ಇಷ್ಟು ಜೋರಿ ಇರ್ತವೆ? ಅದಕ್ಕೆ ಹಾಗೆ ಹೇಳಿದ್ದು. ಕಂಸನೇ ಬಾಯಿ ಮುಚ್ಚಿದ ದ್ರೋಗ್ ದುರ್ವೈ ಬರತೋ ಭಯ ಅಂದಾಗ, ವಸುದೇವ ಹೇಳಿದಾಗ, ಮಾಡಿತ್ಯ ಅನ್ಯಾಯ, ನಿನಗೆ ಉಂಟು ಶಿಕ್ಷೆ ಅಂತ. ಕ್ರಿಯೆಗೊಂದು ಪ್ರತಿಕ್ರಿಯೆ ಅನ್ನೋದು ಯಾವ ನ್ಯೂಟನ್ ಸಿದ್ಧಾಂತ ಅದಲ್ಲ, ಅದು ಮನುಷ್ಯನ ಬದುಕಿನ ಸಿದ್ಧಾಂತ. ಒಂದು ಆಕ್ಷನ್ ಒಂದು ರಿಯಾಕ್ಷನ್ ಆಗಿಯೇ ಆಗುತ್ತೆ, ಆಗಲೇಬೇಕು. ಇಡೀ ಜಗತ್ತಿಗೆ ಅದು ಕಂಪನ ಕೊಡಲೇ ಕೊಡುತ್ತೆ. ಆದ್ರಿಂದ ಮಂಗ ಅಂದ್ರೆ ಸುಲಭ ಇಲ್ಲ, ಸುಮ್ಮನೆ ಇದ್ರೆ ಸುಮ್ಮನೆ. ನೀವು ಕೀಟಲೆ ಮಾಡಿತ್ತು ಅದು ಬಿಡುದಿಲ್ಲ. ಏನು ಮಾಡು, ಅದಕ್ಕೆ ಅದು ಆಟವೇ. ನಮಗಿದು ಆಟ ಆದ್ರೆ ಅದಕ್ಕೆ ಅದು ಆಟ, ನಮಗೆ ಕಾಟ ಅಂತ ಯಾರು ಹೇಳ್ತಾ? ಆದ್ರೆ ನೀವು ಯಾರನ್ನು ಹೇಗೆ ನೋಡ್ತೀರೋ ಹಾಗೆ. ನಾನು ಗ್ಯಾರಂಟಿ ಹೇಳ್ತೇನೆ, ನೀವು ದೊಡ್ಡ ಕಾಡಿಗೂ ಒಳಗೋಗಿ, ಗೊತ್ತಿಲ್ಲದ ಕಾಡಿಗೆ, ಅಭಯಾರಣ್ಯ ರಕ್ಷಿತ ಏನು ಅಲ್ಲ, ನ್ಯಾಚುರಲ್ ಕಾಡಿಗೆ ಹೋಗಿ. ದೊಡ್ಡ ಕ್ರೂರ ಮೃಗಗಳು ಇರ್ತಾವೆ ಅಂತ ತಿಳ್ಕೊಳ್ಳಿ, ಇರಲಿ. ನೀವು ಹೋದದ್ದು ಯಾಕೆ, ನಿಮ್ಮ ಪರ್ಪಸ್ ಏನು? ಆಚೆ ದಾರಿ ಹೋಗ್ಬೇಕು, ಆಚೆ ಹಳ್ಳಿಗೆ ಹೋಗ್ಬೇಕಲ್ವಾ? ಮಧ್ಯೆಯಲ್ಲಿ ದಾರಿ ಅಲ್ವಾ ಕಾಡು ದಾರಿ? ಹೋಗಿ, ನಿಮ್ಮ ಹೃದಯದಲ್ಲಿ ಗ್ಯಾರಂಟಿ ಉಂಟಲ್ಲ, ಸೀದಾ ಹೋಗಿ. ನಿಮ್ಗೆ ಎಲ್ಲಿಯಾದ್ರೂ ಸಿಂಹ ಇದ್ರೆ, ಅದು ಎಲ್ಲಿಯಾದ್ರೂ ಹಾರಿದ್ರೆ, ಅದಕ್ಕೆ ನಾನು ಮೊದಲೇ ಒಂದು ಚೂರು ಇಟ್ಕೊಂಡು ಹೋಗ್ಬೇಕು. ಎಲ್ಲ ಶುರು ಮಾಡಿದ್ರೆ ಅದು ಹಾರ್ಲಿಕ್ಕೂ ಆಗ್ತದೆ, ನಿಮ್ಮ ಚೂರಿ ತುಂಡಾಗ್ಲಿಕ್ಕೂ ತುಂಡಾಗ್ತದೆ. ನೀವು ರೆಡಿ ಆಯಿತು, ಅದು ರೆಡಿ ಆಗುತ್ತೆ. ಅಂದ್ರೆ ಮೆಂಟಲಿ ತುಂಬಾ ಗ್ರಾಸ್ ಮಾಡತಕ್ಕದ್ದು ಪ್ರಾಣಿಗಳಿಗೆ, ಅವರಿಗೆ ತುಂಬಾ ಸೆನ್ಸಿಟಿವ್ ಅವುಗಳು, ತುಂಬಾ ಖುಷಿ ಇರ್ತವೆ. ಹತ್ತಿರದಲ್ಲಿ ನೀವು ಅವುಗಳ ತೋದ್ರೂ ಏನು ಮಾತಾಡೋದಿಲ್ಲ ಅವುಗಳು. ನೀವು ಸುಮ್ಮನೆ ಇದ್ರೆ, ಆರಾಮವಾಗಿದ್ರೆ, ನೀವು ಮೆಂಟಲಿ ಸೌಮ್ಯರಾಗಿದ್ರೆ ಅದು ಸೌಮ್ಯತೆಯನ್ನು ತೋರಿಸ್ತದೆ. ನೀವೊಂದೊಮ್ಮೆ ಕ್ರೂರರಾಗಬೇಕು ಯೋಚನೆ ಮಾಡಿದ್ರೆ ಅದು ಕೂಡಲೇ ಮತ್ತಷ್ಟು ಕ್ರೂರ ಆಗತ್ತೆ, ನಿಜವಾಗಿಯೂ ಹಾಗೆ. ಆದ್ರೆ ನಿಮಗೆ ಗ್ಯಾರಂಟಿ ಇಲ್ಲಲ್ಲ, ಏನು ಮಾಡುವ? ಅಂದ್ರೆ ಸಾಧು ಸಂತರಿಗೆ ಮಾತ್ರ ಕಾಡಿನಲ್ಲಿ ಆಗತ್ತೆ, ಅವರ ಪಕ್ಕದಲ್ಲೇ ಹೋಗ್ತದೆ ಪ್ರಾಣಿಗಳು, ಮಾತ್ರ ಅವರ ಮೇಲೆ ಕೂತ್ಕೊಂಡು ಹೋಗ್ತದೆ, ಕೆಲವೊಮ್ಮೆ ದೂಡಿಕೊಂಡು ಹೋಗ್ತದೆ, ಆರಾಮಿರ್ತದೆ. ಅಂತಹ ಅದ್ಭುತವಾದವರಲ್ಲಿ ಯೌಗಿಕವಾದ ಪವರ್, ಅದನ್ನು ಯೌಗಿಕ ಪವರ್ ಅನ್ನೋದು. ಮೆಂಟಲಿ ದೃಢವಾಗಿರ್ತಾರ ಅವರು. ಇಷ್ಟೇ ವಿಷಯ ಅಲ್ವಾ, ಮನುಷ್ಯ ಬಂದವ ಸಾಯ್ತಾನೆ ಗ್ಯಾರಂಟಿ ಅಲ್ಲ, ಹೇಗೆ ಅನ್ನೋದು ಗೊತ್ತಿಲ್ಲಲ್ಲ, ಸಾಯಲೇಬೇಕಲ್ಲ. ಹೇಗಾದ್ರೆ ಈ ಸಿಂಹವೇ ಹಾರಿ ಸಾಯ್ತದೆ ಅಂತಾದ್ರೆ ಆಗಲಿ. ಒಂದ್ಸತಿ ಮಗು, ಈ ಹಕ್ಕಿ ಮಗು ಕೂಗ್ತಿತ್ತಂತೆ, ಗರುಡ ಬಂದು ಕೇಳಿದ್ದಂತೆ,
ಏಕೆ ಏಕೆ? ಅದು ಒಬ್ಬರು ಪ್ರೆಡಿಕ್ಟ್ ಹೇಳಿದ್ರು ಏನು ಅಂತ, ಅದು ಇವತ್ತು ಸಾಯ್ತದೆ ಅಂತ. ಶೇ, ಈ ಪುಟ್ಟ ಮರಿ ಸಾಯ್ದ, ನಾನು ಬಚಾ ಮಾಡ್ತೇನೆ ಹೇಳಿ ಗರುಡದನ್ನು ಹೊತ್ಕೊಂಡು ಹೋಗಿ ವಿಂಧ್ಯ ಪರ್ವತದ ಒಂದು ದೊಡ್ಡ ಟಾಪಲ್ಲಿ ಗುಹೆಯಲ್ಲಿಟ್ಟಂತೆ. ಗಮ್ಮತ್ತಿನಲ್ಲಿ ಗರುಡ ಬಂದಂತೆ, ನಾರದರು ಸಿಕ್ಕಿದ್ರೆ ದಾರಿಯಲ್ಲಿ. ಎಂಥದ್ದು ಗಮ್ಮತ್ತು, ಅದೊಂದು ಮಗು ಸಾಯ್ತದೆ ಅಂತ ಯಾವನೊಬ್ಬ ಪ್ರಕಟ ಜ್ಯೋತಿಷ ಹೇಳಿರಬೇಕು? ಅದು ಕೂಗ್ತಾ ಇತ್ತು ಹಕ್ಕಿ. ನಾನು ಅದಕ್ಕೆ ಅದನ್ನು ಎಲ್ಲಿಟ್ಟೆ ಕೇಳಿದ್ರು? ಮೇರು ಪರ್ವತ ತುದಿಯಲ್ಲಿ ಗುಹೆಯಲ್ಲಿ, ಯಾರಿಗೆ ಗೊತ್ತಿಲ್ಲ ಅಲ್ಲಿ ಇಟ್ಟು ಬಂದೆ. ನಾರದ್ರು ಹೇಳಿದ್ರಂತ, ಗೋವಿಂದ ಅಂದ್ರೆ ಎಂತ ಗೋವಿಂದ? ಅದಕ್ಕೆ ಇವತ್ತು ಬರ್ದದ್ದೇ ವಿಂಧ್ಯ ಪರ್ವತದ ಗುಹೆಯಲ್ಲಿ ಒಂದು ದೊಡ್ಡ ಹಾವು ತಿನ್ಲಿ ಅಂತ. ಅದು ತಿಂದಾಯ್ತು ಈಗ ಅಂತ. ಹಾ, ನೀನು ತಗೊಂಡೋಗಿ ಇಟ್ಟೆ, ಅದು ತಿಂದಿತ್ತಲ್ಲಿ. ಎಲ್ಲಿಗೆ ಯಾವುದು ಯಾರಿಗೆ ಹೇಗೆ ಬರೆದಿದೋ ಹಾಗೆ ಆಗ್ತದೆ. ಯಸ್ಮಾಚ ಏನತ ಯಥಾಚ ಯದಾಚ ಹೆಚ್ಚ ಯಾವಚ್ಚ ಎತ್ರಚ ಶುಭಾಶುಭ ಆತ್ಮಕರ್ಮ ತಸ್ಮಾಚ ತೇನ ಚ ತಥಾಚ ತದಾಚ ತಚ್ಚ ತಾವಚ್ಚ ತತ್ರಚ ವಿಧಾತೃವಶಾದುಪೈತಿ ಅಂತ. ಯಾರಿಗೆ ಹೇಗೆ ಎಲ್ಲಿ ಏನು ಎಲ್ಲಿಂದ ಯಾರಿಂದ ಏನು ಆಗ್ಬೇಕಿತ್ತು, ಅವನು ಮಾಡಿದ್ದು ಒಳ್ಳೇದೋ ಕೆಟ್ಟದೋ ಅದು ಆಗಿ ಆಗಿ ಆಗುತ್ತೆ, ತಪ್ಪಿಸ್ಲಿಕ್ಕೆ ಆಗುತ್ತೆ. ಜಸ್ಟ್ ಮಾರಾಯ್ರೆ, ಅವ್ರು ಹೋಗದಿದ್ರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಹಾಗೆ ಎಲ್ಲಿ ಅದು ಆಗ್ತದ? ಆಗುವುದೇ ಇಲ್ಲ. ಆಗ್ಬೇಕು ಅಂತ ಆದ್ರೆ ಆಗಿಯೇ ಆಗುತ್ತೆ, ನಿಲ್ಲಿಸ್ಲಿಕ್ಕೆ ಬರುವುದಿಲ್ಲ, ತಪ್ಪಿಸ್ಲಿಕ್ಕೆ ಆಗುವುದೇ ಇಲ್ಲ. ಇದೊಂದು ಬಹಳ ಚಂದವಾಗಿ, ಮನುಷ್ಯ ತಾನು ತನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ಆಗ್ತಾರೆ. ತಾನು ತನ್ನನ್ನೇ ಕ್ರೂಯಲ್ ಅಂತ ತಿಳ್ಕೊಂಡ್ರೆ ಉಳಿದವರೆಲ್ಲ ಕ್ರೂಯಲ್. ತಾನು ಅನೃತನಾದ್ರೆ, ಸುಳ್ಳುಗಾರನಾದ್ರೆ ಊರು ತುಂಬ ಸುಳ್ಳೆ. ತಾನು ಮೋಸಗಾರನಾದ್ರೆ ಉಳಿದವರೆಲ್ಲ ಮೋಸ. ಕಳ್ಳನಿಗೆ ಕಳ್ಳರೇ ಕಾಣ್ತಾರ ಹೊರತು ಸುಭಗರು ಕಾಣುವುದಿಲ್ಲ. ಸುಭರಿಗರಿಗೆ ಯಾವ ಕಳ್ಳನ್ನು ಕಳ್ಳ ಕಾಣುವುದಿಲ್ಲ. ಸ್ವಲ್ಪ ಒಳ್ಳೆಯವನಂತೆ ಕಾಣ್ತದೆ, ಪಾಪ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅದು ಅವನ ನೇಚರ್. ಎಂತ ಮಾಡಿದ್ರು, ಯಾರು ಹೇಳಿದ್ರು? ನೀವು ನಂಬೇಡಿ ಹೇಳಿದ್ರೆ ಇಲ್ಲ, ಪಾಪ ಅಲ್ಲ. ಕೈ ಹಾಕಿದ ಈಜಲಿ ಇದು ಸ್ನಾನಕ್ಕೆ ಹೋಗುವ ಒಬ್ಬ ಸಾಧು, ಚೇಳು ಕಚ್ಚಿತು, ವೃಶ್ಚಿಕ ಸ್ಕಾರ್ಪಿಯನ್, ಅದನ್ನ ಮೆಲ್ಲ ಎತ್ತಿ ಆಚೆ ಇಟ್ಟ ನೀರಲ್ಲಿ, ಬೊಳ್ಳದಲ್ಲಿ ಹೋಗ್ತಾ ಉಂಡದು ಮೇಲಿಟ್ಟ. ಅದು ಮತ್ತೆ ಮುನ್ನ ತೇಲ್ತಾ ಬಂತು, ಮತ್ತೆ ಮುನ್ನ ಇವನಿಗೆ ಕಚ್ಚಿದು, ಮತ್ತೆ ಆಚೆ ಇಟ್ಟ. ಎರಡು ಮೂರು ಸತ್ಯ ಆಯ್ತು. ಅವನ ಸ್ಟೂಡೆಂಟ್ ಕೇಳಿದ, ಗುರುಗಳೇ ಎಂಥದ್ದು ಅದು, ಕಚ್ಚುತ್ತಾ ಉಂಟಲ್ಲ, ಅದನ್ನು ಬಡಿಬಹುದಲ್ಲ, ಅಥವಾ ನೆಲ್ಲಿ ಬಿಡಬಹುದಲ್ಲ ಆಚೆ? ನೋಡು, ಅದು ಜೀವ ಪಾಪ, ಅದು ಗೊತ್ತಿಲ್ಲ. ಮುಳುಗಿ ಹೋಗಿ ಸಾಯ್ತದೆ ಅದು. ಅದನ್ನು ದಡಕ್ಕೆ ಹಾಕದೆ ಮತ್ತೆ ನಾವು ಹಾಕದೆ ಮತ್ತೆ ಯಾರು ದಡಕ್ಕೆ ಹಾಕುದು? ಅದು ಮತ್ತೆ ತೆವಳಿಕೊಂಡು ಬೀಳುತ್ತಾ ಉಂಟು. ಅದು ಕಚ್ಚುವ ಸ್ವಭಾವ ಅದರದ್ದು, ದೇವರು ಇಟ್ಟಿದ್ದಾನೆ ಬಾಲದಲ್ಲಿ, ಕೊಂಡಿಯಲ್ಲಿ ವಿಷಯ ಇಲ್ಲ. ಅದು ಚುಚ್ಚುಗಳು, ನಾವು ಅದಕ್ಕೆ ಕಚ್ಚುದ? ನಾಯಿ ಕಚ್ಚಿತು ಹೇಳಿ ನಾವು ಅದರದ್ದು ಬುಗುಳಿ ಎಂದು ಕಚ್ಚುದು ಹೋಗಿ? ಹೇಸಿಗೆ ಅಲ್ಲ, ನಾವು ನಾಯಿ ಆಗಬಾರ್ದಲ್ಲ. ಮನುಷ್ಯ ಮನುಷ್ಯತ್ವವನ್ನು ಉಳಿಸಿಕೊಳ್ಳಿ, ಹ್ಯುಮ್ಯಾನಿಟಿ. ಮನುಷ್ಯನ ಬೇಕಾದ ಇವತ್ತು ಏನು ಕೇಳಿದ್ರೆ, ಪಶುತ್ವ ಅಲ್ಲ, ಪ್ರಾಣಿಗಳಂತೆ ಆಗುವುದಲ್ಲವ, ಒಳ್ಳೆಯವನಾಗ, ಸೌಮ್ಯ ಆಗಬೇಕು, ಗುಣವಂತಿಕೆಯನ್ನು ಬೆಳೆಸಬೇಕು. ಹಾಗಾಗಿ ನಾವು ಹೇಗೆ ನೋಡ್ತೇವೆಯೋ ಅದು ಆಗುತ್ತೆ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿದ್ರೆ ಮೊದಲು ನಮಗೆ ಕೆಟ್ಟದಾಗ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೇದಾಗಲಿ, ಗುಡ್ ವಿಲ್ಸ್ ಆದರೆ, ಹಾರೈಕೆಗಳು, ಶುಭ ಹಾರೈಕೆಗಳು ಅಂದರೆ ಒಳ್ಳೇದಾಗುತ್ತೆ. ಹಾಗಾಗಿ ನಮ್ಮ ಮಾನಸ ಶಕ್ತಿಯೇ ಹೊರಗೆ ಕೆಲಸ ಮಾಡ್ತದೆ. ಇದನ್ನು ಯೋಗಿಗಳು ಚೆನ್ನಾಗಿ, ಇದನ್ನು ನೀವು ಹಿಪ್ನೋಟೈಸ್ ಅಂತ ಬೇಕಾದ್ರೆ ಹೇಳಿ, ಅಥವಾ ಇನ್ನೇನು ಬೇಕಾದ್ರೆ ಕರೀರಿ ನೀವು ಅದನ್ನು ಶಬ್ದದಿಂದ, ಆದರೆ ವಾಸ್ತವಿಕ ಆದದ್ದು ಮಾನಸ ಪ್ರಭಾವದಿಂದ. ಹಾಗಾಗಿ ಮಗು ಹುಟ್ಟಿತು ಅಂದ ತಕ್ಷಣ ಏನು ಮಗು ಅಂತ ನೋಡಿಕೊಳ್ಳಿ, ಯಾಕೆ ಮಗು ಅಂತ ನೋಡಿಕೊಳ್ಳಿ. ಡೆವಿಲ್ಸ್ಗಳು ಕೆಲವೊಮ್ಮೆ ವಿಕಾರವಾಗಿ ಬಿಡ್ತಾವೆ, ಡಿವೈನ್ಸ್ಗಳು ಕೆಲವೊಮ್ಮೆ ಮನುಷ್ಯರಿಗಿಂತ ವಿಭಿನ್ನವಾಗಿರ್ತವೆ. ನಮ್ಮಾಗಿರಬೇಕು ಲೋಕದಲ್ಲಿ ಸೃಷ್ಟಿ ಅಂತ ಹೇಳಲಿಕ್ಕಿಲ್ಲ. ಎಷ್ಟೋ ವೆರೈಟಿ ಸೃಷ್ಟಿಗಳು ಆಗಿಯೇ ಆಗ್ತವೆ. ಎಷ್ಟೋ ಕೆಲವು ಮಕ್ಕಳು ಹುಟ್ಟಿದಾಗ ಮಾತಾಡದಿದ್ದವುಗಳಿದ್ದಾವೆ. ಯಾಕೆ ಅಂದರೆ ಈ ಪೆದ್ದು ಮುಂಡೆಗಳ ಹತ್ರ ಯಾರು ಮಾತಾಡೋದು ಅಂದ್ರೆ ಬಾಯಿ ಮುಚ್ಚಿ ಕೂತೋ ಇದ್ದಾರೆ. ಮತ್ತೆ ಬೇಕಾದಾಗ ದೊಡ್ಡದಾದಂತ ಮಾತಾಡಿ ಬದುಕಿ ಹೋಗ್ತವೆ. ಅಂದ್ರೆ ಹುಟ್ಟುವಾಗಲೇ ಕೆಲವಲ್ಲಿ ಸಂಸ್ಕೃತಿ ಇದೆ. ಕೃಷ್ಣ ಹೇಳ್ತಾನೆ, ಅಥವಾ ಶ್ರೀಮತಾಂಗೇ ಹೇ ಯೋಗ ಭ್ರಷ್ಟೋಭಿಜಾಯತೆ ಅಂತ. ಅನೇಕ ಸಾಧನೆಗಳನ್ನು ವರ್ಷದಲ್ಲಿ ಮಾಡಿದವ ಜನ್ಮದಲ್ಲಿ, ಈಗ ಎಲ್ಲಿಯೋ ಬಂದಾಗ ಯಾರದೋ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಗಮ್ಮತ್ತಾಗಿ ಹುಡ್ತಾನಂತ. ಆಗ ಮತ್ತೆ ಮುನ ಇದೇ ಕಂಟಿನ್ಯೂ ಮಾಡ್ತಾನೆ ಯೋಗವನ್ನು. ಯಾರಿಗೂ ಮನೆಯವರಿಗೆ ಬೇಡ ಇವ, ಇವನಿಗೆ ಯಾವ ಮನೆಯವರು ಬೇಡ. ಎಂತ ಶ್ರೀಮಂತಿಗೆ ಇದ್ರು ಅದನ್ನು ಧಿಕ್ಕರಿಸಿಕೊಂಡಿರ್ತಾನೆ. ಯಾಕೆಂದ್ರೆ ಅವನು ಯೋಗದ ಶಕ್ತಿಯಲ್ಲಿ ಬಂದವ. ಹಾಗಾಗಿ ಹುಟ್ಟಿನಿಂದಲೇ ಮನುಷ್ಯ ಎಷ್ಟು ಕೆಟ್ಟವನು ಹಾಳವನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರ ಕತೆ ನೋಡ್ಲಿಕ್ಕೆ ಇರ್ತದೆ. ಅದರ ಲಕ್ಷಣಗಳು, ದುರ್ಲಕ್ಷಣಗಳು ಇರ್ತವೆ, ಸಲ್ಲಕ್ಷಣಗಳು ಇರ್ತವೆ. ಒಳ್ಳೇದು ಇರ್ತವೆ, ಕೆಟ್ಟವೆ ಇರ್ತವೆ. ಯಾವುದರಿಂದ ಯಾವ ಲಕ್ಷಣ ಒಳ್ಳೇದು, ಯಾವುದನ್ನು ಕೆಟ್ಟದ್ದು ಹೇಳಲಿಕ್ಕೆ ಶಾಸ್ತ್ರದ ಪರಿಚಯ ಚೆನ್ನಾಗಿವೆ, ಸುಮ್ಮನೆ ಹೇಳಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಕೃಷ್ಣನನ್ನು ನೋಡಿ ಯಾರೋ ಹೆದರಿಕೊಂಡ್ರಂತೆ ಅಂತ ಸುದ್ದಿ ಬಂದಿತ್ತು. ಅದಕ್ಕೋಸ್ಕರ ಮೊದಲು ಪ್ರಶ್ನೆ ಕೇಳಿದಾಗ ಹೇಳಿದೆ, ಮಗು ಹುಟ್ಟಿದಾಗ ನಾಲ್ಕು ಕೈ ಇತ್ತು, ಹೆದರಬೇಡಿ. ಹೆದರಿಕೆ ಯಾರಿಗೆ ಹೇಳಿದ್ರೆ? ಕಳ್ಳನಿಗೆ ಹೆದರಿಕೆ. ಹುಟ್ಟಿದವ ಕೃಷ್ಣ ರಾತ್ರಿ. ಯಾಕೆ ಅಂದ್ರೆ ರಾತ್ರಿ ಹುಟ್ಟಿದದು ಯಾವುದು ಪ್ರೇತಗಳು ಹಸುರುಗಳು ಅಲ್ಲ. ಅವ ಕಳ್ಳನನ್ನು ಹುಡುಕ್ಲಿಕ್ಕೆ ರಾತ್ರಿ ಬರಬೇಕಲ್ಲ, ಹಗಲು ಬಂದ್ರೆ ಸಿಗ್ತಾನ? ಅದನ್ನ ರಾತ್ರಿ ಚರರು ಹಸುರರು ಇದ್ದಾರೆ, ಅವರನ್ನು ನೋಡ್ಬೇಕಾದ್ರೆ ಕೃಷ್ಣನು ರಾತ್ರಿಯೇ ಬಂದ. ಹಾಗಾಗಿ ರಾತ್ರಿಯೇ ಬಂದವಳು ಪೂತನೆ, ರಾತ್ರಿಯಲ್ಲೇ ಮುಗಿಸಿದವ. ಇಲ್ಲಾದ್ರೆ ಪೂತನಿಗೆ ಹಗಲು ಬರಬಾರ್ದಿತ್ತ. ಅವಳು ಎಲ್ಲರನ್ನು ತಪ್ಪಿಸಿ ಎಲ್ಲರನ್ನು ನಿದ್ದೆ ಮಾಡಿದಾಗ ಮೆಲ್ಲಕ್ಕೆ ಎಂಟ್ರಿ ಕೊಟ್ಟು ಅದು ಚಂದ ವೇಷ ಹಾಕಿಕೊಂಡು ಬಂದು ನೇರವಾಗಿ ಮಗುವನ್ನು ಮುಟ್ಟದಾದ್ರೆ ಹಾಗೆ ಬರ್ಬೋದಿತ್ತಲ್ಲ.
ರಕ್ಕಸಿಯರಿಗೆ ಮುಟ್ಲಿಕ್ಕೆ ಇಲ್ಲ ಅಂತಲ್ಲ, ಯಾರ್ಯಾರು ಮುಟ್ಟುವುದಿತ್ತು. ಆದ್ರೆ ತಾನು ವೇಷ ಹಾಕೊಂಡು ಮೋಸ ಮಾಡಿಕೊಂಡು ಪಕ್ಕ ನೋಡಿದವರಿಗೆಲ್ಲ ಯಶೋಧೆಯಾಗಿ ಕಾಣುವಂತೆ ಮಾಡಿಕೊಂಡು ಯಾರು ಇಲ್ಲದಿದ್ದಾಗ ಮಗುವನ್ನು ಎತ್ತಿಕೊಂಡು ಬದಿಗೆ ತಗೊಂಡು ಹೋಗಿ ವಿಷವನ್ನು ಕೊಡಬೇಕಿತ್ತ, ಎಷ್ಟು ಮೋಸ ಮಾಡ್ಲಿಕ್ಕಿತ್ತ. ಹಾಗಾಗಿ ಕೃಷ್ಣ ಏನ್ ಮಾಡಿದ, ಅದೇ ಫೀಚರ್ ಮಾಡಿದ, ಮಾಡ್ರಿಯಪ್ಪ ಮೋಸ ಮಾಡ್ರಿ, ನೋಡಿ ಪೊಲೀಸರು ವೇಷ ಹಾಕಿ ತಿರುಗಿದ್ರೆ ಯಾರಾದ್ರೂ ಕಳ್ಳರು ಸಿಗ್ತಾರ, ನೀವೇ ಯೋಚನೆ ಮಾಡಿ. ದೊಡ್ಡ ಜಾತ್ರೆಯಲ್ಲಿ ಸಮಾವೇಶದಲ್ಲಿ ಎಲ್ಲ ಪೊಲೀಸರು ಹೇಗಿರ್ತಾರೆ, ಮತ್ತೆಯಲ್ಲಿ ಇರ್ತಾರೆ, ವೇಷ ತಪ್ಪಿಸಿ ಇರ್ತಾರೆ. ಕಳ್ಳನನ್ನು ಹಿಡಿಬೇಕಾದ್ರೆ ಹಾಗೆ ಬರ್ಬೇಕು, ಏನು ಅವನು ಕಳ್ಳ ಕೇಳುದಲ್ಲ ನೀವೇನು ಹಿಡಿದು, ನೀವು ಪೊಲೀಸ್ ವೇಷದಲ್ಲಿ ಬರ್ಬೇಕಿತ್ತು ಅಂತ. ಪೊಲೀಸ್ ವೇಷದಲ್ಲಿ ಬಂದ್ರೆ ಕಳ್ಳ ಅಲ್ಲಿಂದ ಓಡ್ತಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾನೆ. ಅದನ್ನ ಮೊದಲೇ ಗೊತ್ತಿದ್ದೆ, ವೇಷ ಮರೆಸಿಯೇ ಬಂದು ಇಡ್ತು. ಹಾಗೆ ದೇವರು ಸಹ ಮೊದಲು ವೇಷ ತೋರಿಸಿ ವೇಷ ಮರೆಸಿ ಇದ್ದು ಮಗುವಾಗಿ ಮಾಡಿಕೊಂಡು ನಾಟಕ ಮಾಡಿ ಬಲೆಯೆಲ್ಲ ಕೊಡ್ತಾನೆ. ನಾವೇ ಮೀನು ಹಿಡಲಿಕ್ಕೆ ಹೋಗುವಾಗ ಪ್ರಾಣಿಗಳನ್ನೆಲ್ಲ ಬಿಟ್ಟು ಮೀನು ಹಿಡಿದಿಲ್ವ, ಸಣ್ಣ ಸಣ್ಣ ಪ್ರಾಣಿಗಳನ್ನಿಟ್ಟು ಮಾಂಸದ ಮುದ್ದೆ ಇಟ್ಟು ದೊಡ್ಡ ದೊಡ್ಡ ಮೀನನ್ನೆಲ್ಲ ಗಾಳಾಕಿ ತಿನ್ನೋದಿಲ್ವ ಪಾಪ. ಆದ್ರಿಂದ ದೇವರು ಯಾಕೆ ಮಾಡಬಾರ್ದು, ಶಿಕ್ಷೆ ಕೊಡುವಾಗ ಹಸುರನ್ನೆಲ್ಲ ಬೇರೆ ರೀತಿಯಲ್ಲಿ ಒಂದು ವೇಷದಲ್ಲಿ ಬರಬಾರ್ದು. ಆಗ ವೇಷ ನೋಡಿ ಹೆದರಿಕಿಲ್ಲ. ಹಾಗೆ ಬಹಳ ಚಂದವಾದ ಮಗುವಿನ ವೇಷದಲ್ಲಿ ಕೃಷ್ಣ ಬಂದಿದ್ದಾನೆ. ದೇವತ್ವದ ಆವಿಷ್ಕಾರ ಹುಟ್ಟುವಾಗಲೇ ಮಾಡಿದ್ದಾನೆ ಬೇಕಾದವರಿಗೆ, ಯಾರು ನೋಡಿಲ್ಲ. ಆಗ ವಸುದೇವ ಮತ್ತೆ ದೇವಕಿಯರು ನೋಡಿ ಅವರೊಂದು ದಾಖಲೆ ಮಾಡಿದ್ದು, ನಾನು ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವರು ನೋಡಿದ್ದನ್ನು ಇವತ್ತಿಲ್ಲಿ ಮತ್ತೆ ಪ್ರತ್ಯಕ್ಷವಾಗಿ ನೋಡುವಂತೆ ಮಾಡಲಿಕ್ಕೆ ಒಂದು ಮರದಲ್ಲಿ ಮಾಡಿಟ್ಟು, ಒಂದು ಪ್ರತಿಮೆಯನ್ನು, ಪುಟ್ಟ ಮಗುವಿನ ಪ್ರತಿಮೆಯನ್ನು ಮಾಡಿಟ್ಟು ತುಗಿದ್ದೇವೆ. ಹಾಗಾಗಿ ಗಾಬರಿಗೊಳ್ಳದಂತೆ ಮಗುವನ್ನು ನೋಡಿ, ಈಗೊಂದು ಮಗು ಇದೆಯಾ, ನಾಲ್ಕೈಯಲ್ಲ ಮಗು ಮಾಡಬಾರ್ದು ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಅಸುರರಿಗೆ ನಾಲ್ಕು ಕೈ ಇತ್ತು ಅಂತ ಗ್ಯಾರಂಟಿ ಏನು ಇರಲಿಲ್ಲ. ಯಾವ ದೈತ್ಯನು ಕಂಸ ಆಗಲಿ ಜರಾಸಂಧ ಆಗಲಿ, ಬೇಕಾದ್ರೆ ದುರ್ಯೋಧನ ಹೆಂಡಕೋ 100 ಜನರಾಗ್ಲಿ ಕೆಟ್ಟವರು, ಅವರಿಗೆಲ್ಲ ನಾಲ್ಕು ಕೈ ಇರಲಿಲ್ಲ. ಹೆಚ್ಚು ಕೈ ಇದ್ದವರು ರಕ್ಕಸರು, ಹೆಚ್ಚು ತಲೆ ಇದ್ದವರು ರಕ್ಕಸರು. ರಾವಣನಿಗಿತ್ತು, ಅದು ಗ್ಯಾರಂಟಿ, 20 ಕೈ ಇತ್ತು. ಅದು ಕೆಲವೊಮ್ಮೆ ಅಡಗಿಸಿಟ್ಟು ಬರ್ತಿದ್ದ, ಎಲ್ಲಿಯೋ ತೆಗೆದಿಟ್ಟು ಬರ್ತಿದ್ದ, ಮಾಯಾವಿಯಲ್ಲಿ 10 ತಲೆ ಇತ್ತು, 20 ಕೈ ಇತ್ತು ಅವನಿಗೆ. ಒಂದು ತಲೆಯಲ್ಲಿ 2 ಕೈಯಲ್ಲಿ ಬರ್ತಿದ್ದವ. ಮತ್ತೆ ಕುಂಭಕರ್ಣನಿಗೆಲ್ಲ ಇಲ್ಲ, ಒಂದು ದೊಡ್ಡ ದೇಹ ಮಾತ್ರ. ವಿಭೀಷಣನಿಗೆಲ್ಲ ಹೆಚ್ಚು ಕೈ ಇಲ್ಲ, ರಾವಣನಿಗೆ ಮಾತ್ರ. ಹಾಗಾಗಿ ಎಲ್ಲ ಅಸುರರಿಗೆ, ಎಲ್ಲ ದೈತ್ಯರಿಗೆ ವಿಪರೀತವಾದ ಕೈಗಳು, ವಿಪರೀತವಾದ ವೇಷಗಳು ಇತ್ತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಕಾಲದಲ್ಲೇ ಬಕ ಆಗಲಿ, ಕಿರ್ಮೀರಾಗಲಿ, ಹಿಡಿಂಬ ಆಗಲಿ, ಇವೆಲ್ಲ ರಕ್ಕಸರಲ್ಲಿಯೂ ಯಾವುದೇ ರೀತಿಯಾದ ವಿಚಿತ್ರಾಕಾರಗಳು ಇರಲಿಲ್ಲ. ಆದರೆ ಪವರ್ ಇತ್ತು, ಯಾರನ್ನು ಬಡಿಯುವ ಸಾಮರ್ಥ್ಯ ಇತ್ತು, ತಿನ್ನುವ ಸಾಮರ್ಥ್ಯ ಇತ್ತು ಅವರಿಗೆ. ಬಿಟ್ಟರೆ ಅವ್ರು ನೋಡುವಾಗ ಹೆಚ್ಚು ಕೈಯವರು, ಹೆಚ್ಚು ತಲೆಯವರು, ಹೆಚ್ಚು ಕಾಲಿನವರೆಲ್ಲ ಆಗಿರಲಿಲ್ಲ. ವಿಕಾರ ರೂಪದ ರಕ್ಕಸರಿರುವುದನ್ನು ಚಂದಮಾಮದಲ್ಲಿ ಮತ್ತೆ ಕೆಲವು ನಾವು ಪಿಕ್ಚರ್ಗಳಲ್ಲಿ ನೋಡ್ತೇವೆ. ಆವತ್ತಿನ ಕಾಲದಲ್ಲಿ ಯಾರೂ ಇರಲಿಲ್ಲ, ಗುರುತಿಸ್ಲಿಕ್ಕೆ ಯಾರಿಲ್ಲ. ಕೃಷ್ಣನ ಕಾಲದಲ್ಲಿ ಗುರುತಿಡಲಿಕ್ಕೂ ಯಾರು ನಮಗೆ ಸಿಕ್ಕಿಲ್ಲ. ಹಾಗಾಗಿ ಬಹಳ ಚಂದವಾಗಿ ಕೃಷ್ಣನ ಬಾಲ್ಯದ ರೂಪದ ಬಗ್ಗೆ ಒಂದು ಚಂದ ಸಣ್ಣ ಎಂತ ಹೇಳುವ ಚಿಂತನೆ ಸಾಗಿದೆ. ಮತ್ತೇನಾದ್ರೂ ಕೇಳಲಿಕ್ಕಿದ್ರೆ ಮತ್ತೆ ಉತ್ತರಿಸುವ ಅಂತ ಹೇಳ್ತಾ, ಇದರಲ್ಲಿ ಏನಾದ್ರೂ ಮತ್ತೆ ಸಂಶಯ ಇದ್ರೆ ಕೇಳಿಕೊಳ್ಳಿ. ತೊಂದರೆ ಸುಮಾರು ಉಕ್ತವಾಗಿದ್ದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಟ್ಟು 4 ಕೈಯ ಮಗು ತೂಗಬಹುದೇ ಎನ್ನುವುದನ್ನು ಗ್ಯಾರಂಟಿ ಮಾಡಿದ್ದೇನೆ. ನೋ ಪ್ರಾಬ್ಲಮ್. ಇನ್ನೇನಾದ್ರೂ ಕ್ವಶನ್ ಇದ್ರೆ ಕೇಳಿ. ಎನಿ ಡೌಟ್ಸ್?